ಇವತ್ತು ಸಂಬಳ ದಿವಸ ಕಣೋ, ತಿಂಗಳಿಗೊಂದ್ಸಲ ಸಂಬಳ ಕೊಡೋದನ್ನ ಬಿಟ್ಟು ವಾರ ವಾರ ಕೊಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ವಾರಕ್ಕೊಂದ್ಸರಿ ಸಂಬಳ ಬೇಕು ಅಂದ್ರೆ ಈಗಲೂ ಇದೆ, ಹೋಗಿ ಗಾರೆ ಕೆಲಸ ಮಾಡು, ಶನಿವಾರ ಶನಿವಾರ ಕೊಡ್ತಾರೆ. ಅದನ್ನ ಸಂಬಳ ಅನ್ನಲ್ಲ ಕಣೋ, ಬಟವಾಡ ಅಂತಾರೆ. ದಿನ ದಿನ ಸಂಬಳ ಬೇಕು ಅಂದ್ರೆ ಅದಕ್ಕೂ ಒಂದ್ ಐಡಿಯಾ ಇದೆ ಕಣೋ. ಏನಮ್ಮ ಅದ ಐಡಿಯಾ? ಬಸ್ ಸ್ಟ್ಯಾಂಡ್ ಹೋಗಿ ಕೂಲಿ ಕೆಲಸ ಮಾಡು, ಲಗೇಜು ಡೌನ್, ಕ್ಯಾಶು ಡೌನ್. ಬೇಡಪ್ಪ, ತಿಂಗಳಿಗೊಂದ್ಸಲಿ ಸಂಬಳ ಬಂದೆ ಶ್ರೀಧರನ್ ಕಾಟ ತಪ್ಪಿಸ್ಕೊಳಕಾಗಲ್ಲ. ಇನ್ ದಿನ ದಿನ ಸಂಬಳ ಬಂದ್ರೆ ದೇವರೇ ಗತಿ. ಆ ಶ್ರೀಧರನ ಬಡ್ಡಿಯಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ, ಬಾಗ್ಲಲ್ಲೇ ಬಂದ್ ನಿಂತ್ಕೊಂಡ್ಬಿಡ್ತಾರೆ, ಯಮದೂತಿರ್ತಾರ. ಆ ಬಡ್ಡಿ ನನ್ ಮಗ, ಬಡ್ಡಿಲೆ ಹುಟ್ಟಿ ಬಡ್ಡಿಲೆ ಬೆಳೆದು ಬಡ್ಡಿಲೆ ಸಾಯ್ತಾನೆ. ಅವನ್ ಯಾಕೆ ಬೈತೀರಾ? ನಿಮ್ಮ ತೇವಳಿಗೆ ಸಾಲ ಮಾಡ್ತೀರಾ, ಬಡ್ಡಿ ಕಟ್ತೀರಾ? ಬೇಡ ಅಂತ ನಿರ್ಧಾರ ಮಾಡಿ, ಬಿಟ್ಬಿಡಿ. ಬಿಡಕ್ ಆಗಲ್ವಲ್ಲಪ್ಪ, ಎಂಟಿ ಮಕ್ಕಳು ಸಾಕ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಡೊನೇಷನ್, ಬುಕ್ಸ್ ಒಂದ ಎರಡ. ನಿನ್ನಂಗೆ ಸ್ವಂತ ಮನೆ ಇರೋ ಬ್ರಹ್ಮಚಾರಿ ಅಲ್ಲ, ನಾವು ಸಂಸಾರಸ್ತ್ರಪ್ಪ. ಸಂಸಾರದ ಹೆಸರು ಯಾಕೋ ಹೇಳ್ತೀರಾ? ನಿಮ್ಮ ತೇವಲು ತಿರ್ಸ್ಕೊಳಕ್ ಸಾಲ ಮಾಡ್ತೀರಾ? ಈ ನನ್ನ ಮಗನಿಗೆ ದಿನಕ್ಕೆ ಎರಡು ಪ್ಯಾಕ್ ಸಿಗರೇಟ್ ಬೇಕು. ಮೂವತ್ತು ಮೂವತ್ತು ಅರವತ್ತು ಆಯ್ತು, ತಿಂಗಳಿಗೆ ಎಷ್ಟಾಯ್ತು? 1800 ರೂಪಾಯಿ ಆಯ್ತು. ಈ ನನ್ನ ಮಗನಿಗೆ ವಾರಕ್ಕೆ ಮೂರು ದಿನ ಎಣ್ಣೆ ಬೇಕು, ಒಂದು ಸರಿಗೆ 200 ರೂಪಾಯಿ, ವಾರಕ್ಕೆ 600 ರೂಪಾಯಿ, ತಿಂಗಳಿಗೆ ಎಷ್ಟಪ್ಪ ಆಯ್ತು? 2400 ರೂಪಾಯಿ. ಮತ್ತೆ ಸಂಸಾರಕ್ಕೆ ಏನ್ ಮಾಡಿದಿರಿ? ಎಲ್ಲಾ ಚೋಡು. ಮಕ್ಕಳ ನೀವಿಬ್ರು ಈ ಚಟನ 10 ವರ್ಷ ಬೇಡ, 5 ವರ್ಷ ಬಿಟ್ಬಿಟ್ಟಿದ್ರೆ ಲಕ್ಷಾಧೀಶರು ಆಗ್ಬಿಡ್ತಿರಲ್ಲೋ. ಅದೆಂಗಾಗ್ಬಿಡ್ತಿದ್ವಿ? ತಿಂಗಳಿಗೆ 2000 ರೂಪಾಯಿ ಅಂತ ಇಟ್ಕೋ. ವರ್ಷಕ್ಕೆ ಎಷ್ಟಾಯ್ತು? 24,000. 5 ವರ್ಷಕ್ಕೆ ಎಷ್ಟಾಯ್ತು? 1,20,000. 10 ವರ್ಷಕ್ಕೆ ಎಷ್ಟಾಯ್ತು? 2,40,000. ಅಷ್ಟು ದುಡ್ಡಿದ್ರೆ ನೀವೇ ಸಾಲ ಕೊಡಬಹುದಾಗಿತ್ತು, ಆರೋಗ್ಯವಾಗೂ ಇರಬಹುದಾಗಿತ್ತು. ನಿಮ್ಮ ತೇವಳನ್ನ ನೀವು ಬಿಡೋವರೆಗೂ ನೀವ್ ಹಿಂಗೇ ಭಿಕ್ಷೆ ಬಿಡ್ತಾ ಇರ್ತೀರಾ. ಹೆಣ್ತಿದ್ರು ಸೀರೆ ಕೇಳಿದ್ರೆ ರೇಗ್ತೀರಾ. ಮಕ್ಕಳುಗಳು ಅಪ್ಪ ಚೆಟ್ಟಿ ಪೋಸ್ಟ್ ಆಫೀಸ್ ಇದೆ ಬೇರೆ ಕೊಡಿಸಿ ಅಂದ್ರೆ ರೇಗ್ತೀರಾ. ಅದೇ ನಿಮ್ಮ ದುಡ್ಡನ್ನ ಹೆಂಡ ಸಿಗರೇಟ್ಗೆ ಚೆಲ್ತೀರಾ. ಕೇಳಿದ್ರೆ ಹೆಂಡತಿ ಮಕ್ಕಳು ಸಂಸಾರ ಅಂತೀರಾ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಹೌದು ಸರ್, ನಮ್ಮ ಯಜಮಾನರು ಸಿಗರೇಟು ಹೆಂಡ ಎಲ್ಲ ಬಿಟ್ಟಿದ್ರೆ ನಾವು ಸ್ವಂತ ಮನೆಯಲ್ಲೇ ಇರ್ಬೋದಿತ್ತು. ಇವತ್ತು ಸಂಬಳ ಬರುತ್ತೆ, ಶ್ರೀಧರನಿಗೆ ಬಡ್ಡಿ ಕಟ್ಬಿಡಿ, ಕೈ ಬೀಸ್ಕೊಂಡು ಅಂಬೋ ಅಂತ ಹೋಗಿ. ಬಡ್ಡಿ 1, 2, 3, 4, 5, 6, 7, 8, 9, 10 ತಮ್ದು. ಶ್ರೀಧರ, ಸುಧಾಮ ಬಲ್ಲನ್ ಮಗ ಕಣೋ, ಅವನು ಬಲು ಮೆರಿತಾನೆ, ಹೇಗಾದ್ರೂ ಸಾಲ ಕೊಟ್ಟು ತಗಲಾಕು. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಗುರುವೆ, ನನ್ ಮಗ ಕೈಗೆ ಸಿಗಲ್ಲ ಅಂತಾನೆ, ಬಡ್ಡಿ ಕೊಟ್ಬೇಡ, ಸಾಲ ತಗೊಳ್ಳಿ ಅಂದ್ರೂ ಬೇಡ ಅಂತಾನೆ. ಬೋಲ್ ಕಿಲಾಡಿ ಗುರು. ಇದ್ರಲ್ಲಿ ಕಿಲಾಡಿತನ ಏನಮ್ಮ ಬಂತು? ಬುದ್ಧಿವಂತಿಕೆ ಅಷ್ಟೇ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು. ಅದೆಲ್ಲ ಗಾದೆ ಮಾತಕ್ಕೆ ಸರಿ ಅಮ್ಮ, ಸಾಲ ಮಾಡದೆ ಯಾರು ಜೀವನ ಮಾಡಕ್ ಆಗಲ್ಲ. ನಾನ್ ಮಾಡಿ ತೋರಿಸ್ತೀನಿ, ಅದ್ರಲ್ಲೂ ನಿನ್ನ ಹತ್ರ ಮಾತ್ರ ಬಡ್ಡಿಗೆ ಸಾಲ ಮಾಡೋದೇ ಇಲ್ಲ. ಚಾಲೆಂಜ್. ಹಾಲು 241 ರೂಪಾಯಿ.
ಒಂದು ಎರಡು ಕರೆಂಟು ವಾಟರು ಗ್ರೀಸ್ ಆಫೀಸ್ ಕ್ಲೀನಿಂಗು ಏನಪ್ಪ ಶಾನ್ ಬೋಕೆ ಶುರು ಮಾಡ್ಕೊಂಡಿದ್ಯಾ ಸಾರಿ ಬಾಬಾ ಇವಳು ನನ್ನ ಫಸ್ಟ್ ವೈಫ್ ಲಲಿತಾ ಅಂತ ಹಾಗಾದ್ರೆ ನಿಮ್ಗೆ ಸೆಕೆಂಡ್ ಸೆಟ್ ಅಪ್ ಅವರ ಇಲ್ಲಪ್ಪ ಫಸ್ಟ್ ಲಾಸ್ಟ್ ಎರಡು ಇವಳೆ ನಮಸ್ಕಾರ ಇವಳು ನನ್ನ ಸ್ನೇಹಿತ ಸುಧಾಮ ಅಂತ ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ ಏನೋ ಬಡವ ಸೋಫಾ ಸೆಟ್ ಅವೂ ಇಲ್ಲ ಕೆಳಗೆ ದಬಾಯಿಸ್ತೀನಿ ಅದಕ್ಕೇನೆ ಏನಿದೆಲ್ಲ ಅದು ಮೊದಲೇ ನನಗೊಂದು ಅಭ್ಯಾಸ ಇದೆ ನಾನು ಏನ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಬರೆದಿಟ್ಬಿಡ್ತೀನಿ ನನಗೆ ಸಂಬಳ ಬಂದಿದ ತಕ್ಷಣ ಆ ಖರ್ಚುಗಳನ್ನೆಲ್ಲ ಕವರ್ ಹಾಕಿ ಇಟ್ಬಿಡ್ತೀನಿ ಅಬ್ಬ ನಾನ್ ಬರೀ ಮಾತಾಡ್ತಾನೆ ಇದೀನಿ ಕುಡಿಯಕ್ಕೆ ಒಂದ್ ಚುಟ್ಟಿ ತಂದ್ಬಿಡ್ತೀನಿ ನೋಡ್ರಿ ಅವ್ರ ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಿದ್ದಾರೆ ನೀವು ಇದ್ದೀರಾ ಪ್ಲೇವ್ ಇನ್ನು ಲೋಟ್ ಅಂತ ಲೆಕ್ಕನೇ ಇಡೋದಿಲ್ಲ ಆ ದೇವ್ರ ಅದ್ ಯಾವಾಗ ಬುದ್ಧಿ ಕೊಡ್ತಾನೋ ನಿಮ್ಗೆ ನೋಡ್ತಾರೆ ನನ್ಗೊಂದಿನ ಲಾಟ್ರಿ ಹೊಡೆದೇ ಹೊಡೆಯುತ್ತೆ 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 ನಿಮ್ದು ತಿರ್ಕನ್ ಕನ್ಸು ನಾನ್ ಕೆಲಸ ಮಾಡ್ತಾರೋದಿಕ್ಕೆ ಸಂಸಾರ ನಡೀತಾ ಇದೆ ಇಲ್ಲಾಂದಿದ್ರೆ ಚಿಪ್ಪು ನನಗೆ ಮಕ್ಕಳಿಗೆದ್ ಇದ್ದೇ ಇರುತ್ತೆ ಇವಾಗ ಬಂದ್ ಕೆಲಸ ನೋಡ್ತೀರಾ ಈಗೇನು ನಾನ್ ಶುರು ಮಾಡ್ಲಾ ನೀವೇ ಮಾಡ್ತೀರಾ ನಾನೇ ಮಾಡ್ತೀನಿ ಅರಡಿ ದಯಮಾಡಿ ಕ್ಷಮಿಸಿ ನಮ್ಮ ಮನೆಯಲ್ಲಿ ಜಡೆಗಳಿಲ್ಲ ನಮ್ದೇ ಸೆಲ್ಫ್ ಸರ್ವಿಸ್ ಚೆನ್ನಾಗಿದೆ ಇಷ್ಟ ಬೇಗ ಮಾಡ್ಬಿಟ್ರಾ ಎಷ್ಟು ಬೇಗ ಎಲ್ಲಿ ಮಾಡಕ್ಕಾಗತ್ತೆ ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಫ್ಲಾಸ್ಕ್ ಅಲ್ಲಿ ಫಿಲ್ ಮಾಡ್ಬಿಡ್ತೀವಿ ಅಂದಂಗೆ ಬಂದ್ ವಿಚಾರ ಅದೇ ಬಂದ್ ವಿಷಯ ಹೇಳದೆ ಮರ್ತ್ ಬಿಟ್ಟೆ ನೋಡು ನಾನು ನಿಂತಿದ್ದಾಳಲ್ಲ ಗುರುವೆ ಅವಳು ಎಲ್ಲಾ ತರ ಬಿಸ್ನೆಸ್ ನಡೆಸ್ತಾಳೆ ಅಂದ್ರೆ ಎಲ್ ಐ ಸಿ ಏಜೆಂಟ್ ಆಗಿದ್ದಾಳೆ ಒಂದೆರಡು ಕಂಪನಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾಳೆ ಈ ಮಿಕ್ಸಿ ಗ್ರೈಂಡ್ ಇಂದ ಹಿಡಿದು ಚೀಟಿ ವರ್ಗೂ ಎಲ್ಲಾ ತರ ಬಿಸ್ನೆಸ್ ನಡೆಯುತ್ತೆ ಮುಖ್ಯವಾಗಿ ಅವಳೊಬ್ಳು ಅನ್ವೇಷಕಿ ಅಂದ್ರೆ ಡಿಟೆಕ್ಟಿವ್ ಅಯ್ಯೋ ಡಿಟೆಕ್ಟಿವ್ ಅಂತಾನೆ ಅನ್ಕೋ ಹುಡುಗನ್ಗೆ ಹುಡುಗಿ ಹುಡುಕೋದು ಹುಡುಗಿಗೆ ಹುಡುಗನ್ ಹುಡುಕೋದು ನೀನು ಬ್ಯಾಚುಲರ್ ಅಲ್ವಾ ನೀನು ಕಷ್ಟ ನೋಡ್ಲಾರ್ದೆ ನಿನ್ಗೊಂದು ಹುಡುಗಿ ಹುಡುಕೋಣ ಅಂತ ಕರ್ಕೊಂಡ್ ಬಂದೆ ನನಗೇನು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ ಇಷ್ಟ ವಯಸ್ಸಾಗಿದೆ ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ ಇನ್ ಯಾವಾಗ ಮದುವೆ ಮಾಡ್ಕೊಳ್ತೀರಾ ಹೌದು ಕಣಯ್ಯ ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಅಯ್ಯಯ್ಯ ನೀವು ಗಂಡ ಹೆಂಡತಿ ಮಾತಾಡೋದು ನೋಡಿದ್ರೆ ನಾನು ರಿಟೈರ್ಡ್ ಕುದುರೆ ಮಾಡ್ಕೊಂಡ್ಬಿಟ್ಟಿದ್ರಿ ನೋಡಿ ನಾನೇನಾದ್ರೂ ಮದುವೆ ವಿಚಾರ ಮಾತಾಡ್ಬೇಕು ಅಂದ್ರೆ ಅದು ನಮ್ ಚಿಕ್ಕಮ್ಮನ ಹತ್ರ ಮಾತ್ರ ಚಿಕ್ಕಮ್ಮನ ನಾನು ಅನಾಥ ನನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದೆಲ್ಲ ನಮ್ ಚಿಕ್ಕಮ್ಮ ನಾನು ಏನೇ ನಿರ್ಧಾರ ತಗೋಬೇಕು ಅಂದ್ರು ನಮ್ ಚಿಕ್ಕಮ್ಮನ ಕೇಳ್ಬಿಟ್ಟೆ ಮಾಡುದು ಬಹಳ ಆಶ್ಚರ್ಯ ರೀ ಅಪ್ಪ ಅಮ್ಮಂಗ್ ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಚಿಕ್ಕಮ್ಮಂಗ್ ಹೇಳ್ಬೇಕು ಅಂತೀರಲ್ಲ ಒಂದ್ಸಲ ಅವ್ರನ್ನ ಕರೆಸ್ತೀರಾ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಯ್ಯೋ ಅವ್ರು ನೆನ್ನೆ ಬರ್ಬೇಕಾಗಿತ್ತು ಕಾರಣಾಂತರದಿಂದ ಬರಕಾಗ್ಲಿಲ್ಲ ಮೋಸ್ಟ್ಲಿ ಇವತ್ ಬಂದ್ರು ಬರ್ಬೋದು ಇಲ್ಲ 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 ನಿಲ್ಸಪ್ಪ ಎಷ್ಟಾಯ್ತಪ್ಪ ಸರಿ ಮತ್ತಾಯ್ತಲ್ಲ ಅವ್ರ ಚಿಕ್ಕಮ್ಮ ಬಂದ್ಮೇಲೆ ನಿನಗೆ ಗೊತ್ತಿರೋ ಹುಡುಗಿನೆಲ್ಲ ತೋರಿಸು ಅವ್ರು ಓಕೆ ಅಂದ್ರೆ ಇವನ್ಗೂ ಓಕೆ ಅಲ್ವೇನಾ ಯಾವ್ದು ಆಟೋ ಬಂದಂಗ ಆಯ್ತು ಮೋಸ್ಟ್ಲಿ ನಮ್ ಚಿಕ್ಕಮ್ಮ ಇರ್ಬೇಕು ಒಂದ್ ನಿಮಿಷ ಬಂದೆ 12.80 ಆಗಿದೆಮ್ಮ ತಗೋ 20 ಪೈಸೆ ವಾಪಸ್ ಕೊಡು 12.80 ಆಗಿದೆ 20 ಪೈಸೆಲ್ಲ ಏನಮ್ಮ ಏನ್ 20 ಪೈಸೆಲ್ಲ ಏನಮ್ಮ ಮೀಟರ್ ಅಲ್ಲಿ 12 ಬರ್ಬೋದಿತ್ತಲ್ಲ 12.80 ಅಂತ ಯಾಕೆ ಬಂತು 20 ಪೈಸೆ ವಾಪಸ್ ಕೊಡು ಅಯ್ಯೋ ಚಿಕ್ಕಮ್ಮ ಚಿಲ್ಲರೆ ಕತೆ ಬನ್ನಿ ಲಗೇಜ್ ತಗೋ ನನಗೆ ಏಮಾತ್ರ ನೋಡ್ತಾನೆ ಲೆಕ್ಕ ಅರೆ ವಾಟ್ ಇಸ್ ದಿಸ್ ಏನೋ ಇದು ಮನೆಯಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ ಅದಕ್ಕೆ ಹೇಳೋದು ಮನೇಲಿ ಹೆಂಡತಿ ಒಬ್ಳು ಇರ್ಬೇಕು ಅಂತ ಆಗ ಮನೇನು ಕ್ಲೀನ್ ಆಗಿರುತ್ತೆ ಇಲ್ಲ ಅಂದ್ರೆ ಹೀಗೆ ದನದ ಕೊಟ್ಟಿಗೆ ತರ ಇರುತ್ತೆ ನಾವು ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ ಇವ್ರು ಯಾರು ಅದು ಚಿಕ್ಕಮ್ಮ ಇವರು ಶ್ರೀಧರ್ ಅಂತ ನನ್ನ ಜೊತೆ ಕೆಲಸ ಮಾಡೋರು ಈಕೆ ಅವ್ರ ಶ್ರೀಮತಿ ನಮಸ್ಕಾರ ನಾವು ಇವ್ರಿಗೆ ಹೆಣ್ಣು ನೋಡಿದೀವಿ ಹೆಣ್ಣು ನೋಡ್ಬಿಟ್ರಾ ಚಿಕ್ಕಮ್ಮ ನೋಡ್ತೀನಿ ಅಂದ್ರು ಅದು ನೀವು ಒಪ್ಪಿದ್ರೆ ಅಂತ ಹೇಳಿದೀನಿ ಹುಡುಗಿ ಎಲ್ಲಿದ್ದಾಳೆ ಯಾವ ಊರು ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಷ್ಟೇ 50 ಕಿಲೋಮೀಟರ್ ಹಾಗೆ ನೋಡ್ಕೊಂಡ್ ಬರೋಣ ಚಿಕ್ಕಮ್ಮ ಈಗಷ್ಟೇ ಬಂದಿದ್ರ ನೀವು ಅದು ನಾನ್ ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲಪ್ಪ ಹುಡುಗಿ ನೋಡೋದು ಮಾತುಕತೆ ಆಡೋದು ಮಾತುಕತೆ ಮುಗಿಸೋದು ಅಷ್ಟೇ ತಾನೇ ಹೋಗಿ ಮಾತಾಡ್ಕೊಂಡ್ ಬರೋಣ ನಾಳೆ ಅವಳಿಗೆ ನಾವು ಊರಿಗೆ ಹೊರಟೋಗ್ಬೇಕು ಅಲ್ಲ ಚಿಕ್ಕಮ್ಮ ಅದೊಂದು ಚುಟ್ಟಿ ಹೋಗ್ತಾ ಕುಡ್ಕೊಂಡು ಹೋದ್ರಾಯ್ತು ನಡಿ ಗೆಟ್ ರೆಡಿ ಬನ್ನಿ ಬನ್ನಿ ಹೌದು ನಾವ್ ಹೇಗ್ ಹೋಗ್ತಾ ಇದ್ದೀವಿ ನನ್ ಕಾರ್ ಅಲ್ಲೇ ಓ ನಿಮ್ ಕಾರ ಹೌದು ಪೆಟ್ರೋಲ್ ಅಯ್ಯಯ್ಯೋ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ ನಾವೇ ಹಾಕಿಸ್ತೀವಿ ನೋ 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 ನಥಿಂಗ್ ಡೂಯಿಂಗ್ ಸುಧಾಮಾ ಚಿಕ್ಕಮ್ಮ ಬಂದೆ ಬಂದೆ ಏನ ಮಾಡ್ತಿದ್ದೆ ಅದು ಬಟ್ಟೆ ಹಾಕೋತಾ ಇದ್ದೆ ನೋಡು ಈ ಕಾರ್ಗೆ ಪೆಟ್ರೋಲ್ ನೀನ್ ಹಾಕ್ಸುತ್ತಿದ್ರೆ ಮಾತ್ರ ನಾನು ಈ ಕಾರ್ ಹತ್ತುತ್ತೇನೆ ಏನು ಆಯ್ತಾಯ್ತು ಅತ್ತಿ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಎಲ್ಲ ಖಾಲಿ ಅವ್ರು ಯಾರವರು ನಿಮ್ ಜೊತೆ ಇದ್ದವ್ರು ವಯಸ್ಸಾದವರು ಅವರೇ ಅವರೇ ಸುಧಾಮನ್ ಚಿಕ್ಕಮ್ಮ ಇವನ್ ಬಗ್ಗೆ ಎಲ್ಲಾ ನಿರ್ಧಾರನು ಅವರೇ ತಗೊಳೋದು ಓ ಹೌದಾ ಅವ್ರೆಲ್ಲಿದಾರೋ ನೋಡ್ತೇನೆ ನೀವ್ ಇಲ್ಲೇ ಕೂತಿರಿ ಆಯ್ತಾಯ್ತು ಇದೇನಾ ನಿಮ್ ಅಡಿಗೆ ಮನೆ ಹೌದೌದೌದು ಎಷ್ಟು ಜನ ಇದ್ದೀರಾ ಮನೇಲಿ ನನಗೊಬ್ಳೆ ಮಗಳು ಒಬ್ಬ ಹುಡುಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನೆ
ಕೂತ್ಕೊಳ್ಳಿ ಸೀತಾ, ಹೆಣ್ಮಗನ್ ಕರ್ಕೊಂಬಾ. ಚೆನ್ನಾಗಿದೆಯಮ್ಮ. ನಡಿಯೋ ಹೋಗೋಣ. ಯಾಕೆ ಚಿಕ್ಕಮ್ಮ? ಹುಡುಗಿ ನೋಡ್ತೀಯಾ, ನನಗೆ ಮನೆ ಹುಡುಗಿ ಇಷ್ಟ ಆಗ್ಲಿಲ್ಲ. ಯಾಕೆ ಚಿಕ್ಕಮ್ಮ? ಅಡಿಗೆ ಮನೆ, ಬಚ್ಚಲ ಮನೆ, ಕೊಟ್ಟಿಗೆ ಯಾವುದಕ್ಕೂ ವ್ಯತ್ಯಾಸನೇ ಇಲ್ಲ. ಮನೆ ಲಕ್ಷಣ ನೋಡಿದ್ರೆ. ಅಲ್ಲ, ನಾವು ಹುಡುಗಿನ ನೋಡ್ತೀವೋ ಮನೆ ನೋಡ್ತೀವೋ? ಕಟ್ಟ, ಹೆಣ್ಣಿನ ಮನೆಗೆ ಹೋಗಿ ಹೆಣ್ಣನ್ ಯಾಕೆ ನೋಡ್ತಾರೆ ಗೊತ್ತಾ? ಗಂಡಿನ ಮನೆ ಕರ್ಸಲ್ಲ. ಯಾಕೆ ಗೊತ್ತಾ? ಯಾಕೆ? ಮನೇನ ನೋಡಿದ್ರೆ ಮನೆಯವ್ರ ಲಕ್ಷಣನೂ ಗೊತ್ತಾಗುತ್ತೆ. ನಮ್ಮನೆಗೆ ಬರೋ ಹುಡುಗಿ ನಮ್ಮ ಮನೇನ ಎಷ್ಟು ಚೆನ್ನಾಗಿ ಇಟ್ಕೋತಾಳೆ ಅಂತ ಮದ್ವೆ ಮುಂಚೆನೇ ತಿಳಿಯುತ್ತೆ. ಅರ್ಥ ಆಯ್ತಾ? ಯಾಕೆ, ನಮ್ಮಿಂದ ಏನಾದ್ರೂ ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ಹುಡುಗಿ ನೋಡಿದ್ದೀವಿ, ನಾವು ಹೋಗಿ ಅಭಿಪ್ರಾಯ ತಿಳಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಸುಧಾಮ ಅವ್ರೆ, ನಿಮ್ ಹುಡುಗಿ ಇಷ್ಟ ಆಗ್ಲಿಲ್ವಾ? ನನಗೆ ಇಷ್ಟ ಆಯ್ತು, ನಮ್ ಚಿಕ್ಕಮ್ಮ ಅವ್ರಿಗೆ ಅದೇನು. ಯಾಕಮ್ಮ, ಮನೆ ಚೆನ್ನಾಗೇ ಇದೆ? ಮನೆ ಚೆನ್ನಾಗಿದೆಯಪ್ಪ, ಮನೆ ಹಾಲು ಚೆನ್ನಾಗಿದೆ. ಯಾಕೆಂದ್ರೆ ಗಂಡವ್ರು ಬಂದ್ರೆ ಅಲ್ಲೇಲ್ವಾ ಕುತ್ಕೊಳ್ಳೋದು? ಕೊಟ್ಟಿಗೆ ಕೊಟ್ಟಿಗೆ ನೋಡಿ ಹೆಣ್ ತರ್ಬೇಕು. ಸುಧಾಮ, ನನ್ ಗುರ್ತಿರೋರ್ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಮನೆ ನೋಡು, ಹುಡುಗಿ ನೋಡು, ಖಂಡಿತ ನೀನ್ ಒಪ್ಕೊಂಡೇ ಒಪ್ಕೋತೀಯ. ಬಾಬಾ. ಕಿಕ್ಸು ಅನ್ಕೊಂಡಿದ್ದೆ, ಜಸ್ಟ್ ಮಿಸ್. ವೆಂಕಟಲಕ್ಷ್ಮಣ್ಣವ್ರೇ, ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸ್ಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದಾರೆ ಅಂತ. ನಮ್ ಅಕ್ಕನ ಮಗ, ನನ್ ಮಗನ್ ತರಾನೆ, ನಾನೇ ಅವ್ನ್ ಸಾಕಿರೋದು. ಇವನೇ ಮದ್ವೆ ಹುಡುಗ. ಅಯ್ಯ, ನಾನ್ ಇವ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ ಹೆಂಡತಿ ಒಪ್ಬೇಕಷ್ಟೇ. ಸುಮ್ನೆ ಇದ್ದಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ, ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಹೋಗಿದ್ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ ಅಡಿಗೆ ಮಾಡೋದಕ್ಕೆ? ಹೇಳದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ ಬರುತ್ತೆ, ಮತ್ತೆ ಹಾಡೋದಿಕ್ಕೆ? ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ, ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಈಕ್ವಾಲಿಟಿ ಕ್ವಾಲಿಟಿ ಇದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋ ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ ಹುಡುಗಿನೂ ಇಷ್ಟ ಆಗಿದೆ, ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನು ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಲೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಲೇಬೇಕು. ಏನು ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾವ್, ಬೇರೆ ಕಡೆ ನೋಡ್ಕೊಂಡ್ಬಿಡಿ. ಕೀಪ್ ಕಾಯ್. ಹುಡುಗಿನ ಕರೀತೀರಾ? ಕರೀಲ ಅಮ್ಮ. ನೀವು ಹೆಣ್ಣನ್ನ ಕರಿತಾ ಇದ್ರೋ ಇಲ್ಲ ನಾಯಿನ ಕರಿತಾ ಇದ್ರಪ್ಪ? ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರಿಡ್ದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೋಬಹುದು. ಕರಿತೀನಪ್ಪ, ಕರಿತೀನಿ ಲಕ್ಷ್ಮೂ. ಮೊಮ್ಮಗಳು ಹುಡುಗಿ ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ಕೂತಾರೆ. ಇವರು ನಿನ್ನೇನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗ್ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? ಎಸ್ಎಸ್ಎಲ್ಸಿವರೆಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಏನೇನೇನೇನೇನೇನೂ ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ ಇಷ್ಟ. ಇದಕ್ ಮೇಲೆ ನಿಮ್ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲು. ಅಂದ ಹಾಗೆ ಹನಿಮೂನ್ ಗೆಲ್ಲ ಹೊರಟ್ರಿ?
ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪ್ತಿ ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ. ಅದು ಮಗು ಆದ್ಮೇಲೆ ಮುಡಿ ಕೊಡಕ್ ಹೋಗ್ತೀವಿ. ಅಯ್ಯ, ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ ಹೋಗ್ತಾ ಇದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5,000 ರೂಪೀಸ್, ಎರಡ್ ದಿನ ಊಟಿನಲ್ಲಿ, ಎರಡ್ ದಿನ ಗೋವಾದಲ್ಲಿ, ಕಡೆಯಲ್ಲಿ ಎರಡ್ ದಿನ ನಂದಿಲಿ. ನೀವಿಬ್ರೆ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನು, ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಯ್ಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ, ತಗೋ 5,000 ರೂಪಾಯಿ ಇದೆ, ನಿನಗೆ ಆದ ಕೊಡು. ಹೋಗೋಣ. ಬೇಡ ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬಂದು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ ನೂರು, ಅಲ್ಲಿರಕ್ಕೆ 200, ಅದಕ್ಕೆ ಹೋಗ 5,000, ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್, ಈ ಪ್ರೋಗ್ರಾಮ್ ನಾನು ನಮ್ಮ ಚಿಕ್ಕಮ್ಮ ಫಿಕ್ಸ್ ಮಾಡಿದ್ದೀನಿ. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲಾದ್ರೂ ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು, ನಮಸ್ಕಾರ ಕೊಡಿ. ದೇವರು ಒಳ್ಳೇದು ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂದ್ರೆ ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಬಜೆಟ್. ಏನಪ್ಪ ಹೆಂಗಿತ್ತು ಹನಿಮೂನ್? ಪರವಾಗಿಲ್ಲ ಕಣೆ, ನೀನು ಸ್ವಾಮಿ ಕಾರ್ಯ ಸ್ವಕಾರ್ಯ 2-in-1 ಒಟ್ಟಿಗೆ ಮಾಡ್ಬಿಟ್ಟಿದ್ಯಾ. ಏನೇ ಆದ್ರೂ ನೀವು ರೆಸಾರ್ಟ್ಸ್ಗೆ ಹೋಗ್ಬೇಕಾಗಿತ್ತು. ರೆಸಾರ್ಟ್ಸ್ ಅಂದ್ರೆ ಏನು? ಅಯ್ಯಯ್ಯೋ, ನಿಮಗ್ ರೆಸಾರ್ಟ್ಸ್ ಅಂದ್ರೆ ಗೊತ್ತಿಲ್ವಾ? ಬೆಟ್ಟ, ನದಿ, ಗುಡ್ಡ, ಮನೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ನೀವಿಬ್ರು ಒಂದ್ ವಾರ ಆರಾಮಾಗಿರ್ಬೋದಾಗಿತ್ತು. ನಾನೇ ಹೇಳಿದ್ನಲ್ಲ, ಒಂದೊಳ್ಳೆ ಪ್ಯಾಕೇಜ್ ಕೊಡಿಸ್ತೀನಿ ಅಂತ. ಏನೋ ಪುಣ್ಯಾತ್ಮ, ಬಸ್ ಸಿಗ್ಲಿಲ್ಲ ಅಂತ ನನ್ನ 5-6 ಕಿಲೋಮೀಟರ್ ನಡೆಸಿ ನಡೆಸಿ ತುಂಬಾ ಸುಸ್ತ್ ಮಾಡ್ಬಿಟ್ರು. ಬಿಡೆ ಪರ್ಸ್ನಲ್ಲ, ಏನೇ ನೀನು. ನಿಮ್ ಯಜಮಾನ್ರು ಸ್ವಲ್ಪ ಓಬಿ ರಾಯನ್ ಕಾಲದವರು. ಬನ್ನಿ, ನಾನು ನಿಮಗೆ ಮನೆ ತೋರಿಸ್ತೀನಿ. ಫಸ್ಟ್ ಬಾಂಬು. ನಿಮ್ ಹೆಂಗಸರು ಶಾಲಲ್ಲಿ ಸುತ್ಕೊಂಡು ಹೊಡಿತಾವ್ರೆ. ನೀನೇ ಅದೃಷ್ಟವಂತ, ನನಗೆ ಡೈರೆಕ್ಟ್ ಆಗಿ ಹೊಡಿತಾನೆ. ಅಯ್ಯೋ, ಮನೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ನೀವು. ಥ್ಯಾಂಕ್ಸ್. ಬನ್ನಿ, ಅಡುಗೆ ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ಚೆನ್ನಾಗಿದೆ ಅಡುಗೆ ಮನೆ. ಥ್ಯಾಂಕ್ ಯು. ಏನಿದು? ಇದಾ ಗ್ರೈಂಡರ್? ನೀವು ಇಡ್ಲಿಗೆ ದೋಸೆಗೆ ಎಲ್ಲ ಅರಿತೀರಲ್ಲ, ಅದೆಲ್ಲ ಇದ್ರಲ್ಲೇ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ಇದು ಇದು ಮಿಕ್ಸಿ. ಖಾರದ ಪುಡಿ, ಮೆಣಸಿನ ಪುಡಿ, ಚಟ್ನಿನೂ ಮಾಡ್ಕೋಬಹುದು. ಹೌದಾ? ಇದು ಇದು ಫ್ರಿಡ್ಜ್. ಇದ್ರಲ್ಲಿ ಏನ್ ಬೇಕಾದ್ರೂ ಇಡ್ಬೋದು, ಏನು ಕೆಡಲ್ಲ. ಹಾಲು, ಮೊಸರು, ಸಾರು ಎಲ್ಲ ಇಡ್ಬೋದು. ಹೌದಾ? ಬನ್ನಿ. ಇದು ಗ್ಯಾಸ್ ಸ್ಟವ್. ಇದು ಇಟಾಲಿಯನ್ ಕಿಚನ್ ವೇರ್. ಅಂದ್ರೆ ಅಂದ್ರೆ ಒಗ್ಗರಣೆ ಹಾಕಿದಾಗ ಹೊಗೆ ಬರುತ್ತಲ್ಲ, ಅದನ್ನೆಲ್ಲ ಇದೇ ಎಳ್ಕೊಂಡ್ಬಿಡುತ್ತೆ. ಹೌದಾ? ಎಷ್ಟ್ ಚೆನ್ನಾಗಿದೆ ರೀ. ನಮಗಂತೂ ಒಲೆನ ಉಫ್ಫು ಉಫ್ಫುಂದ ಊದಿನೇ ಅಭ್ಯಾಸ. ಅಯ್ಯೋ, ಅದೆಲ್ಲ ಹಳೆ ಕಾಲದ್ದು. ಅಯ್ಯೋ, ಇದೆಲ್ಲ ಕಾಸ್ಟ್ಲಿನಾ? ಏನೂ ಇಲ್ಲ, ನಾನೇ ನಿಮ್ಗೆ ಮಿಕ್ಸಿ, ಗ್ರೈಂಡರು, ಫ್ರಿಡ್ಜು ಎಲ್ಲ ಕೊಡಿಸ್ತೀನಿ. ನಿಮ್ಮನೇಲಿ ಟಿವಿ ಇದೆಯಾ? ಇಲ್ಲ ರೀ. ಅದನ್ನು ನಾನೇ ಕೊಡಿಸ್ತೀನಿ. ಇದಕ್ಕೆಲ್ಲ ದುಡ್ಡು? ಅದಕ್ಕೆಲ್ಲ ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಏರ್ಪಾಟು ನಾನೇ ಮಾಡ್ತೀನಿ. ಬಡ್ಡಿಗೆಂತ ಮನೆ ಅಲ್ಲಂತ ಮೇಡಮ್, ಬರೀ ಮನೆ ತೋರಿಸ್ತಾ ಇರ್ತೀರೋ ಇಲ್ಲ ಊಟ ಗೀಟ ಬಡಿಸ್ತೀರೋ? ಪ್ರೀತಿಗ ಬೈ ಪ್ರೀತಿಗೆನೆ ಬಂದೆ ಇರ್ರಿ. ಸಂಕೋಚ ಪಟ್ಕೋಬೇಡಿ, ನಿಧಾನ ಊಟ ಮಾಡಿ. ನಿಧಾನ ಮಾಡಪ್ಪ. ಬಿಡೋನೆ ಯಾರು ನೋಡಿ, ನೀನೇನು ನಾಚಿಕೆ ಪಟ್ಕೊಡ, ಚೆನ್ನಾಗಿ ಪೋಣಿಸ್ಬಿಡು. ತಗೊಳ್ಳಿ ಒಬ್ಬಟ್ಟು. ಸಾಕಮ್ಮ, ಸ್ವೀಟ್ ತಗೊಳ್ಳಿ. ಸಾಕಮ್ಮ. ಇವ್ರ ಮನೇಲಿ ಅಡುಗೆ ಮಾಡೋದು ತುಂಬಾ ಸುಲಭ ರೀ, ಬರೀ ಆನ್ ಆಫ್ ಮಾಡಿದ್ರೆ ಸಾಕು, ನಾವು ಮಾಡ್ಬೋದಂತೆ. ಸುಮ್ಮನೆ ತಿನ್ನದ್ ಕಲಿ, ಬಾಯಿನಲ್ಲಿ ಇಡಕ್ ಆಗ್ತಾ ಇಲ್ಲ. ಇದೇನ್ ಮನೇನ ಶೋರೂಮ್ ಕಣಿ ರೀ, ರುಚಿನೇ ಇಲ್ಲ ರೀ. ಅದೇ ಕಣಿ ಮಿಷಿನ್ ಅಡಿಗೆ. ಸುಧಾಮ, ಊಟ ಸಕ್ಕದಾಗಿದೆಲ್ಲ ನಳಪಾಕ. ಅಯ್ಯ, ಇದ್ರದ್ದೆಲ್ಲ ರೆಸಿಪಿ ನಾನ್ ನಿಮಗ್ ಕೊಡ್ತೀನಿ, ನೀವು ಮಾಡ್ಬೋದು. ಬೇಗ ಬೇಗ ಕೊಡಿ, ಬಹಳ ಚೆನ್ನಾಗ್ ಮಾಡ್ತಾಳೆ. ಯಾಕೋ ಕೈ ತೊಳೆದ್ಬಿಟ್ಟೆ? ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನು ಸ್ವಲ್ಪ ಸ್ಪೀಡು, ಆರನ್ನು ಹೊಡಿಲಿಲ್ಲ, ಸೈಡು ಕೇಳಲಿಲ್ಲ, ಸ್ಪೀಡ್ ಆಗ್ಲಪ್ಪ ಲಪ ಅಂತ ಇಳಿಸ್ಬಿಡಿ. ನಿಮ್ ಯಜಮಾನ್ರು ತುಂಬಾ ತಮಾಷೆ ಮಾಡ್ತಾರಪ್ಪ, ಆಗಾಗ ನಿಮ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇರಿ. ಈಗ ಹೋಗುವಂತೀರಾ? ಅಯ್ಯೋ ಆಗಲ್ಲ, ನವರತ್ನ ಬೀಡ ತರಿಸಿದೀನಿ, ತಿನ್ಕೊಂಡೇ ಹೋಗಿ. ರೀ ಏನ್ರೀ,
ಅವ್ರ ಮನೇಲಿ ಏನೇನೆಲ್ಲಾ ಇದೆ ರೀ? ಏನೇನಿದೆ ರೀ? ಕುಕ್ಕರು, ಗ್ರೈಂಡರು, ಮಿಕ್ಸರು, ಬಾಯ್ಲರು ಎಲ್ಲಾನು ಇದೆಯಲ್ರಿ. ಆದ್ರೆ ಅಡುಗೆಗೆ ರುಚಿನೇ ಇಲ್ವಲ್ರಿ? ಹೌದ್ರಿ, ನಂಗೂ ಹಿಡಿಸ್ಲಿಲ್ರಿ, ಯಾಕ್ರಿ? ಅದನ್ನೇ ಕೈಗುಣ ಅನ್ನೋದ್ರಿ. ಹೆಣ್ಗೆ ಕೈಗುಣ ಕಾಲ್ಗುಣ ಮುಖ್ಯ ಕಣ್ರಿ. ಕೈಗುಣ ಅಂದ್ರೆ ಕುಟ್ಕೊಂಡು ಚಚ್ಕೊಂಡು ಹದವಾಗಿ ಬೆರೆಸಿದ್ರೇನೆ ರುಚಿಯ ಅಡಿಗೆ ಕಣ್ರಿ. ಬುದ್ಧವಂತರಾಗಿ ಕೊಂಡ್ಕೊಂಡು ಕಿತ್ಕೊಂಡು ಮಿತವಾಗಿ ಬಳಸಿದ್ರೇನೆ ಬಾಳು ಬಂಗಾರ ರೀ. ಏನ್ರಿ ಹೆರಿಗೆಗೆ ಎಲ್ಲಿ ಹೋಗೋದ್ರಿ? ದೊಡ್ಡ ಆಸ್ಪತ್ರೆ ರೆಡಿ ಆಗಿದೆಯಲ್ರಿ. ಅಯ್ಯೋ ಅಲ್ಲೆಲ್ಲ ಬೇಡ್ರಿ. ಯಾಕ್ರಿ? ಲಲಿತಾ ಹೇಳಿದ್ಲು ರೀ, ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಂತ್ರಿ. ನರ್ಸಿಂಗ್ ಹೋಮ್ ಅಲ್ಲಿ ಬಿಲ್ ಇರಲ್ಲ ರೀ, ಬರೀ ಬ್ಲೇಡು ರೀ. ಅದಕ್ಕಿಂತ ಮುಖ್ಯ ಮಗುವಿನ ಹೆಲ್ತ್ ಅಲ್ವೇನ್ರಿ? ಆದ್ರೆ ಬೆಲ್ತೇ ಇಲ್ವಲ್ರಿ. ಹುಟ್ಟಿಸಿದ್ದೇವ್ರು ನಮ್ಮ ಮನೆಯ ನಂದ ದೀಪ, ಕತ್ತಲು ಕಳೆಯೋ ದಾರಿ ದೀಪ. ನಿನ್ನ ಬಯಕೆ ತೀರಿಸೋದೆ ನನ್ನ ಬಯಕೆ. ಹೆಣ್ಗೆ ಕೈಗುಣ ಕಾಲ್ಗುಣ ಮುಖ್ಯ ಕಣ್ರಿ. ಚಳಿಯಾದಂಗೆ ನಾ ನಿನ್ನ ತಪ್ಕೊಂಡು ಅಪ್ಕೊಂಡಡದಾಡಿದ್ರೇನೆ ನಿಂಗೆ ಕ್ಷೇಮ ಕಣಿ. ನಮ್ಮ ಮಗ ಬೆಳೆದು ಬಿಟ್ಟಾರಿ. ಇವತ್ತು ಮೊದಲ್ ತೊದಲ್ ಮಾತಾಡ್ದಾರಿ. ಮೊದಲ್ ಮಾತು ಅಪ್ಪ ಅನ್ನೋ ಅಮ್ಮ ಅನ್ನೋ? ಅಪ್ಪನೂ ಅನ್ಲಿಲ್ರಿ, ಅಮ್ಮನೂ ಅನ್ಲಿಲ್ರಿ. ಇನ್ನೇನಂದಾರಿ? ಕಾನ್ವೆಂಟ್ ಅಂದಾರಿ. ಡ್ಯಾಡಿ ಮಮ್ಮಿ ಅಂದಾರಿ. ಈ ಲಕ್ಷಣ ನೋಡಿದ್ರೆ ರುಪೀಸ ಇಲ್ಲ ರೀ, ಬರೀ ಡಾಲರ್ಸ್ ರೀ. ನಮ್ಮ ಹುಡುಗ ಬ್ರಿಲಿಯಂಟ್ ಕಣ್ರಿ, ಡಾಲರ್ ಪೌಂಡ್ ತರ್ತಾನ್ ಕಣ್ರಿ. ನಿನಗೆ ನಾನು ನನಗೆ ನೀನು ಹೀಗೆ ಎಂದು ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ನಾವೇ ಕಣಿ. ಹನಿ ಹನಿಯಂತೆ ಕೂಡ್ಕೊಂಡು ಬೆರ್ಕೊಂಡು ಒಂದಾಗಿ ಸೇರಿದ್ರೇನೆ ಸ್ವರ್ಗ ನಮ್ಮದು ಕಣಿ. ಸಖತ್ ಲಕ್ಕಿ ಕಡೆ ನೀನು. ಆ ಸ್ಕೂಲಲ್ಲಿ ಸೀಟ್ ಸಿಗದೇ ಕಷ್ಟ. ಯಾವುದೇ ಮಿನಿಸ್ಟರ್ ಮಗ ಆದ್ರೂ ಡೋಂಟ್ ಕೇರ್ ಅನ್ಬಿಡ್ತಾರೆ. ಆದ್ರೂ ಡೊನೇಷನ್ ಜಾಸ್ತಿ. ಎಷ್ಟು ಡೊನೇಷನ್ ಕೊಟ್ಟೆ? ಪಾಂಚಾಲಿ ಅಂದ್ರೆ ಅಂದ್ರೆ 5,000. ಐದು ಸಾವಿರ ಸ್ಕೂಲ್ಗೆ ಏನ್ವಲ್ಲ ಕಣ. ಏನ ನನ್ನ ಹೆಂಡತಿ ಲಲಿತನ ಫ್ರೆಂಡ್ ಇದ್ದಿದ್ರಿಂದ ಅದೃಷ್ಟ ನಿಂದಾಯ್ತು. ಇಲ್ಲ ಅಂದ್ರೆ ಜನ 50,000 ಕೊಡಕ್ ರೆಡಿ. ಅದೇನೋ ಸರಿ ಶ್ರೀಧರ, ನನ್ನ ನಿನ್ಕಮ್ಗೆ ಆ ಸ್ಕೂಲ್ ಸೂಟ್ ಆಗಲ್ಲ ಕಣಯ್ಯ. ನೋಡಯ್ಯ, ಮಕ್ಕಳು ವಿದ್ಯಾಭ್ಯಾಸ ಅಂದ್ಮೇಲೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಮಾಡ್ಲೇಬೇಕು. ನಮ್ ಕಾಲದ ವಿದ್ಯಾಭ್ಯಾಸನ ಯಾರು ಕೇಳಲ್ಲ. ಅದೇನೋ ಸರಿ, ಈಗ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನನ್ನ ಮಗನ ಸ್ಕೂಲ್ಗೆ ಸೇರಿಸಿದ ಮೇಲೆ ನನ್ನ ದುಡ್ಡೆಲ್ಲ ಖಾಲಿ. ಈಗ ಅವರು ಒಂದ್ ದೊಡ್ಡ ಲಿಸ್ಟ್ ಕೊಟ್ಟವ್ರೆ, ಯೂನಿಫಾರ್ಮು, ಶೂಸು, ಬುಕ್ಕು ಅಂತ. ಈಗ ನನ್ನ ಹತ್ರ ದುಡ್ಡೇ ಇಲ್ಲ. ಇಷ್ಟು ದಿವಸ ಜೀವನದಲ್ಲಿ ನಾನು ಏನ್ ಮಾಡಬಾರ್ದು ಅನ್ಕೊಂಡಿದ್ದೋ ಅದನ್ನ ಮಾಡ್ಬೇಕಾಗಿದೆ. ಏನ್ ಮಾಡಬಾರ್ದು ಅಂತಿದ್ದೆ? ಸಾಲನ. ಈಗ ಸಾಲ ಮಾಡಲಿಲ್ಲ ಅಂದ್ರೆ ನನ್ನ ಮಗನ ಸ್ಕೂಲ್ಗೆ ಸೇರ್ಸೋಕೆ ಆಗಲ್ಲ. ಸಾಲ ಮಾಡದೆ ಯಾರ ಜೀವನ ಮಾಡಕ್ಕಾಗತ್ತೆ? ನಮ್ ಗೌರ್ಮೆಂಟ್ ಸಾಲ ಮಾಡ್ಕೊಂಡ್ ಬದುಕ್ತಾ ಇದೆ. ಒಂದ್ ಕೆಲಸ ಮಾಡಪ್ಪ, ಈ ಬಟ್ಟೆ ಶೂಸು ಇವನ್ನೆಲ್ಲ ನಾನ್ ಕೊಡಿಸ್ತೀನಿ ಬಾ. ಬೇಡ ಬೇಡ, ನಂಗ್ ದುಡ್ಡು ಕೊಟ್ಬಿಡು, ನಾನ್ ತಗೋತೀನಿ. ಚಾನ್ಸೇ ಇಲ್ಲ. ಇಲ್ಲೊಂದ್ ಸೇಲ್ ಇದೆ, ನಾನೇ ಕರ್ಕೊಂಡು ಹೋಗಿ ಕೊಡಿಸ್ತೀನಿ. ಇದ್ರಲ್ಲಿ ನನ್ ಸ್ವಾರ್ಥ ಏನಿಲ್ಲಯ್ಯ. 250 ರೂಪಾಯಿ ಮೇಲ್ ಪರ್ಚೇಸ್ ಮಾಡಿದ್ರೆ ಒಂದ್ ಪ್ರೈಸ್ ಕೂಪನ್ ಕೊಡ್ತಾರೆ.
ಅದರಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ಕಾರ್ ಬರುತ್ತೆ. ನನ್ನ ಹೆಂಡತಿ ಯಾವಾಗ್ಲೂ ಬೈತಿರ್ತಾಳೆ, ಆ ಕೂಪನ್ ಈ ಕೂಪನ್ ಅಂತ ತರ್ತೀರಾ, ಪ್ರೈಸೇ ಬರಲ್ಲ ಅಂತ. ಈ ಸಲ ಯಾಕೋ ಅನ್ನಿಸ್ತಾ ಇದೆ ಆ ಕಾರ್ ನನಗೆ ಬರೋದು ಅಂತ. ಬಟ್ಟೆ ಶೂಸ್ ನಿಂಗೆ, ಕೂಪನ್ ನಾನು ಇಟ್ಕೊಂಡ್ಬಿಡ್ತೀನಿ. ಅದೇನ್ ಮಾಡ್ತೀವಿ ಮಾಡಪ್ಪ, ನಾಡಿದ್ದು ನನ್ನ ಮಗನ ಸ್ಕೂಲ್ ಇದೆ, ಅರೇಂಜ್ಮೆಂಟ್ ಆದ್ರೆ ಸಾಕು. ಡೋಂಟ್ ವರಿ ಪುಟ್ಟ, ಬಾ ನನ್ನ ಮನೆ ದೇವ್ರೆ. ಗುರುವೆ, ನಿಮ್ಮಲ್ಲಿ ಯಾವ್ದು ಸ್ಕೀಮ್ ಇಲ್ವಾ? ಚೆಡ್ಡಿ ಬನಿಯನ್ಗೆ ಯಾರು ಸ್ಕೀಮ್ ಇಡ್ತಾರೆ ಸರ್? ಏನ್ರಿ ಹಿಂಗ ಹೇಳ್ತೀರಾ, ಇವಾಗ ಸ್ಕೀಮ್ ಇಂದ ಯಾರು ಏನು ಕೊಂಡ್ಕೊಳ್ಳಲ್ಲ. ನೀವು ಕೇಳಿಲ್ವಾ ಅಕ್ಕನ ಮದುವೆ ಆದ್ರೆ ತಂಗಿ ಫ್ರೀ ಅಂತ? ಓ ಹಾಗಾ, ಸರಿ ನೀವು ಆ ಕೌಂಟರ್ಗೆ ಹೋಗಿ, ಅಲ್ಲೆಲ್ಲ ಸೇಲ್ಸ್ಗೂ ಒಂದೊಂದು ಗಿಫ್ಟ್ ಕೂಪನ್ ಇದೆ ಸರ್. ಸರಿ ಅಲ್ಲೇ ನೋಡೋಣ ಬಾ. ಪಾಪ ಒಳ್ಳೆ ಅನ್ಸುತ್ತೆ, ಒದೆ ಬೀಳಿಲ್ಲ ಇವನ್ನೆಲ್ಲ ನೋಡ್ತಾರೆ, ದೇಬ್ಕೊಂಡು ಹೋಗ್ಬೇಕು ಸರಿ. ಫ್ರಿಜ್ಜು, ಸೈಕಲ್. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ಯಾಕೆ ಸರ್? ಬಟ್ಟೆ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಕೂಪನ್ ಕೊಡ್ತಾರೆ, ಅದ್ರ ಮೇಲೆ ನಿಮ್ ಲಕ್ಕು. ಸುಧಾಮ, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಏನೇನ್ ಬರುತ್ತೆ ನೋಡೋ. ಅದಕ್ಕೂ ಪೆನ್ ಅಲ್ಲಿ ಬರೆದಿರ್ಬೇಕು. ತಗೊಳಪ್ಪ, ನಿನ್ ಮಗನಿಗೆ ಶೂಸು ಚಪ್ಪಲಿ ಏನ್ ಬೇಕೋ ತಗೋ, ಅಂದಾಜ್ ಮೇಲೆ ಸೈಜ್ ಹುಡುಕೋ. ಅಂದಾಜ್ ಆಗಪ್ಪ, ಪರ್ಫೆಕ್ಟ್ ಆಗಿ ಹುಡುಕೋ. ಪರ್ಫೆಕ್ಟ್ ಹೆಂಗೆ? ಅದಕ್ಕೆ ಮಡಗಿದೀವಿ ಅಸ್ತ್ರ. ಐ ಏನದು? ಮೆಜರ್ಮೆಂಟ್ ಕಡ್ಡಿ. ಐ ಇದು ಓಕೆ. ಶೂಸ್ ತಗೊಳಕ್ಕೆ ಕಡ್ಡಿ ಹಿಡ್ಕೊಂಡ್ ಬಂದಿದ್ದೆ, ಯೂನಿಫಾರ್ಮ್ ತಗೊಳಕ್ಕೆ ಟೇಪ್ ಬಂದಿದ್ಯಾ? ಅದೇನು ಇಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಎಷ್ಟು ಪ್ರೀತಿ ಅಂದ್ರೆ, ಅವನ್ ಎಷ್ಟುದ್ದ, ಅವನೇ ಎಷ್ಟು ಅಗಲ ಅವನೇ ಅಂತ ಮೈಂಡ್ ಅಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಸರಿ ಹುಡುಕೋ. ಹುಡುಕದೆ ಎಲ್ಲಿದ್ದಾನೆ, ಎಲ್ಲಿದ್ದಾನೆ? ಅರೆ ಪರ್ಫೆಕ್ಟ್ ಯೂನಿಫಾರ್ಮ್. ಸರಿ, ಯೂನಿಫಾರ್ಮ್ ಶೂಸ್ ಆಯ್ತು, ಬೇರೆ ಏನಾರು ತಗೋಬೇಕಾ? ಸ್ಕೂಲ್ ಬ್ಯಾಗ್ ಬೇಕು. ಅದು ಸಿಗುತ್ತೆ ಅಷ್ಟೇನಾ, ಬೇರೆ ಏನಾರು ಬೇಕಾ? ಬೇರೆ ಏನು ಬೇಡಪ್ಪ. ನೀನ್ ಹೆಂಡತಿಗೆ ಒಂದ್ ಸೀರೆ ತಗೊಳ. ಬಜೆಟ್ ನಾನ್ ಇರ್ಬೇಕಾದ್ರೆ ದುಡ್ಡಿಗೆ ಹಾಕಿ ಯೋಚನೆ ಮಾಡ್ತೀಯಾ? ಬಡ್ಡಿ ಬಿಟ್ಬಿಡ್ತೀಯಾ? ಬಡ್ಡಿ ನೀನ್ ಕೊಡ್ಬೇಡ ಶಿವ, ನನಗ್ ಬರುತ್ತೆ. ಹೆಂಗೆ? ಕೂಪನ್ ಓಕೆ, ನಡಿ ನಡಿ ನಡಿ. ಮತ್ತೆ ಯಾರ್ದ ದುಡ್ಡೆಲ್ಲ ಮುಂಜಾತ್ರೆ ಎಲ್ಲ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಬರ ಬಿಲ್ ಆಮೇಲೆ ಮಾಡಿ, ಫಸ್ಟ್ ಕೂಪನ್ ಕೊಟ್ಬಿಡಿ. ಅಲ್ಲಿ ತಾನೆ ನಿಮ್ ಕೂಪನ್ ನಂಬರ್ ಏಳು, ನನ್ನ ಫೇವ್ರೇಟ್ ನಂಬರ್. ಹದಿಮೂರ, ಇದು ಇಟ್ಕೊಂಡ್ರು ಒಂದೇ ಬಿಟ್ರು ಒಂದೇ. ಹಾಗಾದ್ರೆ ನಮ್ಗಿರ್ಲಿ. ಬಿ ಎ ಟಿ ಬ್ಯಾಚ್, ಬಿ ಎ ಟಿ ಬ್ಯಾಚ್, ಸಿ ಎ ಟಿ ಕ್ಯಾಚ್, ಸಿ ಎ ಟಿ ಕ್ಯಾಚ್. ಐ ಚಿಲ್ರೆ ಗೋತ. ಅಲ್ಲರಿ, ಇದೆಲ್ಲ ಹ್ಯಾಕ್ ತಂದ್ರಿ, ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ, ಈಗ ಇದೆಲ್ಲ ಹ್ಯಾಕ್ ಬಂತು? ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ನನ್ನ ಮಗ ಹುಡ್ದ ಆನೆ ಹೊಂಟೆ ಸೂಲಗಿ ಹುಡ್ದಂಗೆ. ಈ ನನ್ನ ಮಗನ ದೊಡ್ಡ ಸ್ಕೂಲ್ ಸೇರಿಸು ಅಂದೆ, ಸೇರಿಸ್ದೆ, ನನಗ್ ಬಂತು ಅಷ್ಟಾವಕ್ರ. ನೋಡ್ರಿ, ನಮ್ಮ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲೇಬೇಕು. ನೀವ್ ಯಾವ್ದೋ ಓಪಿರಾನ್ ಕಾಲದಲ್ಲಿ ಇದೀರಾ ಏನು? ಯಾವ್ದೋ ಒಂದ್ ಸ್ಕೂಲ್ ಅಲ್ಲಿ ಸೇರಿಸಿ ಅವ್ನ್ ಚೆನ್ನಾಗ್ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದ್ ಹೇಳಿ? ನೋಡಿ, ಈ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗಿರೋರೆಲ್ಲ ಸಣ್ಣ ಸಣ್ಣ ಸ್ಕೂಲ್ ಅಲ್ಲಿ ಓದೋರ್ ಕಣೆ. ವಿಶ್ವೇಶ್ವರಯ್ಯನವರು ಬೀದಿ ಲೈಟ್ ಕೆಳಗಡೆ ಓದ್ರು, ಅಂಬೇಡ್ಕರ್ ಗುಡಿಸ್ಟಲ್ ಓದರು. ಈ ದೊಡ್ಡ ದೊಡ್ಡ ಸ್ಕೂಲ್ ಅಲ್ಲಿ ಓದೋರು ಏನಾಗವ್ರೆ ಗೊತ್ತಾ? ಈ ಹೋಟ್ಲಲ್ಲಿ ಕ್ಲೀನರ್ಗಳು, ಸಪ್ಲೈಯರ್ಗಳು, ವೆಲ್ಕಮ್ ಬಾಯ್ಗಳೇ ಆಗೋದು. ಅವರು ನಮ್ಮ ತಾಯಾಣೆಗೂ ಭಾರತ ರತ್ನ ಆಗೋದಿಲ್ಲ. ಡ್ಯಾಡಿ, ವರಲಕ್ಷ್ಮಿ ಮಿಸ್ಸು ಈ ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ತರ್ಬೇಕಂತೆ, ಇಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ನೋಡ್ರಿ ಏನೇನ್ ಬರ್ಕೊಟ್ಟಿದ್ದಾರೆ ಅಂತ. ಏನ್ ಬರೀತಾಳೆ ಬದ್ನೇಕಾಯಿನ? ಏನ್ ಬರ್ತಿದ್ದಾರೆ? ಬರೆಯದ ನೋಟ್ ಬುಕ್ಸ್ ನೂರ್ ಪೇಜು ಹತ್ತು, ಅಬ ನೋಟ್ ಬುಕ್ಸ್ ಇನ್ನೂರು ಪೇಜ್ ಇಪ್ಪತ್ತು, ಜಾಮೆಟ್ರಿ ಬಾಕ್ಸು, ಪೆನ್ಸಿಲು, ಎಂಥದ್ದು ಆಳದು, ರಬ್ಬರು, ಮೆಂಡರು, ಮ್ಯಾಪು, ಇವೆಲ್ಲ ಸೇರಿದ್ರೆ ಚುಕಮ್ಮಿ 1000 ರೂಪಾಯಿ. ಅಬ್ಬ, ಇದೆಲ್ಲ ಸ್ಕೂಲಲ್ಲೇ ಕೊಡ್ತಾರೆ. 2000 ರೂಪಾಯಿ ಆಗುತ್ತೆ. 2000? ಲೇ, ಈ ನನ್ನ ಮಗ ಏನು ಇಂಜಿನಿಯರಿಂಗ್ ಓದ್ತಾವನೆ, ಓದ್ತಾ ಇರೋದು ಎಲ್ ಕೆ ಜಿ. ನೀವು ಆಳದವ್ರು ಏನು ಹೋಗಿ ತಗೋಬರ್ಬೇಡಿ, ಎಲ್ಲ ಹೋಗಿ ನಾನೇ ತಗೋಬರ್ತೀನಿ. ಈ ಪುಸ್ತಕಗಳು ಎಲ್ಲೂ ಸಿಕ್ಕಲ್ವಂತೆ? ಏ ಹೋಗ ಲೇ, ದುಡ್ಡು ಬಿಸಾಕದೆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ಟು ಎಲ್ಲ ಸಿಗತ್ತೆ. ನೋಡು, ನಾಳೆ ಹೆಂಗಿದ್ರು ತರಕಾರಿ ತಗೊಳಕ್ ಹೋಗ್ಬೇಕಲ್ಲ, ನೀನ್ ನನ್ ಜೊತೆಗ್ ಬಾ, ನೀನು ತರಕಾರಿ ತಗೋ, ನಾನು ಈ ಫಿಟ್ಟಿಂಗ್ ತಗೋತೀನಿ. ಬರೋದು ಮೂರ್ ಕಾಸು, ಕೋಣೆ ತುಂಬಾ ಕೀಸ್ ತಾಸು ಅನ್ನಂಗ್ ಆಗೋಯ್ತು ನನ್ ಬಾಳು. ಸ್ವಾಮಿ, ಈ ಲಿಸ್ಟ್ ಅಲ್ಲಿ ಯಾವ್ದಿದೆ ನೋಡಿ. ಸ್ವಾಮಿ, ಇದರಲ್ಲಿ ನೋಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ಸ್ ಮಾತ್ರ ಯಾವ್ದು ಸಿಗಲ್ಲ. ಟೆಕ್ಸ್ಟ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಮಕ್ಳು ಹೇಗೋತಾರೆ? ಏನೋ ಅಡ್ಜಸ್ಟ್ಮೆಂಟ್ ಸ್ವಾಮಿ, ಏನ್ ಮಾಡೋದು, ಜನಕ್ಕೆ ಗೊತ್ತೇ ಇದೆಯಲ್ಲ ವಿಚಾರ ಎಲ್ಲ. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ಮಂತ ಅಂಗಡಿಗಳಿಗೂ ಅವ್ರು ಕೊಡಲ್ಲ, ಎಲ್ಲ ಸ್ಕೂಲ್ಗೆ ಕೊಡ್ತಾರೆ. 300 ರೂಪಾಯಿ ಬುಕ್ 500 ರೂಪಾಯಿ ಮಾರ್ತಾರೆ ಅವರು. ತೊಳಿಯಪ್ಪ. ಥ್ಯಾಂಕ್ ಯು ಸ್ವಾಮಿ. ನೋಡಿ, 300 ರೂಪಾಯಿ. ಲೇ, ಎಲ್ಲಿ ನಿಮ್ಮಮ್ಮ? ಅಮ್ಮನ ಆ ಟಿವಿ ಅಂಗಡಿ ಹತ್ರ ನಿಂತಿದ್ದಾರೆ. ಅದೇನ್ ಬಗ್ನಿ ಊಟ ಹಾಕೋಳು. Stock exchange.
ಬನ್ನಿ ಸರ್ ಬನ್ನಿ, ಒಳಗಡೆ ಬಂದು ನೋಡ್ಕೊಂಡು ಹೋಗಿ ಸರ್. ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇದೆ ಸರ್. 500 ರೂಪಾಯಿ ಕೊಟ್ಟರೆ ಟಿವಿ ಸಿಗುತ್ತೆ, 800 ರೂಪಾಯಿ ಕೊಟ್ಟರೆ ವಾಷಿಂಗ್ ಮಷಿನ್ ಸಿಗುತ್ತೆ ಸರ್. 500 ರೂಪಾಯಿ ಕೊಡ್ರಿ, ಮಿಕ್ಸಿನೂ ಗ್ರೈಂಡರ್ ತಗೋಬಹುದು, ಮಿಕ್ಕಿದು ಆಮೇಲೆ ಕೊಡ್ಬೋದಂತೆ. ಓಕೆ, ಈಗ 500 ರೂಪಾಯಿ ಕೊಟ್ಟರೆ ಸಾಕು. ತಿಂಗ್ ತಿಂಗಳಿಗೆ 500 ರೂಪಾಯಿಗೆ ಎಲ್ಲೋಗ ತಿರುಪಿ ಎತ್ತಲೆ. ನಿಮ್ಮಜ್ಜಿ ಏನಾದ್ರೂ ವಾಪಸ್ ಕೊಡ್ತಾಳೇನೆ? ಜೀವನದಲ್ಲಿ ನಾನು ಸಾಲಾನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಹಳಾದ ಹುಡುಗನ ದೆಸೆಯಿಂದ ಆ ಸೀದರ್ ಅಂತ ಸಾಲ ಮಾಡೋ ಗೊತ್ತಿಗೆ ಬಂದ್ಬಿಟ್ಟಲ್ಲ. ಹೌದ್ರಿ, ಇನ್ನೇನ್ ಮಾಡೋಕ್ಕಾಗುತ್ತೆ? ನಿಮಗ್ ಬರೋ ಸಮಯದಲ್ಲಿ ಸಾಲ ಮಾಡದೆ ಬದುಕೋಕ್ಕಾಗುತ್ತಾ? ಬಾಯಿ ತೋರಿಸ್ತಾಳೆ. ನೋಡಿ, ಜನಗಳ ಮುಂದೆ ಮಾನ ತೆಗಿಬೇಡವೆ. ಪುಸ್ತಕ ತಗೊಳಕ್ಕೆ 2000 ರೂಪಾಯಿ ಆಗುತ್ತೆ ಅಂದ್ರು. ನಾನೇ ಸ್ವತಃ ಬಂದಿದ್ದಕ್ಕೆ 800 ರೂಪಾಯಿ ಆಯ್ತು. 1200 ರೂಪಾಯಿ ಉಳಿಸುದ. ನೋಡು, ಮಿಕ್ಕಿದ ವಿಚಾರ ಮನೆ ಮಾತಾಡ ನೋಡಿ. ರೈಸ್ ಆಗ್ತಾವಳೆ. ರೇ ಸ್ವಾಮಿ, ಹೆಣ್ಮಕ್ಳು ಕಾಣಂಗ ಅಂಗಡಿ ಹಾಕ್ರಿ, ಊರಾಗ್ಲ ಓಪನ್ ಮಾಡ್ತೀರಾ ನಿಮ್ ಮನೆ ಆಡಾಗ. ಇವತ್ ರಾತ್ರಿ ಎಲ್ಲಾ ಮಿಸ್. ಸುಧಾಮ ಬರ್ತೀನಿ ಕಣ. ನಾನೇನ್ ಕೂತ್ಕೊಂಡ್ ಭಜನೆ ಮಾಡ್ಲಿ, ನಾನು ಬಂದೆ. ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ ಮನೆ ಕಡೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್, ಆಮೇಲೆ ನಟರಾಜ ಸರ್ವಿಸ್. ಡೇಟ್ 10ನೇ ತಾರೀಕು, ಲಾಟ್ರಿ ಡ್ರಾ ಇದೆ. ಬಾ ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮ್ಗೆ, ನಮ್ಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ. ಬಾ. ಓ ಅದ, ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ಬನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ, ಈಗ ಲಕ್ಕಿಟಿ ಡ್ರಾ ಮಾಡ್ತಿದೀವಿ. ನಿಮ್ಮ ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 9 ಅಮ್ಮ, ನಿಮ್ಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಭಾಗ್ಯದ ಲಕ್ಷ್ಮಿ. ನಂಬರ್ 11 11 ಬಂದೆ ಸರ್. ನಿಮ್ದ ಸರ್? ನಿಮ್ಗೆ ಆ ವಾಕ್ಮೆನ್ ಬಂದಿದೆ, ತಗೊಂಡೋಗಿ. ಸರ್ ನಂಬರ್ 13 ಸರ್. ಅಯ್ಯೋ ತಂದೆ, ಅದೇ ತಂದೆ ತಗೊಂಡ್ರಿ. ನಂಬರ್ಗೆ ಫ್ರಿಡ್ಜ್ ಬಂದಿದೆ, ತಗೊಂಡೋಗಿ ಸರ್. ಫ್ರಿಡ್ಜ್? ಅಯ್ಯೋ ದೇವ್ರೇ, ಏನ್ ದೇವ್ ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ಸುಧಾಮ, ನನ್ನ ಹೆಂಡತಿ ಯಾವಾಗ್ಲೂ ನಿಮ್ಗೆ ಪ್ರೈಜೇ ಬರಲ್ಲ ಅಂತ ಅನಿಸ್ತಿರ್ತಾಳೆ, ಅದು ನನಗ್ ಕೊಟ್ಬಿಡ. ಅಲ್ಲ, ನೀನ್ ಬಟ್ಟೆ ಕೊಡಿಸಿದ್ ನಾನಲ್ವಾ, ಕೂಪನ್ ನನಗ್ ಸೇರ್ಬೇಕಲ್ವಾ, ಅಂದ್ಮೇಲೆ ಫ್ರಿಡ್ಜ್ ನಂದಲ್ವೇನ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯ, ನನಗೆ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ. ನೋಡೋ, ಅದಕ್ಕೆ 9,000 ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ಟರು ಕೊಡಲ್ಲ ಕಡಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಡಪ್ಪ. ಸರಿ, ಆಮೇಲೆ ನೋಡಿ, ಬೇಜಾರು ಮಾಡ್ಕೋಬೇಡ. ಈ ಫ್ರಿಡ್ಜ್ ನ ಶಿಫ್ಟ್ ಮಾಡ್ಬೇಕು, ಒಂದು 300 ಟೋಕನ್ ಇದ್ರೆ ಕೊಡಿ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನು ಇರಬೇಕು. ಅನುಭವಿಸು ಸರ್. ಫ್ರಿಡ್ ನ ಬೇಗ ತಗೊಂಡ್ಬಿಡಿ ಸರ್. ಚೋಲ್ಟ್ರಿನ ಖಾಲಿ ಮಾಡ್ಬೇಕು ಸರ್. ಮಾಡ್ಬೇಕು, ಅದ ಏನ್ ಮಾಡೋದು ಅಂತಾರೆ ಸಸ. ಒನ್ ಅವರ್ ಇಲ್ಲಿ 7 ಗಂಟೆ ಸರಿಯಾಗಿ ಚೋಲ್ಟ್ರಿಗೆ ಮದ್ಯ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸಾಸ ಪ್ಲೀಸ್ ಸರ್. ಸರ್ ನಿಮ್ ಮೊದ್ಲಿಗೆ ತಗೊಂಡ್ರಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ? ಯಾರ ಕ್ಯಾಚ್? ಏನ್ ಸರ್? ಏನಿಲ್ಲ, ನಾನು ಫ್ರಿಜ್ ತಗೊಂಡಿದ್ದೀನಿ. ಈ ಬನಶಂಕರಿ 8th ಸ್ಟೇಜ್ ಹೋಗ್ಬೇಕು, ಗಾಡಿ ಬರ್ತದ? ಬನಶಂಕರಿ 8th ಸ್ಟೇಜ್ ತುಂಬಾ ದೂರ, 500 ರೂಪಾಯಿ ಆಗುತ್ತೆ. 500 ರೂಪಾಯಿ? 500? ಏನ್ ಸ್ವಾಮಿ, 10,000 ರೂಪಾಯಿ ಕೊಟ್ಟು ಫ್ರಿಜ್ ತಗೊಳಕ್ ಆಗ್ತದೆ? ಟೆಂಪೋಗ 500 ರೂಪಾಯಿ ಬಾಡಿಗೆ ಕೊಡಕ್ ಆಗಲ್ಲ ಅಂತಿರಲ್ಲ. ಬನಶಂಕರಿ 8ನೇ ಸ್ಟೇಜ್, ಇನ್ನೊಂದ್ ಊರ್ಗೆ ಹೋದಂಗೆ ರೇ ಸ್ವಾಮಿ. ಹೊರಡಿ ಹೊರಡಿ. ಆಯ್ತು ಬಿಡಪ್ಪ. ಏನಪ್ಪ, ನೀನೇನಾದ್ರು ಬರ್ತೀನಪ್ಪ? ಊರಿಂದ ಹೊರಗಡೆ ಸಾಕಿಸ್ಬೇಕಲ್ಲ ಸರ್, 350 ರೂಪಾಯಿ ಕೊಟ್ಟು ಬರ್ತೀನಿ. ಅಲ್ಲ, ಒಂದ್ 50 ರೂಪಾಯಿ ಏನು ವರ್ಕೌಟ್ ಆಗಲ್ವಾ? ಬರ್ತದೆ ಬರ್ತದೆ. ಏನು ಅದೇ ಜಟ್ಗೆ ಗಾಡಿ, 50 ರೂಪಾಯಿ ಬರ್ತದೆ. ಹೋಗಿ ಅಲ್ಲಿ. ನನ್ ಫ್ರಿಡ್ಜ್ ಯಾರೋ ತೇಪ್ಬಿಟ್ರೆ. ತಂದಿಡಿ ತಂದಿಡಿ, ಬೇಗ ಬೇಗ ತಂದಿಡಿ, ಅರ್ಜೆಂಟು. ರೇ ಸ್ವಾಮಿ, ಯಾಕೆ ಯಾಕೆ ಸರ್? ಫ್ರಿಡ್ಜ್ ತಗೊಂಡೋಗಿ ಸರ್, ಹೆಣ್ಣಿನ ಕಡೆ ಬರೋ ಟೈಮ್ ಆಯ್ತು ಸರ್. ಪ್ಲೀಸ್, ಇಲ್ಲಿ ಒಂದಿನ ಇಲ್ಲಿ ಇದ್ಬಿಡಿ ಸರ್. ಎಲ್ ಸರ್ ಇಟ್ಕೊಳ್ಳೋದು? ನಾವು ಕ್ಲೋಸ್ ಮಾಡಾಯ್ತು, ಇಲ್ಲಿ ತಂದಿಟ್ಟಿದೀವಿ, ನೀವ್ ಏನ್ ಬೇಕಾದ್ರೆ ಮಾಡ್ಕೊಡಿ. ಬಂದ ಆಳಾದ್ ಹೆಂಗಪ್ಪ ಇತ್ತ ಕೊಡ್ಬೋದು? ಏನ್ ಮಾಡ್ದೀಗ? ಮದ್ವೆ ಮನೆಯವ್ರು ಬೇರೆ ಬಂದ್ಬಿಟ್ರು. ಅಯ್ಯೋ, ಏ ಯಾರ್ದ್ರಿದು? ರೇ ಯಾರ್ದ್ರಿದು? ಏ ಸ್ವಾಮಿ, ನಮ್ದೇ ನಮ್ದೇ. ಯಾಕೆ? ನಿಮ್ದ ಇಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ? ಅಯ್ಯೋ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ. ಅದು ಏನಕ್ಕೆ? ಅಯ್ಯೋ, ಮೊದ್ದು ಇಲ್ಲಿಂದ ತಗೊಂಡೋಗ್ಬಿಡಿ ಸ್ವಾಮಿ. ಯಾಕ್ರಿ ಇಷ್ಟು ಭಯ ಪಡ್ತಾರೆ? ಅದೇನ್ ಬಾಂಬ? ಅಯ್ಯೋ, ಬಾಂಬ್ಗಿಂತ ದೊಡ್ಡದಿದು. ದಯವಿಟ್ಟು ನೋಡಿ, ನನ್ನ ಮಗಳು ಕೊಟ್ಟಿದ್ದೀನಲ್ಲ, ಆ ಹುಡುಗನ ತಾಯಿ ಇದಾಳಲ್ಲ, ಅವಳು ತುಂಬಾ ಗ್ರೀಡಿ. ಏನ್ ನೋಡಿದ್ರು ಬೇಕು 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 ಅಂತಿರ್ತಾಳೆ. ನಾನು ಕೊಟ್ಟು 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 ತಲೆಯೆಲ್ಲ ಬೋಳ ಆಗ್ಬಿಟ್ಟಿದೆ ನೋಡಿ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಆದಷ್ಟು ಬೇಗ ಇಲ್ಲಿಂದ ತಗೊಂಡೋಗ್ಬಿಡಿ. ಇಲ್ದಿದ್ರೆ ಇದು ಬೇಕು ಅಂದ್ಬಿಡ್ತಾಳೆ. ತಗೊಂಡೋಗ್ಬೋದು, ಸ್ವಲ್ಪ ನಮ್ಗೆ ಡಾಲರ್ದು ಪ್ರಾಬ್ಲಮ್ ಆಗಿದೆ ಅಷ್ಟೇ ತಾನೆ. ಯೋಚನೆ ಮಾಡ್ಬೇಡಿ, ನೋಡಿ ನನ್ನ ಹತ್ರ 150 ರೂಪಾಯಿ ಇದೆ, ತಗೊಳ್ಳಿ ನೀವು. ದಯವಿಟ್ಟು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೆ ಒಳಗಡೆ ಎತ್ಕೊಂಡು ಹೋಗ್ಬಿಡಿ. ತಡ ಮಾಡ್ಬೇಡಿ. ಆಯ್ತು ಬಿಡಿ, ಹೋಗಿ ನೀವು, ತಡ ಮಾಡ್ಬೇಡಿ. ಹಲೋ ಹಲೋ,
ನೋಡಪ್ಪ, ನಂದು ಯಾವುದೋ ಅರ್ಜೆಂಟ್ ಇದೆ, ಒಂದು ಸಾಮಾನು ಸಾಗಿಸ್ಬೇಕು, ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಹೋಗಿ ಸ್ವಾಮಿ, ಈಗಲೇ ಕೆಲಸ ಮಾಡಿ ಸುಸ್ತಾಗಿದ್ದಿ, ಈಗಲೇ ಕಳಸ್ಪಳ್ಳಿಗೆ ಪೋಟ್ಕೊಂಡು ಮನೆ ಕಂಬಿಡ್ಬೇಕು. ಆಗಾಕಿಲ್ಲ ಸ್ವಾಮಿ. ಅಯ್ಯೋ ಬೇಡಪ್ಪ, ಅದನ್ನು ತಗೊಂಡೋಗಿಲ್ಲ ಅಂದ್ರೆ ಭಾಳ ಟ್ರಪಲ ಬಿಡುತ್ತೆ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಮಾಡ್ಕೊಡಪ್ಪ. ಅಯ್ಯೋ ದೊಡ್ಡ ಮನ್ಸಿನ ತರ ಕಾಣಿಸ್ತೀಯ, ನನ್ಗೆ ಯಾಕಣ್ಣ ಕೈ ಮುಗಿತೀಯ, ನಡಿಯಣ್ಣ, ಅದೇನು ವೇಳೆ ಐತೆ ಮಾಡಣ್ಣ, ಪಾಪ ಇಲ್ಲ ಒಂದ್ ದಿವಸ ಕುಡಿದ್ರೆ ಏನಾಯ್ತದೆ? ಅನ್ನ ಸಾರು ಎಲ್ಲ ಉಳಿಯತ್ತಲ್ಲ, ಉಳಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಇದ್ರಲ್ಲಿ ಇಟ್ಬಿಡ್ತೀವಿ, ಆಗ ಕೆಟ್ಟೋಗಲ್ಲ. ಅಯ್ಯೋ ಕವಳಾಟ ಇದ್ ಬೀಚಿಗೆ ಬರ್ತಾರೆ, ಬೀದಿ ನಾಯಿಗಳು ಬರ್ತವೆ, ಅವಕ್ಕೆ ಕೊಡೋದು ಬಿಟ್ಟು ಅದನ್ನ ಇಟ್ಕೊಂಡ್ ತಿಂತೀರಾ ನೀವು? ಅಯ್ಯೋ ಬರೀ ಅದೆಲ್ಲ ಕಣಪ್ಪ, ಅದರಲ್ಲಿ ತರಕಾರಿ ಹಾಲು ಮೊಸರು ಎಲ್ಲ ಇಡಬಹುದು. ಅಲ್ಲಣ್ಣ, ಬೆಳಿಗ್ಗೆನೆ ಗಾಡಿಲಿ ತರಕಾರಿ ತರಕಾರಿನ ಮನೆ ಮುಂದೆ ತಂದು ಕೊಡ್ತೀವಿ, ಹಾಲು ನಾರಿ ತಂದು ಮನೆ ಬಾಗಿಲಿಗೆ ಎಸಿತು, ಅದನ್ನ ಕುಡಿಯೋದು ಬಿಟ್ಟು ಡಬ್ಬಿಲಿ ಇಟ್ಕೊಂಡು ಕುಡಿತೀರಾ? ನೀವು ನಮಂಗ್ ಒಸಿ ತಂಗಳಿಗಿರಾಕಿನ ಅದೆಂಗಪ್ಪ? ಅಲ್ಲಣ್ಣ, ನಾವು ಉಳಿದದನ್ನ ಬೇರೆ ಗತಿ ಇಲ್ಲ ಅಂತ ಇಟ್ಕೊಂಡು ಬೆಳಿಗ್ಗೆ ತಿಂತೀವಿ, ನೀವು ಅದೇ ತಂಗಳನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಕಾಸು ಬೇರೆ ಕೊಟ್ಟು ತಂಗಳು ತಿಂತೀರಲ್ಲ. ಆಯ್ತು ನಡಿಯಪ್ಪ, ಎಕ್ಬೇಡ. ಅಲ್ಲ ಸ್ವಾಮಿ, ನಂಗೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸ್ವಾಮಿ, ಅವಾಗ ಹಾಸ್ಪಿಟಲ್ಗೆ ಹಾಕಿದ್ರು, ಆ ಈ ಪೊಟ್ಟಿಯಲ್ಲೇ ರಕ್ತ ಎಲ್ಲ ಇಟ್ಟಿದ್ರು, ಆ ಪೊಟ್ಟಿಲಿ ಊಟ ಇಟ್ಕೊಂಡು ತಿಂತೀರಲ್ಲ ಸ್ವಾಮಿ. ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಲೈಫಲ್ಲಿ ಫ್ರಿಡ್ಜ್ ಅಲ್ಲಿ ಏನಿಟ್ರು ತಿನ್ಲೇಬಾರ್ದು, ಹಂಗ ಇಟ್ಟಿದ್ಯಾ ಬಾಮ್ನ? ಅಲ್ಲ ಸ್ವಾಮಿ, ನಡಿ ನಡಿ ಅಂತ ಕರ್ಕಂಡೆ ಬಂದ್ಬಿಟ್ರಿ, ಊರ್ ದಾಟಿ ಮಸಾಣ ದಾಟಿ ಕಾಡು ಬಂದ್ಬಿಡುದು. ಎಲ್ಲಿ ನಿಮ್ಮ ಮನೆ? ಬಂದ್ಬಿಡ್ತೀನಿ ಸ್ವಲ್ಪ ಮುಂದೆ. ಹಾ, ಇನ್ನೂ ಸ್ವಲ್ಪ ಮುಂದೆನ? ಅಲ್ಲ ಸ್ವಾಮಿ, ಇಲ್ಲಾಕ್ ಮನೆ ಕಟ್ಕೊಂಡ್ರಿ ನೀವು? ಅಯ್ಯೋ, 10 ವರ್ಷದ ಕೆಳಗೆ ಬಿಡಿ ಆಗಿ ಅಪ್ಲೈ ಮಾಡಿದ್ದೆ, ಪುಣ್ಯ ಹತ್ಪುರ್ ಕೊಟ್ರು, ಮುಂದೆ ಮಕ್ಳಿಗಾಗ್ಲಿ ಅಂತ ಕಟ್ಟಿದ್ದೀನಿ. ಯಾಕಪ್ಪ ಇನ್ನಂತಿದ್ಯಾ? ನೀವು ಬರೀ ತಂಗಳ ಪಾಟಿ ಅನ್ಕೊಂಡಿದ್ದೆ, ಚಿತ್ರಾನ್ನ ಪಾಟಿ. ಯಾಕಪ್ಪ? ಅಲ್ಲ ಸ್ವಾಮಿ, ಇಷ್ಟು ದೂರ ದೇವ್ಗಳು ಓಡಾಡಲ್ಲ, ತಲೆ ಹೊಡೆದ್ರು ಯಾರು ಕೇಳಲ್ಲ, ಇಲ್ಲೂ ಸರ್ಕಾರ ಜಾಗ ಬರ ಕೊಡ್ತದ ನಿಮ್ಗಿಂತ, ನಾವೇ ವಾಸಿ ಬಿಡಿ. ಹೆಂಗ? ಅಲ್ಲ, ನಾವ್ ಗುಡ್ಸ್ಲಿ ಎಲ್ಲಿ ಕಟ್ಕಂತೀವಿ ಹೇಳಿ? ಎಲ್ಲಿ? ಸಿಟಿ ಮಾರ್ಕೆಟು, ಕಲಾಸ್ಪಳ್ಳಿ, ಕೆಂಪೇಗೌಡ ರೋಡು, ಜೆಸಿ ರೋಡು. ನಾವ್ ಬೆಳಿಗ್ಗೆ ಮಾರ್ಕೆಟ್ಗೆ ಚಕ್ಕಂತ ಚಕ್ಕಂತ ಬರಂಗಿರ್ಬೇಕು, ಇಲ್ಲೇನಾರ ಕಟ್ಕೊಂಡ್ಬಿಟ್ರೆ ಬಂದು ಹೋಗೋದಕ್ಕೆ ಆಯ್ಸ್ ಕಂಡೋಯ್ತದ ಅಣ್ಣ. ನಿನ್ನ ಹತ್ರ 2 ಓವರ್ ಮಾತಾಡ್ಬಿಟ್ರೆ ನಾನ್ ಕಟ್ಟಿರ ಮನೆನ ಮಾರಿಸ್ಬಿಟ್ಟು ನಿನ್ ಜೊತೆ ಗುಡ್ಸಲ್ ಸೆಟ್ಲ್ ಮಾಡಿಸ್ಕೊಡ್ತೀಯ, ನಡಿಯಪ್ಪ. ಇಲ್ಲೇನಿಸು ಇದೇ ನಮ್ಮ ಮನೆ, ಇಲ್ಲೇ ಬಂದ್ಬಿಟ್ಟೆ. ಅಯ್ಯೋ ಕಡುಗುಳೆ, ಏನ್ ಸ್ಟಿಕ್ ಲೇ ಇವಳೆ, ಲೇ ಎಂಟಿ ಎಂಡ್ರು. ಏನ್ರಿ ನೀವು, 6:30 ಬರೋರು 12 ಗಂಟೆಗೆ ಬಂದಿದ್ದೀರಲ್ಲ, ನಾನು ಏನಂತ ತಿಳ್ಕೋಬೇಕು? ರಾತ್ರಿ ಪೂರ್ತಿ ನಾನು ನಿದ್ದೆ ಹಾಳು ಮಾಡಿದ್ರಿ, ಒಂದು ಫೋನ್ ಹಾಕ್ಸಿದ್ರೆ ನೀವ್ ಎಲ್ಲಿದ್ದೀರಿ ಏನ್ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಬೋದಿತ್ತಲ್ವಾ? ಅಯ್ಯೋ ನಿನ್ ಫೋನ್ ಮನೆ ಹಾಳ ಹೋಗ, ನೀನ್ ಬಡ್ಕೋಬೇಡ, ನಿನಗೋಸ್ಕರ ಏನ್ ತಂದಿನ ಅಲ್ಲಿ ನೋಡು. ಇನ್ನೇ ನಿಮ್ ಅಜ್ಜಿ ತಂದ, ನಾನೇ ತಂದಿದ್ದು ಕಣೆ. ಎಷ್ಟ್ ಚೆನ್ನಾಗಿದ್ದೀರಿ, ನೀವ್ ತಂದ್ರ? ಎಲ್ ತಂದ್ರಿ, ಹ್ಯಾಕ್ ತಂದ್ರಿ? ತಲೆ ತಿನ್ಬೇಡ, ನಾನ್ ಸ್ಟೋರಿ ಹೇಳ್ತೀನಿ. ನೀನು ಜೀವನ್ಗೆ ಬಟ್ಟೆ ಬೇಕು ಅಂತ ಹೇಳಿದ್ಯಲ್ಲ, ನನ್ನ ಹತ್ರ ಟೋಕನ್ ಇರಲಿಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಶ್ರೀಧರನ ಹತ್ರ ಹೋಗಿ ಹೇಳ್ದೆ. ಅವನೇನ್ ಮಾಡ್ದ, ನನ್ ಗೊತ್ತಿರೋ ಒಂದ್ ಅಂಗಡಿ ಇದೆ, ಅಲ್ಲಿ ಹೋಗಿ ಬಟ್ಟೆ ತಗೊಂಡ, ಅಲ್ಲಿ ಟೋಕನ್ ಕೊಡ್ತಾರೆ, ಬಟ್ಟೆ ನೀನ್ ತಗೋ, ಟೋಕನ್ ನಾನ್ ಇಟ್ಕೋತೀನಿ ಅಂತ ಕತೆ ಹೇಳ್ದ. ಆಮೇಲೆ ನೋಡಿದ್ರೆ ಆ ಟೋಕನ್ ಬೇಡ ಅಂತ ಬಿಸಾಕ್ಬಿಟ್ಟ, ಅದನ್ನ ಸೇಫ್ಟಿಗೆ ಜೋಬಲ್ ಇಟ್ಕೊಂಡೆ, ಅದ್ ನೋಡಿದ್ರೆ ಲಕ್ಕಿ ಲ್ಯಾಟ್ರ್ ನನಗೆ ಹೊಡ್ಬಿಟ್ಟಿದ್ದೆ ನೋಡ್ತಾವನೆ. ಬಂದೆ ಬಂದೆ, ಅದು ಒಂದು 100 ರೂಪಾಯಿ ಕೊಡ್ತೀನಿ, ಒಪ್ಪೋತ್ಯಾ? ಈ ಫ್ರಿಡ್ಜ್ ನ ಎತ್ತಿಕ್ಬೇಕು, ಬಾ ಹೆಲ್ಪ್ ಮಾಡು. ಬಂದಾಳು ನಮ್ ಮನೆಗೆ ಫ್ರಿಡ್ಜ್ ಅಂತೆ ದೇವತೆ. ಅಯ್ಯ ಅಮ್ಮ, ಯಾಕೆ ಬುದ್ಧಿಗಿದ್ಯಾ? ಅರ್ಧರಾತ್ರಿಲಿ ಯಾರಾದ್ರೂ ಫ್ರಿಡ್ಜ್ ಒಳಗಡೆ ಇರ್ತಾರೇನ್ರಿ? ಮತ್ತೆ ನೆಲ್ಲಿಡ್ಲೆ? ಅರ್ಧರಾತ್ರಿಲಿ ಫ್ರಿಡ್ಜ್ ಒಳಗಡೆ ಇಟ್ರೆ ಈ ಒಟ್ಟಾರ್ದವ್ರಿಗೆಲ್ಲ ಹೇಗ್ ಗೊತ್ತಾಗುತ್ತೆ ಫ್ರಿಡ್ಜ್ ಅಂತ? ಮತ್ತೆ ಏನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಫ್ರಿಡ್ಜ್ ನ ಇಲ್ಲೇ ಇಡಿ. ಅಯ್ಯೋ, ಆಮೇಲೆ ಯಾವನ ಕಣ್ಣನ್ ಮಕ್ಳು ದೇಪ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಈ ಫ್ರಿಡ್ಜ್ ಕಾವಲಾಗಿ ನೀವೇ ಇಲ್ಲಿ ಮಲಗ್ಬಿಡಿ, ಬೆಳಗ್ಗೆ ತಗೊಂಡು ಹೋದ್ರಾಯ್ತು. ಒಳ್ಳೆ ಕತೆ ಆಯ್ತು, ಎತ್ತಿಡಪ್ಪ ಪಕ್ಕಕ್ಕೆ ತಂಗಳಿ ಪೇಟಿಗೆ, ಅದಕ್ಕೂ ವಾಚ್ಮ್ಯಾನ್. ಅಯ್ಯ ಇವಳು ಅಂತ ಹೇಳ್ತೀರಪ್ಪ, ಖುಷಿ ಪಡ್ತಾಳೆ ಅಂದ್ರೆ ವಾಚ್ಮ್ಯಾನ್ ಕೆಲಸ ಕೊಟ್ಲು. ತಗೊಳ್ಳಿ ಅಯ್ಯಮ್ಮ, ನೀವಿಲ್ಲೇ ಮಲ್ಗಿ. ಯಾರಿಗೆ ಯಾರುಂಟು ಯರವಿನ ಸಂಸಾರ ನಿರಾಮ್ಯಾಗಡೆ. ಆಲ್ತಾಳೆ ಸ್ವಾಮಿ, ಅಲೋ ಅಲೋ ಆಲ್ತಾಳೆ. ಅಲೋ ಅಲೋ ಕಳ್ಳ, ಫ್ರಿಡ್ಜು ಸುಧಾಮನ್ ಮನೆಗೆ ಫ್ರಿಡ್ಜು. ಓ ಫ್ರಿಡ್ಜು ಫ್ರಿಡ್ಜು, ಅಯ್ಯೋ ಬನ್ನಿ ಸುಧಾಮನ್ ಮನೆಗೆ, ಅದೇನೋ ಬಂದಿದೆ.
ಇದೇನಿದು ಟ್ರಂಕ್ ಉದ್ದುದ್ದಕ್ ನಿಲ್ಸಿದ್ರಲ್ವಾ, ಅಡ್ಡಡ್ಡಲ್ವಾ ಮಲಗಿಸೋದು. ಏ ಹೋಗ್ರಪ್ಪ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ಅಡ್ಡಡ್ಡಾನೆ ಮಲಗಿಸೋರು. ಬಾಗಿಲು ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದೋಗಲ್ವಾ. ಅಜ್ಜಿ ಇದು ಟ್ರಂಕ್ ಅಲ್ಲ, ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ ಸಾಂಬಾರು ಹಾಲು ತರಕಾರಿ ಇಟ್ಟು ಮೂರ್ ದಿನ ಆದ್ರೂ ಕೊಳತೋಗೋದಿಲ್ಲ, ಹಸೋಗೋದಿಲ್ಲ. ನೋಡಿದ್ರಿ ಫ್ರಿಡ್ಜ್ ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದೆ ಅಲ್ಲ, ನಮ್ ಯಜಮಾನ್ರೆ ತಂದಿದ್ದೀರಿ. ಫ್ರಿಡ್ಜ್ನ ಮನೆ ಒಳಗಡೆ ಇಟ್ಬಿಡೋಣ, ನಮ್ಮ ಆಸೆ ಎಲ್ಲ ಪೂರೈಸ್ತು. ಅಯ್ಯೋ ಪಾಪಿ, ಮೊದಮೊದ್ಲು ಭಾಗ್ಯದ ಲಕ್ಷ್ಮಿ ಬಂದಂಗ್ ಬಂದಿದೆ, ಚೆನ್ನಾಗಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಒಳಗೆ ತಗೊಂಡೋಗೋಣ ಆಯ್ತಾ? ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಮಾವಿನ ತಳಿರಿನ ತೋರಣ ಕಟ್ಟು, ಅರಿಶಿನ ಕುಂಕುಮ ಬೊಟ್ಟನು ಇಟ್ಟು, ಅರಿಶಿನ ಕುಂಕುಮ ಬೊಟ್ಟನು ಇಟ್ಟು ಹೂವು ಹಣ್ಣಿನ ಪೂಜೆಯ ಕೊಟ್ಟು, ಯಂತ್ರ ದೇವತೆ ಓಂ ನಮೋಸ್ತುತೆ, ಆರತಿ ಎತ್ತಿರಿ ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ. ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾರಮ್ಮ ಬಾರಮ್ಮ, ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಆಹಾ ಆಹಾ, ಮೊಸರು ಮಜ್ಜಿಗೆ ನೆನ್ನೆಯ ಸಾರು, ಮಿಕ್ಕಿದ ಅನ್ನ ಕಾಯಿಯ ಚೂರು, ಹಬ್ಬದ ಒಬ್ಬಟ್ಟು ದೋಸೆಯ ಹಿಟ್ಟು, ಇಟ್ಟಿದೆಲ್ಲ ಬಹಳಸದೆ ಇಟ್ಟು, ಕಾಯೋ ಮಾಯೆಯೇ ಬಲಗಾಲಿಟ್ಟು ಬಾ, ಕಾಯೋ ತಾಯಿಯೇ ಬಲಗಾಲಿಟ್ಟು ಬಾ. ಯಂತ್ರ ದೇವತೆ ಓಂ ನಮೋಸ್ತುತೆ, ಆರತಿ ಎತ್ತಿರಿ ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ. ಬಾರಮ್ಮ ನೀ ಬಾರಮ್ಮ, ನೀ ಬಾರಮ್ಮ, ನೀ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನೀ ನಮ್ಮ ಸೌ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾರಮ್ಮ ಬಾರಮ್ಮ. ಸ್ವಾಗತ ನಿನಗೆ ಬಾ ಮನೆಯೊಳಗೆ ಬಾ, ಕಲ್ಪ ವೃಕ್ಷವೇ ಸ್ವಾಗತ ನಿನಗೆ ಬಾಬಾ, ಯಂತ್ರ ದೇವತೆ ಓಂ ನಮೋಸ್ತುತೆ, ಆರತಿ ಎತ್ತಿರಿ ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ, ಭಜಿಸಿರಿ ಬನ್ನಿ. ಬಾರಮ್ಮ ನೀ
ಭಾಗ್ಯದ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೀನ್ ಏನೇ ಹೇಳು, ಸಿಂಗಲ್ ಡೋರ್ ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ. ಅಯ್ಯೋ ಹಾಳಾದವನು ಈ ಪ್ರೈಸ್ ಇಡೋನು, ಮರ್ತ್ ಬಿಟ್ಟು ಡಬಲ್ ಡೋರ್ ಇಡಕ್ಕೆ ಸಿಂಗಲ್ ಡೋರ್. ಸಿಂಗಲ್ ಡಬಲ್ ನೀನೇನೇ ಹೇಳು, ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು. ಹೌದು ಹೌದು ನೋಡಯ್ಯ, ಇದನ್ನ ನಾವು ಉತ್ತರ ದಿಕ್ಕಿಗೆ ಇಡ್ಲೇಬಾರ್ದು, ಪೂರ್ವ ದಿಕ್ಕಿಗೆ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಪುರುಚು ಇಡಬಾರ್ದು, ತಂಪಿನ ಜಾಗ ಅಂದ್ರೆ ದೇವ್ರ ಮೂಲೆ ಕಣಯ್ಯ, ಅಲ್ಲೇ ಇದನ್ನ ಇಡಬೇಕು. ಬನ್ನಿ 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 ಬನ್ನಿ, ಆ ಕಡೆ ಆ ಕಡೆ ಇಡಿ, ಅಲ್ಲಿ 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 ತೊಳೆ ತೊಳೆದು. ಈ ಫ್ರಿಡ್ಜ್ ಗೋಸ್ಕರ ಈ ಮನೆ ಚೇಂಜ್ ಮಾಡ್ಲೇಬೇಕು ರೀ. ಅಯ್ಯೋ ಪಾಪಿ, ಈ ಫ್ರಿಡ್ಜ್ ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ? ಅಯ್ಯಯ್ಯಯ್ಯಯ್ಯೋ ಬೇಡಮ್ಮ, ನೀವು ಇಲ್ಲೇ ಇರ್ಬೇಕು, ಈ ಫ್ರಿಡ್ಜ್ ಇಲ್ಲೇ ಇರ್ಬೇಕು, ನಾವು ಆಗಾಗ ಬಂದು ಹೋಗ್ತಾ. ಏ ಬನ್ರೆ ಹೋಗೋಣ, ಬರ್ತೀವಿ ಲಕ್ಷ್ಮಿ ಬರ್ತೀವಿ. ಸುಧಾಮ ಚೆನ್ನಾಗಿ ನೋಡ್ಕೊಳ್ಳಯ್ಯ, ನನ್ನ ಹೆಂಡತಿನ ಕರ್ಮ ನನ್ನ ಮಕ್ಕಳು. ರೀ ನೀವು ಪಕ್ಕಕ್ಕೆ ಬನ್ರಿ, ಈ ಫ್ರಿಡ್ಜ್ಗೆ ನಿಮ್ಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಈ ಫ್ರಿಡ್ಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬಿಟ್ಟು ಹಾಕೊಳ್ಳೇಬೇಕು. ಲೇ ನಿಂಗೆ ಬಟ್ಟೆ ಚಿಟ್ಟೋರು ಏನಾದ್ರು ಗೊತ್ತಾ? ಯಾಕೆ ಈ ಫ್ರಿಡ್ಜ್ ಓಸಿಲ್ ಬಂದಂಗ ಬಂದ ಅದು ಬಂದ್ರೆ ಅದನ್ನು ಹಾಕೋಬಿಡ್ತೀನಿ. ನಿಜವಾಗ್ಲೂ ರೀ, ಈ ಫ್ರಿಡ್ಜ್ಗೆ ಈ ಮನೆ ಸೂಟ್ ಆಗ್ತಾ ಇಲ್ಲ. ಇದಕ್ಕೆ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರ್ಬೇಕು. ಹಾ ಅದೇ ನಿಮ್ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ, ಆತರ ಇರ್ಬೇಕು ರೀ. ಆಗ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಒಳ್ಳೆ ಶ್ರೀಮಂತೆ ಗಂಡ ಸತ್ತೋಗಿರ್ಬೇಕು, ಅವಳನ್ನ ಮದುವೆ ಆಗ್ಬೇಕು. ಸುಮ್ನೆ ಇದೆ ಲೇ, ಹೊಟ್ಟೆ ಅಷ್ಟ ಏನ್ ಅಡಿಗೆ ಮಾಡಿದ್ಯೆ? ಅಯ್ಯಯ್ಯೋ, ಈ ಫ್ರಿಡ್ಜ್ ಬಂದ್ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ್ ಹೋಗಿದ್ದೀರಿ. ಸದ್ಯ ನನ್ನ ಮರಲಿಲ್ಲ, ಹಾಳಾಗಿ ಹೋಗ್ಲಿ, ಯಾವ್ದಾದ್ರು ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀನಿ. ಹಾಗೆ ಮಾಡಿ, ತಿನ್ಕೊಡಿ ತಿನ್ಕೊಡಿ. ಅಯ್ಯಯ್ಯೋ ನನ್ನ ಫ್ರಿಡ್ಜ್ ದೇವ್ರೇ. ಸುಧಾಮ ಸುಧಾಮ ನಿಂತ್ಕೊಡಪ್ಪ, ನಿಂತ್ಕೊಂಡ್ಕೋ. ನೋಡು, ನಿಮ್ ಮನೆ ಫ್ರಿಡ್ಜ್ ಬಂದ ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು. ಮನೇಲಿ ಏನೇನ್ ಇರ್ಬೇಕು ಅದೆಲ್ಲ ಇದ್ರೇನೆ ಲಕ್ಷಣ. ಎಲ್ಲೋ ಹೊರಟಾಗಿದೆ ಅದು. ಎರಡನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರೆ ಹೋಗ್ತಾ ಬೀಳ. ಲಕ್ಷಣವಾಗಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಯಾರೋ ಹುಡುಗಿ ತೋರಿಸ್ತಾರಂತೆ. ಅಯ್ಯೋ ಕೆಲಸಕ್ಕೆ ಹೋಗ್ತಾ ಇದೆ ಅಂತ ಹೇಳ್ದಮ್ಮ. ಸುಧಾಮ ಸುಧಾಮ, ನೀನು ತುಂಬಾ ಅದೃಷ್ಟವಂತ ಗಣಯ್ಯ. ಲಾಟ್ರಿಲಿ ನಿನಗೆ ಫ್ರಿಡ್ಜ್ ಬಂತು, ನಿನಗ್ ಬರೋ ಸಂಬಳದಲ್ಲಿ ಅದನ್ನ ತೋಳಕ್ ಆಗ್ತಾ ಇತ್ತಾ? ನಾನು ಎಷ್ಟೋ ಸಾರಿ ಲಾಟ್ರಿ ತೋಳ್ತಾನೆ ಇದೀನಿ, ಒಂದ್ ಸಾರಿನೂ ಹೊಡಿಲೇ ಇಲ್ಲ. ಆದ್ರೆ 13ನೇ ನಂಬರ್ ಅನ್ಲಕ್ಕಿ ನಂಬರ್ ಅಂತಾರೆ, ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬಲ್ ಲಕ್ಕಿ ಕಣಯ್ಯ. ನನಗೆ ಇನ್ನೊಂದು ಲಕ್ಕಿ ಏನು? ಲಕ್ಷ್ಮಿ ಲಕ್ಷ್ಮಿ ಲಲಿತಾ ಅವ್ರೆ, ಏನ್ ಇಷ್ಟು ದೂರ? ಲಕ್ಷ್ಮಿ, ನಿಮ್ ಮನೆಗೆ ಲಕ್ಷ್ಮಿ ಬಂದಂಗೆ ಫ್ರಿಡ್ಜ್ ಬಂದಿದೆಯಂತೆ. ಹೌದು, ಅದೃಷ್ಟ ಅಂದ್ರೆ ನಿಮ್ ಯಜಮಾನ್ರು ದೊರಿ. ನಮ್ಮ ಯಜಮಾನ್ರು ಇದಾರೆ, ಪ್ಲೇವ್ ಇನ್ನು ಲೋಟು ಅಂತ ಬರೀ ದುಡ್ಡು ಕಳಿತಾರೆ. ಎಲ್ಲ ಫ್ರಿಡ್ಜ್ ಬನ್ನಿ ಬನ್ನಿ ಒಳಗೆ ಬನ್ನಿ ನೋಡಿ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಫ್ರಿಡ್ಜ್. ಇಲ್ಲಿ ಐಸ್ ಇಡ್ಬೋದು, ಇಲ್ಲಿ ಹಾಲು ಮೊಸರೆಲ್ಲ ಇಡ್ಬೋದು, ಇಲ್ಲಿ ತರಕಾರಿ ಎಲ್ಲ ಇಡ್ಬೋದು, ಹಣ್ಣು ಇಡ್ಬೋದು, ಜ್ಯೂಸ್ ಇಡ್ಬೋದು. ಎಷ್ಟು ಚೆನ್ನಾಗಿದ್ದಾರೆ ಫ್ರಿಡ್ಜ್, ಬ್ಯೂಟಿಫುಲ್. ಆದ್ರೆ ಈ ಫ್ರಿಡ್ಜ್ಗೆ ಈ ಮನೆ ಲಾಯಕ್ಕಿಲ್ಲ. ಏನ್ ಮಾಡೋದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ನೀವ್ ಮನಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಒಂದ್ ಕೆಲಸ ಮಾಡಿ, ಈ ಗೋಡೆನ ಒಡಿಸ್ಬಿಡಿ, ಫುಲ್ ಡ್ರಾಯಿಂಗ್ ರೂಮ್ ಆಗುತ್ತೆ. ಆಮೇಲೆ ಇಲ್ಲೊಂದು ಆರ್ಚ್ ಆರ್ಚ್, ಈ ಫ್ರಿಡ್ಜ್ನ ಆ ಕಡೆ ಇಟ್ಬಿಡಿ. ಇಲ್ಲೊಂದ್ ಸೋಫಾ ಸೆಟ್, ಇಲ್ಲಿ ಒಂದ್ ಫ್ಲಾಟ್ ಟಿವಿ, ಬ್ಯೂಟಿಫುಲ್ ಆಗಿರುತ್ತೆ. ಮನೆಯೆಲ್ಲ ರೀಪೇಂಟ್ ಮಾಡ್ಬಿಟ್ರೆ ನಿಮ್ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದೆಲ್ಲ ಸರಿ, ನಿಮಗೆ ಗೊತ್ತಲ್ಲ ನಮ್ಮ ಯಜಮಾನ್ರಿಗೆ ಬರೋ ಸಂಬಳ. ಅಯ್ಯೋ ಇದೆಲ್ಲ ಇದ್ದಿದೆ, ನಾವೇನಾದ್ರೂ ಇವ್ರು ನಂಬ್ಕೊಂಡ್ಬಿಟ್ರೆ ಅಷ್ಟೇ. ಇಲ್ಲಿ ನೋಡಿ, ಇಂಥದ್ದೇ ಮನೇಲಿ ನಾವು ಇದ್ದಿದ್ದು. ನಾನೊಂದು ಫ್ರಿಡ್ಜ್ ತಗೋಬೇಕಂದ್ರೆ 5 ವರ್ಷ ಕಾದಿದ್ದೀನಿ. ನೀನಿಗ್ ನೋಡಮ್ಮ, ಲಕ್ಷ್ಮಿ ತರ ಬಂದಿದೆ. ಇದಕ್ಕೇನಿಲ್ಲ, ಧೈರ್ಯ ಮಾಡ್ಬೇಕು ಅಷ್ಟೇ. ಈಗ ನಿಂಗೆ ಏನ್ ಬೇಕು ಹೇಳು. ಸೋಫಾ, ಟಿವಿ, ಮಿಕ್ಸಿ, ಗ್ರೈಂಡರ್, ಇದನ್ನೆಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಸ್ಬಿಡ್ತೀನಿ. ಮಾರ್ಕೆಟ್ ಗಿಂತ ಹಾಫ್ ಪ್ರೈಸ್, ಅರ್ಧ ಬೆಲೆ ಸಿಕ್ಬಿಡುತ್ತೆ. ಅದು ನಮ್ಮ ಯಜಮಾನ್ರನ್ನ. ಅಯ್ಯ ನಿಮ್ ಯಜಮಾನ್ರನ್ನ ಬಿಡು, ಫ್ರಿಡ್ಜ್ ತಕ್ಕಂಗೆ ಮನೆ ಇಟ್ಕೊಳ್ಳೋದ್ ಬೇಡ್ವಾ? ಕುದುರೆ ತಗೊಂಡ್ಬಿಟ್ರೆ ಸಾಕಾ? ಲಗಾನ್ ಬೇಡ್ವಾ? ಯಾವ್ದಕ್ಕೂ ನಮ್ಮ ಯಜಮಾನ್ರನ್ನ ಒಂದ್ ಮಾತು ಕೇಳಿ ಹೇಳ್ತೀನಿ,
ಅವ್ರನ್ನ ನಾನು ಒಪ್ಪಿಸ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ರೆ ನಿಮ್ಮ ಯಜಮಾನ್ರು ಕೇಳ್ತಾರೆ. ನೋಡು, ಮೊದ್ಲು ಒಂದ್ ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ಫ್ರಿಡ್ಜ್ ಬಂದಿದ್ದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ಬೇಕು. ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗ ಆಗುತ್ತೆ. ನಾನ್ ಬರ್ಲಾ? ಸತ್ಯನಾರಾಯಣ ಪೂಜೆ ಮಾಡೋದ್ ಮಾತ್ರ ಮರಿಬೇಡ. ಇಲ್ಲ ಇಲ್ಲ, ಸತ್ಯನಾರಾಯಣ ಪೂಜೆ. ಬನ್ನಿ ಸುಧಾಮ ಅವ್ರೆ. ಏನ್ ನಿಮ್ ಮನೆಗೆ ಫ್ರಿಡ್ಜ್ ಬಂತಂತೆ? ನಾನ್ ಹೇಳಿಲ್ಲ ರೀ. ನಿಮ್ಗೆ ಯಾಕೆ ಗೊತ್ತಾಯ್ತು? ಎಂತೆಂತ ವಿಚಾರನೋ ನಮಗ್ ಗೊತ್ತಾಗುತ್ತೆ, ಇದು ಗೊತ್ತಾಗಲ್ವೇ? ಅಂದ ಹಾಗೆ ನಿಮ್ದು ಯಾವ ಫ್ರಿಡ್ಜ್? ಪ್ರೆಸ್ಟೀಜ್. ಸಂತೋಷ ನೋಡಿ, ನನಗೂ ನಮ್ಮ ಮನೆಗೆ ಒಂದ್ ಫ್ರಿಡ್ಜ್ ತರಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು, ಈ ದೇವಸ್ಥಾನದಲ್ಲಿ ಇನ್ಕಮ್ಮೇ ಇಲ್ಲ. ಅಯ್ಯೋ ಪಾಪ, ಮನೇಲಿ ಒಂದು ಫ್ರಿಡ್ಜ್ ಅಂತಿದ್ರೆ ಆ ಮನೆಗೆ ಒಂದ್ ಶೋಭೆ. ಫ್ರಿಡ್ಜ್ ಇದ್ರೆ ಶೋಭೆ ಅಂತ ಬನ್ನಿ, ನಡೀರಿ ಹೋಗೋಣ. ಅಯ್ಯೋ ರೋಲ್ ಕಾಲ ಪೂಜಾರಿ, ಏನೇ ಎಲ್ಲರಿಗೂ ತಮಟೆ ಹೊಡೆದ್ಬಿಟ್ಟಿದ್ಯ? ನಮ್ಮ ಮನೆಗೆ ಫ್ರಿಡ್ಜ್ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹೌದ್ರಿ, ನನಗೂ ಆಶ್ಚರ್ಯ. ಅರ್ಚಕರವರೆಗೂ ಸುದ್ದಿ ಬಂದ್ಬಿಟ್ಟಿದೆ. ಅದಲ್ಲದೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ಏನೋ? ನಾವ್ ದೇವಸ್ಥಾನಕ್ಕೆ ಬಂದಿದ್ ಬಹಳ ಒಳ್ಳೇದಾಯ್ತು. ಯಾಕೋ? ನಮ್ಮ ಮನೇಲಿ ಒಂದ್ ಸತ್ಯ ನಾರಾಯಣ ಪೂಜೆ ಮಾಡ್ಸೋಣ. ಸತ್ತಾಯಣನ? ಅಯ್ಯಯ್ಯೋ, ಸತ್ತಾಯಣ ಪೂಜೆ ಯಾಕೆ? ಇವಾಗ ನಮ್ಮ ಮನೆಗೊಂದು ಫ್ರಿಡ್ಜ್ ಬಂದಿದೆ. ನಿನ್ನೆ ಲಲಿತಾ ಅವ್ರು ಬಂದಿದ್ರು ರೀ. ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ, ಫ್ರಿಡ್ಜ್ಗೆ ಮ್ಯಾಚ್ ಆಗೋ ಹಾಗೆ ಒಂದು ಸೋಫಾ ಸೆಟ್, ಒಂದು ಟಿವಿ, ಅದೇನೋ ಹೇಳ್ತಾರಲ್ಲ ಫ್ಲಾಟ್ ಸ್ಕ್ರೀನ್, ಟಿವಿ ಅದೊಂದು, ಆಮೇಲೆ ಒಂದು ಮಿಕ್ಸರು, ಗ್ರೈಂಡರು ಎಲ್ಲ ಕೊಡಿಸ್ತೀನಿ ಅಂದ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಇನ್ಸ್ಟಾಲ್ಮೆಂಟ್ ತಗೊಂಡು ಕಾಲ ಕೆರ ಇಲ್ದಂಗೆ ಅಯ್ಯ ಮಾತ ತಿರುಪಿ ಎತ್ಬೇಕು. ನಾನ್ ಸಾಲ ಮಾಡೋದಪ್ಪ. ಅಂತೂ ಸುಧಾಮ, ಸತ್ಯನಾರಾಯಣ ಪೂಜೆ ಮಾಡಿಸೋದು ಅಂತ ಡಿಸೈಡ್ ಮಾಡಾಯ್ತು. ಸತ್ಯನಾರಾಯಣ ಪೂಜೆನ ಮಾಡಿಸ್ಲೇಬೇಕು ಸುಧಾಮ. ಅದಕ್ಕೆ ದುಡ್ಡು ಎಲ್ಲಿಂದ ತರಲಪ್ಪ? ಲೇ ದಡ್ಡ, ಬರೀ ಫ್ರಿಡ್ಜ್ ಇದ್ರೆ ಸಾಲದು. ಪಕ್ಕದಲ್ಲಿ ಒಂದು ಸೋಫಾ ಇರಬೇಕು, ಎದುರುಗಡೆ ಗ್ರೈಂಡರ್ ಇರಬೇಕು, ಅದ್ರ ಪಕ್ಕದಲ್ಲಿ ಮಿಕ್ಸಿ ಇರಬೇಕು. ಇದನ್ನೆಲ್ಲ ನನ್ನೆಂಟಿ ನಿನ್ನೆಂಟಿ ಕೊಡಿಸೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಿಂಗಳಿಗೆ ಹೆಚ್ಚಿಗೆ ಏನು ಕಟ್ಟಬೇಕಾಗಿಲ್ಲಪ್ಪ, ಒಂದ್ 500 ರಿಂದ 1,000 ಆಗ್ಬಿಡುತ್ತೆ. ನಾನು ಅಷ್ಟು ಕೊಟ್ಟೋದ್ರಲ್ಲಿ ಡಿಸೈಡೇ ಆಗೋಗ್ಬಿಡ್ತೀನಿ. ಲೇ ಸುಧಾಮ, ನಾವು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹಿಂಗೆ ಇದ್ದು ಬಿಡ್ತೀವ. ನೀನ್ ಯಾಕೋ ಚಿಂತೆ ಮಾಡ್ತೀಯ? ನನ್ನ ಹೆಂಡತಿ ಎಲ್ಲ ವ್ಯವಸ್ಥೆ ಮಾಡ್ತಾಳೆ ನಿಂಗೆ ಹೇಳಿಲ್ವಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವಳು ಹಾಗೆಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲಪ್ಪ. ಅದೇನೋ ನಿನ್ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲ. ನೋಡು, ಯಾವ್ದಕ್ಕೂ ಒಂದ್ ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಡು. ಮಾಡಿಸ್ಲೇಬೇಕು ಅಂತೀಯ? ನನ್ನ ಹೆಂಡತಿನ ಬಲೇ ಫೋರ್ಸ್ ಮಾಡ್ತಾವಳಪ್ಪ. ನೋಡದ, ಹೆಂಡತಿರು ಈ ತರ ಅಪ್ಲಿಕೇಶನ್ ಹಾಕೋದ್ ಯಾವಾಗ್ಲೂ ಒಂದ್ ಸಲ ಕಣಯ್ಯ, ನಾವ್ ಅದನ್ನ ಈಡೇರಿಸ್ಲಿಲ್ಲ ಅಂತ ಇಟ್ಕೋ. ತಲ್ದಿಂಬ ಹತ್ರ ಮಂತ್ರನ ಗೊಣಕ್ತಾನೆ ಇರ್ತಾರೆ, ಯಾಕಪ್ಪ ಬೇಕು? ನೀನ್ ಹೇಳೋದು ಸರಿನೇ, ಆ ಒಂದ್ ಅಂದಾಜು ಎಷ್ಟ್ ಖರ್ಚಾಗ್ಬೋದು? ಲೈ, ನೀನ್ ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಯ? ನಿನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದ್ ಲಿಸ್ಟ್ ಮಾಡ್ಕೊಡು, ನಾನ್ ನೋಡ್ಕೋತೀನಿ. ಈಗ ಸರ್ ಅಂತ ಕಾಪಿ ಇರ್ಬಿಡು. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೆನಾ? ನಮ್ಮನೆನೆ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ ಹೋದ್ರು. ಇದೆಲ್ಲ ಸೇರಿಸಿ 3,000 ಅಷ್ಟೇ. ಇದನ್ ಕಟ್ಬಿಟ್ರೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬಹುದಂತೆ. ಲೇ, ಅಂಗಡಿಯವರು ಮನೆಯಾಳ್ರು ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3,000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ. ಮನೆಯಾಳಿ ಬರ್ಬೇಕು, ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 ರುಪೀಸ್, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 ರುಪೀಸ್, ಇವ್ರ ಅಂಗಡಿಲಾಗಿ ನಿಂಗೆ ಎಷ್ಟೇ ಅದು 8,000. ಇವ್ರಿಗೆ ಇನ್ಸ್ಟ್ ಕಡಿಮೆ ಮಾಡ್ಕೊಂಬಿಡಿ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 ರುಪೀಸ್. ನಮಸ್ಕಾರ ಅಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗಿಲ್ಲ. ಅಯ್ಯೋ, ಇವ್ರ ಅಂಗಡಿನಲ್ಲಿ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರ ಅಮ್ಮ. ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ ನಮಸ್ಕಾರ ಅಮ್ಮ. ಬಿಡಿ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟ್ ಅಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ. ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರ? ಸತ್ಯನಾರಾಯಣ ಪೂಜೆಗ ಚೆಕ್ ಕೊಟ್ಬಿಡಿ ಅಷ್ಟೇ ಸಾಕು, ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಅಯ್ಯೋ ಸಾಲ ಅಂದ್ರೆ ಏನ್ ಸ್ಪೀಡ ಮಾಡ್ತಾರಪ್ಪ? ಅಯ್ಯೋ, ಅದಕ್ಕೆ ಯಾಕ್ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ, ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು ಅಷ್ಟೇ ಸಾಕು. ಸರಿ, ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ. ಓಕೆನಾ? ಆಯ್ತಾ, ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ, ಬರ್ತೀನಿ.
ನಮ್ ಹೆಂಗಸರುಗಳ ಜೊತೆ ಇಂಥ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಆ ಕ್ಲೀನ್. ನಮೋ ನಮೋ ಸತ್ಯನಾರಾಯಣ, ಓಂ ನಮೋ ನಮೋ ಸತ್ಯನಾರಾಯಣ. ಮನೆಯಲ್ಲಿ ಶಾಂತಿ ಇರಬೇಕೆಂದರೆ, ಮನೆಯಲ್ಲಿ ಸುಖ ಶಾಂತಿ ಇರಬೇಕೆಂದರೆ ಫ್ರಿಡ್ಜ್ ಒಂದು ಇರಲೇಬೇಕಪ್ಪ, ಬೊಂಬಾಟ್ ಫ್ರಿಡ್ಜ್ ಇರಲೇಬೇಕಪ್ಪ. ಹೇ ತುಳಸಿ ಮಯ ಸಜ್ಜಿಗೆ ಪ್ರಿಯ, ನಿನ್ನ ದಯೆ ಇದ್ದರೆ ಎಲ್ಲ ಸುಂದರಮಯ. ಹೇ ತುಳಸಿ ಮಯ ಸಜ್ಜಿಗೆ ಪ್ರಿಯ, ನಿನ್ನ ದಯೆ ಇದ್ದರೆ ಎಲ್ಲ ಸುಂದರಮಯ. ತುದಿಯಲ್ಲಿ ಜಗವನ್ನಾಡಿಸು ಸೂತ್ರಧಾರಿಯು ನೀ, ಸೂತ್ರಧಾರಿಯು ನೀ. ನಮಗೂ ಶಕ್ತಿಯ ಕರುಣಿಸು, ತ್ರಿಮೂರ್ತಿ ಶಕ್ತಿಯ ಕರುಣಿಸು. ಸೂತ್ರಧಾರಿಯು ನೀ, ಪಾತ್ರಧಾರಿಯು ನಾ. ಪಂಕಜ ಶಯನ ಪಾವನ ಚರಣ, ಮನೆ ಮಾಡಿದೆ ಬೃಂದಾವನ, ನಮ್ಮ ಮನೆ ಮಾಡಿದೆ ಬೃಂದಾವನ. ನಮ್ ಪ್ರೆಸ್ಟೀಜ್ ಕೊಡು ನಮಗು ಫ್ರಿಡ್ಜ್, ಇರಲಿ ಡಬಲ್ ಡೋರ್ ಜೊತೆಗೆ ಡಿಫ್ರಾಸ್ಟರ್. ಹೆಚ್ಚಿ ನಮ್ ಪ್ರೆಸ್ಟೀಜ್ ಕೊಡು ನಮಗು ಫ್ರಿಡ್ಜ್, ಇರಲಿ ಡಬಲ್ ಡೋರ್ ಜೊತೆಗೆ ಡಿಫ್ರಾಸ್ಟರ್. ನಮೋ ನಮೋ ಸತ್ಯನಾರಾಯಣ, ಓಂ ನಮೋ ನಮೋ ಸತ್ಯನಾರಾಯಣ. ಮನೆಯಲ್ಲಿ ಸುಖ ಶಾಂತಿ ಇರಬೇಕೆಂದರೆ ಫ್ರಿಡ್ಜ್ ಒಂದು ಇರಲೇಬೇಕಪ್ಪ, ಬೊಂಬಾಟ್ ಫ್ರಿಡ್ಜ್ ಇರಲೇಬೇಕಪ್ಪ. ಮಾಡೋಣ ಫ್ರಿಡ್ಜಿನ ಪಾರಾಯಣ, ಎಲ್ರು ನಾರಾಯಣ ಸತ್ಯ ನಾರಾಯಣ, ಎಲ್ರು ಮಾಡೋಣ ಫ್ರಿಡ್ಜಿನ ಪಾರಾಯಣ. ನಮೋ ನಮೋ ಸತ್ಯನಾರಾಯಣ, ಓಂ ನಮೋ ನಮೋ ಸತ್ಯನಾರಾಯಣ. ಮನೆಯಲ್ಲಿ ಶಾಂತಿ ಇರಬೇಕೆಂದರೆ ಫ್ರಿಡ್ಜ್ ಇರಲೇಬೇಕಪ್ಪ, ಬೊಂಬ ಫ್ರಿಡ್ಜ್ ಇರಲೇಬೇಕಪ್ಪ. ಮನೆಯಲ್ಲಿ ಸುಖ ಶಾಂತಿ ಇರಬೇಕೆಂದರೆ ಫ್ರಿಡ್ಜ್ ಇರಲೇಬೇಕಪ್ಪ, ಓಂ ಸತ್ಯನಾರಾಯಣ. ಯಾರು ಬಂದೆ? ಸುಧಾಮ್ ಸಾಹಬ್ ಇದ್ದಾರೆ ಮೇಡಮ್. ಒಂದ್ ನಿಮಿಷ ರೀ, ನಿಮ್ಮನ್ನ ಯಾರು ಹುಡುಕೊಂಡು ಬಂದಿದ್ದಾರೆ? ನಮ್ಮವನ್ ಯಾರೇ? ಯಾರು ಸ್ವಾಮಿ? ನಾವು ಸಾಬ್ ಕಲ್ ಶಾಮಿಯಾನ ಡಾಲತನ, ಅದಕ್ಕೆ ದುಡ್ಡು ಇಸ್ಕೊಂಡಕ್ಕೆ ಬಂದಿದ್ದೀವಿ. ಶಾಮಿಯಾನ ದುಡ್ಡು? ಯಾವ ಶಾಮಿಯಾನ? ಅದೇ ಸಾಬ್, ಸತ್ಯನಾರಾಯಣಕ್ಕೆ ಪೂಜೆದು, ಅದಕ್ಕೆ ದುಡ್ಡು ಇಸ್ಕೊಂಡಕ್ಕೆ ಬಂದಿದ್ದೀವಿ. ಯಾರು ಹೇಳಿ ನಿಮ್ಗೆ ಹಾಕಕ್ಕೆ? ಅದೇ ಸಾಬ್, ನಿಮ್ ಫ್ರೆಂಡು ಶ್ರೀಧರ್ ನಿಮ್ಮ ಹತ್ರ ಕಾಸು ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು ಸಾಬ್. ಕಾಸು ದುಡ್ಡು ಅದ್ ಯಾವ್ದಪ್ಪ? ನೋಡಿ ಸಾಬ್, ಇನ್ನೂ ಒಂದ್ ದಿವಸ ಇರ್ಲಿ ಅಂದ್ರೆ ನಮ್ದಕ್ಕೆ ಬಾಡಿಗೆ 300 ರೂಪಾಯಿ ಆಗ್ತದೆ, ಕೊಡ್ತೀರಿ? ಇಲ್ಲ, ನಮ್ದೆಲ್ಲ ಬಿಚ್ಕೊಂಡು ಹೋಗ್ತೀವಿ. ಚೆನ್ನಾಗಿರೋರ್ ಹೆಂಡತಿ ಮಕ್ಕಳು ಅಂತ ತಗಲಾಕ್ಬಿಟ್ರೆ ಸಾಕು, ನಿರ್ನಾಮ ಆಗೋಗ್ಬಿಡ್ತಾರೆ. ಅಯ್ಯೋ ನನ್ನ ಕರ್ಮ, ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಹಾಳಾಗೋಗಿ. ತಗೊಳ್ಳಿ, ಹೊರಡ್ಬೋದು. ಸಲಾಮ್ ಸಾಬ್. ಆಯ್ತಾಯ್ತು, ಹಿಂಗ ಆಗ್ಬಿಟ್ರೆ ಚಿತ್ರ ಅನ್ನಕ್ಕೆ ಲಾಟ್ರಿ. ನಿಮ್ದೇನು ಪಾತ್ರೆ ಲೋಟಾಗೆ ಎಲ್ಲ ತೊಳೆದಿಟ್ರ? ಯಾವ ಪಾತ್ರೆ? ಅದೇ ಸಾಬ್, ದನ್ನೇ ಬಾಡಿಗೆಗೆ ತಂದಿದ್ದು.
ಅದಕ್ಕೇನೀಗ? ಹೌದು ಸಾರ್, ಅದನ್ನ ನಾವು ತೊಳೆಯಕ್ ಆಗೋದಿಲ್ಲ, ಅದನ್ನ ನೀವೇ ತೊಳಿಬೇಕು. ಇಲ್ದಿದ್ರೆ ಅದ್ರದ್ದು ಚಾರ್ಜ್ ಕೊಟ್ಬಿಡಿ. ಚಾರ್ಜ್ 120 ರೂಪಾಯಿ, 20 ರೂಪಾಯಿ ಕ್ಲೀನಿಂಗ್ಗೆ. ಬೇಡಪ್ಪ, ಇಲ್ಲಿ ಇರೋದಿಷ್ಟು ತಗೊಂಡ್ರೆ ಹೇಳು. ಏನೇ ಅದು, ಮಗನ ಸ್ಕೂಲ್ಗೆ ಅಂತ ದುಡ್ಡು ಇಟ್ಟಿದೆ, ಎಲ್ಲಾರು ಬಂದ್ ಮುಂಡಾಯಿಸ್ತಾವ್ರೆ. ಲೇ ಇವಳೆ, ಲೇ ಲಕ್ಷ್ಮಿ, ಬೇಗ ಬಾರೇ ಇಲ್ಲಿ, ಬಾರೇ ಇಲ್ಲಿ. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಐಸ್ ಕ್ರೀಮ್ ಅವ್ರು ಬರ್ತಾರೆ. ಯಾರು ಬಂದ್ ಕೇಳಿದ್ರು ನನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ನೀವ್ ಹೋದ್ರೆ ಅವ್ರು ನನ್ನ ಬಂದ್ ಕೇಳ್ತಾರೆ, ನಾನೇನ್ ಹೇಳಿ? ಏ, ಯಾರು ಬಂದ್ರೆ ಶ್ರೀಧರ್ ಅಂತ ಹೋಗು ಅಂತೇಳಿ, ದಾರಿ ಬಿಡಿ, ಎಸ್ಕೇಪ್ ಆಗ್ಬಿಡ್ತೀನಿ. ಲೋ ಶ್ರೀಧರ, ಬೆಳಗ್ ಬೆಳಗಿನ ಆ ಶ್ಯಾಮ್ಯನಾದ್ರು ಪಾತ್ರೆ ಪಗಡಿಯವರು ನನ್ ಜೀವ ಹಿಂಡ್ಬಿಟ್ರಪ್ಪ. ಹೌದಾ? ಯಾಕೆ? ಯಾಕೆ ಅಂದ್ರೆ ನನ್ನ ಹತ್ರ ದುಡ್ಡಿರಲಿಲ್ಲ. ಅದಕ್ಕೆ ಎಲ್ಲಾ ತಗೊಂಡ್ಮೇಲೆ ದುಡ್ಡು ಕೊಡ್ಲೇಬೇಕಲ್ವಾ? ಅಷ್ಟು ಚೀಪ್ ಆಗಿ ಪಾತ್ರೆ ಪಗಡನ್ ಯಾರು ಕೊಡ್ತಾರೆ ಹೇಳು? ಬೇರೆ ಕಡೆ ತಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗ್ಬಿಟ್ರದು. ಆದ್ರೂ ಸುಧಾಮ ಏನ್ ಫಂಕ್ಷನ್ ಮಾಡಿದ್ಯೋ ಬಾಸ್, ಏನ್ ಖುಷಿ ಆಗ್ಬಿಟ್ರು ಗೊತ್ತಾ? ಬಹಳ ಚೆನ್ನಾಗಿತ್ತಮ್ಮ ಅಡಿಗೆ ಎಲ್ಲ, ಎಲ್ಲ ಶ್ರೀಧರ್ದ ಅಂತ ಇನ್ಚಾರ್ಜು. ಬಹಳ ಚೆನ್ನಾಗಿ ಮಾಡಿದ್ರಪ್ಪ, ತುಂಬಾ ರುಚಿಯಾಗಿತ್ತು. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು, ಅದರಲ್ಲೂ ಫ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿ ನಮ್ ಬಾಸ್ ಹೆಂಡತಿ ಸುಸ್ತಾಗ್ಬಿಟ್ರು. ತಾವು ಟಿಫನ್ ಚೆನ್ನಾಗಿ ತಗೊಂಡ್ರ? ತಗೊಂಡೆ. ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ಸುಧಾಮ ವಾ. ತಗೋ. ಏನಪ್ಪ ಇದು? ಅವಾಗಿಂದ ಕೇಳ್ತಿದ್ದಲ್ಲ ಲೆಕ್ಕ. 4,000 ಓನ್ಲಿ. ಎಲ್ಲಿಂದ ತರ್ಲಿ? ಇರ್ಲಿ ಬಿಡ್ಲಿ, ಕೊಡಕ್ ಕೊಡ್ಲೇಬೇಕಲ್ಲಮ್ಮ. ಆದ್ರು ನನ್ನ ಹತ್ರ 4,000 ಎಲ್ಲಿದೆಯೋ ಕೊಡಕ್ಕೆ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸಾಯಂಕಾಲ ಸಂಬಳ ಬರುತ್ತಲ್ಲ, ಕೊಟ್ರಾಯ್ತು. ಸಂಬಳ ಕೊಟ್ಬಿಟ್ರೆ ನಾಳೆ ನನ್ನ ಮಗನ ಫೀಸ್ ಕಟ್ಬೇಕಲ್ವಾ? ಒಂದ್ ಕೆಲಸ ಮಾಡು, 1,000 ರೂಪಾಯಿ ಹಂಗೆ 4,000, 4 ತಿಂಗಳು ಕೊಟ್ಬಿಡು. 1,000 ರೂಪಾಯಿ? ನಮ್ಮ ಮನೆ ಸಂಸಾರ ಹೆಂಗೋ ನಡೆಸೋದು. ನಮ್ಮ ಮನೆ ಟಿವಿ, ಸೋಫಾ ಸೆಟ್, ಇನ್ಸ್ಟಾಲ್ಮೆಂಟ್, ನಮ್ಮ ಮನೆ ರೇಷನ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೆ 1,000 ರೂಪೀಸ್ ಕೊಟ್ಬಿಡು, ಅದಕ್ಕೆ ಕಡಿಮೆ ಆಗಲ್ಲ. ಬಗ್ನಿ ಊಟ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ, ಏನ್ ಮಾಡುದು? ಏನ್ರಿ, ಇವತ್ ನಮ್ಮ ಮಗನ ಸ್ಕೂಲಿಂದ ಕಳಿಸ್ಬಿಟ್ಟಿದ್ದಾರೆ. ಯಾಕೆ? ಸ್ಕೂಲ್ ಫೀಸ್ ಕಟ್ಬೇಕಂತೆ. ನನ್ನ ಹತ್ರ ದುಡ್ಡು ಎಲ್ಲಿದೆಯೇ? ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಫೀಸ್ ಕೊಡಿ. ನೋಡಿ, ನನ್ನ ಹತ್ರ ಇರೋದಿಷ್ಟು ದುಡ್ಡು, ಏನ್ ಮಾಡ್ತೀಯೋ ಮಾಡ್ಕೋ. ಏನ್ರಿ ಇದು, 1,200 ರೂಪಾಯಿ ಇದೆ, ಸಾಕಾಗಲ್ಲ. ನೋಡಿ, ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು, ಇರೋ ಬರೋದನ್ನ ಶ್ರೀಧರನ್ ತಗೊಂಡು ಕೊಟ್ಬಿಡಿದೀನಿ. ಅವತ್ತು ಗುಡುಗುಡು ಅಂತ ಹೋಗಿ ಬಡಬಡ ಅಂತ ಬಂದು ಬರ್ಕೊಬಿಟ್ಟ ಚೆಕ್ನ ಶ್ರೀಧರನ್ ಕೊಟ್ಬಿಡು ಅಂತ ಇರೋ ಬರದೆಲ್ಲ ಅದು ತುಂಬಿಸ್ಬಿಟ್ಟಿದ್ದೀನಿ. 250 ರೂಪಾಯಿ ಸ್ಕೂಲ್ ಫೀಸು, 200 ರೂಪಾಯಿ ವಾಟರ್ ಬಿಲ್ಲು, 100 ರೂಪಾಯಿ ಕರೆಂಟ್ ಬಿಲ್ಲು, ಆಮೇಲೆ ಹಾಲು, ಗೀಲು, ರೇಷನ್ ಅಂತ ಎಲ್ರಿ ಸಾಕಾಗುತ್ತೆ. ಕೊಡೋದು 3 ಕಾಸು, ಕೊಡಿ ತುಂಬಾ ಹಾಸು ಅಂತ. ಅದಕ್ಕೆ ದೊಡ್ಡವರು ಆಸ್ಕೆ ಇದ್ದಷ್ಟು ಕಾಲು ಚಾಚು ಅಂತ ಪಡ್ಕೊಳೋದು ಅಲ್ಲ. ಆ ಶ್ರೀಧರ ನೆಂಟಿ ಏನೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿಸ್ತೀನಿ ಅಂತ ಹೋಗಿ ಸೋಫಾ ಸೆಟ್, ಆಳು, ಮೂಳು, ಲಡ್ಡು, ಲಸ್ಕು ಅಂತ ತಗೊಂಬಂದ್ಬಿಟ್ಟಲ್ಲ, ತಿಂಗಳಿಗೆ 2,500 ರೂಪಾಯಿ ಕಟ್ಟಬೇಕು. ಊರವ್ರಿಗೆಲ್ಲ ನಾನ್ ನ್ಯಾಯ ಹೇಳ್ತಿದ್ದೆ, ಸಾಲ ಮಾಡಿ ಚೌಕಿ ಮಾಡ್ಬೇಡ್ರು ಅಂತ. ಈಗ ಸಾಲಗಾರ ನಾನೇ ಆಗೋಗ್ಬಿಟ್ಟಲ್ಲೇ. ಅಲ್ಲ ಕಣೆ, ಸಾಲ ಮಾಡಿ ಸತ್ತಾಣಿ ಪೂಜೆ ಮಾಡುವಂತ ಯಾವ ನನ್ನ ಮಗ ನಿನಗೆ ಹೇಳಿದ್ದು? ಎಲ್ಲರಿಗೂ ಶೋ ಕೊಡ್ಬೇಕಾಯ್ತಾ? ನಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತ ನೀವ್ ಹೇಳ್ಬೇಕಾಗಿತ್ತು. ಹೇಳಿದ್ರೆ ನನ್ ಮಾತು ಕೇಳೋರು ಯಾರು? ಸಾಲದಕ್ಕೆ ಈ ಕಲರ್ ಟಿವಿ ಬೇರೆ, ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಂದು. ಕಟ್ಕೊಂಡು ಅಳ್ತಿದ್ದೀನಲ್ಲ ನನ್ನ ಮಗದು, ಇದೆಲ್ಲ ಆಗಿದೆ ಫ್ರಿಡ್ಜ್ ಇಂದ. ಈ ಬಿಳಿ ಪುತನ ಸುಮ್ಮನೆ ಓದಿಬಾರ್ದು. ಜಾರ್ಸಿ ಫ್ರಿಡ್ಜ್ ಸುದ್ದಿಗೆ ಬಂದ್ರೆ ನಾನು ಸುಮ್ಮನೆ ಇರೋಲ್ಲ. ಬರೀ ಒದಿಯೋದಲ್ಲ, ನೋಡ್ತೀನಿ, ಜಾಡ್ಸ್ ಒದೈತೀನಿ. ಏನ್ ಸುಧಾಮ, ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಮದುವೆ ಆದ ವಸ್ತಲ್ ಆಡಿ ಡ್ಯಾನ್ಸ್ ಮರ್ತೋಗಿದೆ, ಮತ್ತೆ ಆಡಿ ಅಂದ್ಲು ಆಡ್ತಿದ್ದೀನಿ. ಹೌದಾ? ನನಗೂ ಅಷ್ಟೇ, ಫ್ರಿಡ್ಜ್ ನೋಡ್ತಿದ್ರೆ ಹಾಡ್ಬೇಕು ಅನ್ಸುತ್ತೆ. ನೋಡು, ನಾನು ನಮ್ಮ ಯಜಮಾನ್ರು ಚಿಕ್ಕನಾಯಕ್ನಲ್ಲಿ 10th ಅಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿದಾಗ ನನಗೂ ಹಾಡೇ ನೆನಪಾಗುತ್ತೆ. ಯಾವ ಹಾಡು? ಅಮರ ಮಧುರ ಪ್ರೇಮ, ಅಯ್ಯೋ ನೀ ಬಾಬೇಗ ಚಂದ ಮಾಮ. ಅಯ್ಯಮ್ಮ, ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಲಕ್ಷ್ಮಿ, ನಾಳೆ ಬರ್ತೀನಿ. ಸುಧಾಮ ಬರ್ಲಪ್ಪ, ನೋಡ್ತೇನೆ ಇನ್ನು ಯಾರ್ಯಾರು ಏನೇನು ಅವತಾರ ಮಾಡ್ತಾರೋ, ಮೊದ್ಲು ಬಾಗಿಲಾಕ್ಬಿಡ್ತೀನಿ. ಸದ್ಯ ಯಾವ ಪೀಡೆಗಳಿಲ್ಲ. ಇದು ಯಾವ ಕ್ರಮ? ಸುಧಾಮ, ಅಯ್ಯೋ ಇವ್ರ ಮನೆ ಹಾಳಾಗ. ಸರಿ ಅಯ್ಯ. ಸುಧಾಮ ಕಂಗ್ರಾಚುಲೇಷನ್ ಕಣಯ್ಯ, ಪೂಜೆ ಬಹಳ ಚೆನ್ನಾಗಿತ್ತು. ಮಾಡಿದ್ರೆ ಅಂತ ಪೂಜೆನೇ ಮಾಡ್ಬೇಕು. ಬಿಜ್ಜು ತುಂಬಾ ಚೆನ್ನಾಗಿದೆ ಕಣಯ್ಯ,
ಅಂದಹಾಗೆ ಮನೆಯಲ್ಲಿ ಸಾಂಬಾರ್ ಉಳಿದೋಗಿತ್ತು, ಹಾಗೆ ಇಟ್ಟರೆ ಹಳಸೋಗುತ್ತೆ, ಅದಕ್ಕೆ ಇದನ್ನ ಇಟ್ಟು ಬೆಳಿಗ್ಗೆ ಬಂದು ತೊಳೋಗ್ತೀನಿ. ಅಮ್ಮ ಅಮ್ಮ ಬರ್ಲಮ್ಮ. ಸುಧಾಮ ಹುಷಾರಾಗಿ ನೋಡ್ಕೊಳ್ಳಯ್ಯ. ಹೆಂಡತಿನ ಸಾಂಬಾರ್ನ? ಸಾಂಬಾರ್ ಕಣಯ್ಯ. ಆಯ್ತು ರೈಟ್ ಹೇಳಿ, ಇದು ಬೇಕಾ ನನಗೆ? ಲಕ್ಷ್ಮಿ, ಲಕ್ಷ್ಮಿ, ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ? ಅಲ್ಲ, ನಾಶನ ಮಾಡ್ತಿದ್ರಿ. ಲೇ ಲೇ ಲೇ, ಫ್ರಿಡ್ಜ್ ಅಲ್ಲಿ ಜಾಗ ಇದ್ದೇನೆ, ಒಂದ್ ಲಾರಿಲಿ ತರಕಾರಿ ತಗೋಬರ್ತಾವ್ರೆ. ಬನ್ನಿ 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 ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿದೋಗಿತ್ತಮ್ಮ, ಬಾಡ ಹೋಗುತ್ತೆ ಅಂತ ತಂದಿದ್ದೀನಿ. ಸರಿ ಕೊಡಿ. ಜೊತೆಗೆ ಒಂದ್ ನಾಲ್ಕು ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್, ಎಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಬಿಡಮ್ಮ. ಅಯ್ಯೋ, ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ, ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದು. ವೆಂಕಜ್ಜಿ ಇಟ್ಟಿದ್ದಾರ? ಓ, ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನ? ಸರಿ ಹೋಯ್ತು. ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇರ್ತೀರಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ, ಬರ್ಲಾ? ಭಗವಂತ, ಯಾವ ಜನದಲ್ಲಿ ಯಾರಿಗೇನ್ ದ್ರೋಹ ಮಾಡಿದ್ನು? ನನ್ ಬರೋ ಬೇರೆ ಮರ್ಡರ್ ಮಾಡಕ್ ಬಿಡ್ತೀನಿ. 307 ಆದ್ರೂ ಪರವಾಗಿಲ್ಲ. ತೀಟೆ ಇದ್ರೆ ಹೋಗ್ ತೆಗಿಯ. ಇದೇನು ಫ್ರಿಡ್ಜ್ ಏನೆ, ಕಾರ್ಪೊರೇಷನ್ ತೊಟ್ಟಿ ತೊಲವಾಗೆ. ನನ್ನ ಕರ್ಮ ಬಾಗ್ಲು ಎಷ್ಟೊತ್ತಮ್ಮ ಬಾಗ್ಲು ತೆಗಿಯೋದು? ಏನಮ್ಮ ಲಕ್ಷ್ಮಿ, ಬಾಗ್ಲು ತಟ್ಟಿ ತಟ್ಟಿ ನನಗಂತೂ ಸಾಕಾಗಿ ಹೋಯ್ತು. ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ರ? ಯಾಕೆ ಮಲ್ಕೋಬಾರ? ಹಾಗೇನಿಲ್ಲ, ಸ್ವಲ್ಪ ಮಜ್ಜಿಗೆ ಉಳ್ಕೊಂಡ್ಬಿಟ್ಟಿತ್ತು, ಇಟ್ಟು ಹೋಗೋಣ ಅಂತ ಬಂದೆ. ಆಯ್ತು ಕುಕ್ಕಿ. ಎಲ್ಲಿ ಬರ್ತಾರೆ, ಏನನ್ ತಲೆ ಮೇಲೆ ಇಡ್ತಾರೆ? ಹೋಲ್ಡ್ ಆನ್ ನೋಡ್ರಿ, ಬಿಟ್ಟು ಕನ್ನಡ ಸಿನಿಮಾ ತೋರಿಸಿದ್ರೆ ಥಿಯೇಟರ್ಗಳು ಹೆಂಗ್ ಫುಲ್ ಆಗ್ತಾವೋ ಹಂಗ ನಮ್ ಫ್ರಿಡ್ಜ್ ಫುಲ್ ಆಗ್ಬಿಟ್ಟಿದೆ. ಪ್ಲೀಸ್ ಗೆಟ್ ಔಟ್. ಏನ್ರಿ ನೀವು, ಏನ್ ಮಕ್ಕ ನೋಡ್ತೀಯ, ಮಲ್ಕೋಬೇಕು, ಆಸ್ ಹೋಗಿ. ಸುಧಾಮ, ಇದೇನಪ್ಪ ಇದು, ಇಷ್ಟೊತ್ತಾದ್ರೂ ಮಲಗಿದ್ದೆಲ್ಲ ಎಷ್ಟೊಂದು ಒತ್ತಾಗೋಯ್ತು, ಎದ್ದೇಳು. ಈಗ ಅಡ್ಡ ಮಲ್ಕೊಂಡಿದ್ರೆ ನಾವು ಫ್ರಿಡ್ಜ್ ನಲ್ಲಿ ಯಾಕೆ ತಗೊಳ್ಳೋದು? ಹಾಳಾದವರು ಮನಗಕ್ಕೂ ಬಿಡಲ್ಲ ಅಂತಾರೆ. ಸುಧಾಮ ಅವ್ರೆ, ಮಲ್ಕೊಂಡಿದ್ರ? ಮಲ್ಗಿ ಮಲ್ಗಿ. ಮಕ್ಕಳು ಮನೆಗಿರೋನ ಮನೆಗಿದ್ಯಾ ಅಂತ ಎಬ್ಬರಿಸ್ತಾವ್ರಲ್ಲ. ಮಲ್ಕೊಂಡಿದ್ರ? ಮಲ್ಗಿ ಮಲ್ಗಿ. ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ಗೆ ಸ್ನಾನನೇ ಮಾಡಕ್ಕಾಗ್ತಿಲ್ಲ. ಲಕ್ಷ್ಮಿ, ನೀರ್ ಕಾಯಿಸಿದ್ದೇನೆ. ಏನ್ರಿ ಇದು, ಆಗಿದೆ ಹೇಳ್ತಾ ಇದ್ದೀನಿ, ನೀರ್ ಕಾಯಿಸಿದ್ದೀನಿ, ತಣ್ಣಗಾಗುತ್ತೆ, ಬೇಗ ಸ್ನಾನ ಮಾಡಿ. ನನ್ನ ಮಲಗಕ್ಕೆಲ್ಲೇ ಬಿಡ್ತಾವ್ರೆ, ಅವಾಗ್ಲಿಂದ ಕಾವಡಿ ದಾಟ್ದಾಗ ಆ ಕಡೆಗೆ ಈ ಕಡೆಗೆ ಓಡಾಡ್ತಾನವ್ರೆ. ನೋಡು, ನೀನು ಒಂದ್ ಕೆಲಸ ಮಾಡು, ಇಲ್ಲೇ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ತೊಲಗಿಸ್ಬಿಡು. ಆಗಲ್ಲ ರೀ, ನಾನು ಪುಟ್ಟನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ನೀವೇ ನೋಡ್ಕೊಳ್ಳಿ. ಯಾಡಾಗೋ, ನೀನು ಹೋದ್ರೆ ಬಾಗ್ಲಾಕೋತೀರಿ. ಕೇಳು ಸಂಸಾರದಲ್ಲಿ ರಾಜಕೀಯ, ನನ್ನ ಮನೆಯಲ್ಲಿನ ಪರಕೀಯ, ಅತಿಯ ಹಣ್ಣು ಬಿಚ್ಚಿ ನೋಡಿದರ್ರಿ, ಒಳ್ಳೆಗೆ ತಳಕು ಪಳ್ಳಕು ಉಳ್ಳಕು ಇರುವುದು ನೋಡು. ಸುಧಾಮ, ಅಯ್ಯೋ, ಪಾಪಿಗಳು ಸ್ನಾನ ಮಾಡಕ್ ಬಿಡಲ್ಲ, ಕುಷ್ಠರೋಗ ಬಂದು ಸಾಯ್ತಾರೆ ಇವರು. ಸುಧಾಮ, ಯಾರು ಫ್ರಿಡ್ಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ನಲ್ಲ, ತಕ್ಕೊಡಪ್ಪ. ಖಾರ ಪುಡಿ ಕಲಸಿ ಕೋದು ಹಾಕಿ ಬ್ಯಾಕಾಗಿ ಇಟ್ಬಿಡ್ಬೇಕು ಒಬ್ಬೊಬ್ಬರಿಗೂ. ಈ ಕಿತ್ತೋಗಿರೋ ಕೊತ್ತಂಬರಿ, ಈ ಫ್ರಿಡ್ಜ್ ಇದೇನಾ ನಿಮ್ ಕೊತ್ತಂಬರಿ? ಹೌದು, ತಗೊಂಡ್ ತೊಳಿ. ಇಷ್ಟವಂತ ಅಂದ್ರೆ ನೀನೇ ಕಣಪ್ಪ, ಮಡಿಲ ಎಲ್ರಿಗೂ ತರಕಾರಿ ತೆಕ್ಕೊಡ್ತಿದ್ಯಲ್ಲ, ನಾನ್ ಏನ್ ಬರ್ಲ? ಮಡಿನ ನನ್ ಸ್ಥಾನನೇ ಮಾಡಿಲ್ವೇ? ಅಯ್ಯೋ, ಅಯ್ಯೋ, ನೀರ್ ಬೇರೆ ತಣ್ಣಗಾಗೋಗ್ಬಿಟ್ಟಿದೆ, ಏನ್ ಮಾಡುದು? ನೀರ್ ಕಾಯೋರ್ಗು ಐರನ್ನಾದ್ರೂ ಮಾಡೋಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಜ್ಯ ವಿಭಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋರಿ ಹಾರಿದ ವೀರ. ಸುಧಾಮ, ಸುಧಾಮ, ಏನಯ್ಯ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೇ? ಸರಿ ಸರಿ ಸರಿ, ನೋಡಿ ನಿಮ್ಗೆ ಏನ್ ಹೋಗಿ. ಅಪವಿತ್ರೋ ಪವಿತ್ರೋ ಭವ. ಅಯ್ಯಯ್ಯೋ, ಹೀಟೆ ಆಗಿಲ್ವೇ? ಸುಧಾಮ, ಸುಧಾಮ, ಸುಧಾಮನ ಹೆಣ ಬಿದ್ದೋಯ್ತು. ಏನ್ರಿ, ಏನಯ್ಯ ಹೀಗ್ ತುಂಬಿಸಿಟ್ಟಿದ್ಯಾ?
ಫ್ರಿಜ್ ಉಪಯೋಗಿಸೋಕೆ ಬರೋದಿಲ್ವಲ್ಲ ಜನಕ್ಕೆ ನೋಡಿ ಸಮಯ ನನಗದೆಲ್ಲ ಗೊತ್ತಿಲ್ಲ ನಿಮ್ಗೆ ಏನ್ ಬೇಕೋ ತಗೊಂಡು ತೊಲಗೋಗ್ರಿ ಸರಿ ಸರಿ ಅಯ್ಯೋ ನೀರ್ ಬೇರೆ ಕಾಯ್ದಿಲ್ಲ ಇಸ್ತ್ರಿ ಪೆಟ್ಟಿ ಬೇರೆ ಹಾಳಾಗೋಗಿದೆ ಏನ್ ಮಾಡೋದೀಗ ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿದ್ಯಾ ಕೊಡಯ್ಯ ನಾನ್ ರಿಪೇರಿ ಮಾಡ್ಕೊಡ್ತೀನಿ ಹಂಗಂದ್ರೆ ನೀವು ಇಸ್ತ್ರಿ ಪೆಟ್ಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದ್ದೀರಾ ಅಯ್ಯೋ ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು ನಡಿಯಯ್ಯ ತೋರ್ಸು ಅಯ್ಯೋ ಮತ್ತೆ ಆ ಕೆಲಸ ಮಾಡಿ ಮುಂಡ ಮಾಡ್ಕೊಡಿ ಬನ್ನಿ ಬನ್ನಿ ಎಲ್ಲಿದೆಯಯ್ಯ ಒಂದು ಸ್ಕೂಲ್ ಡ್ರೈವರ್ ಕೊಡಯ್ಯ ಸ್ಕೂಲ್ ಡ್ರೈವರ್ ತರಕ್ಕೆ ನಾನೇನು ಮುಲ್ಲಾ ಸಾಬಿ ಸೈಕಲ್ ಸಾಪಲ್ಲ ಕೆಲಸ ಮಾಡ್ತೀನಿ ತರಕಾರಿ ಹೆಚ್ಚು ಚಾಕು ಇದೆಯಾ ಅದಿದೆ ಅದನ್ನೇ ತಗೊಂಬ ತಗೊಳ್ಳಿ 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 ಏನ್ ಮುಖ ನೋಡ್ತಾ ಇದೀಯಾ ನಾನ್ ರಿಪೇರಿ ಮಾಡಿ ಇಟ್ಟಿರ್ತೀನಿ ಹೋಗಿ ಸ್ನಾನ ಮಾಡ್ಕೊಂಬ ಅದು ಒಳ್ಳೆ ಕೆಲಸ ನಿಮ್ಮ ಮನೆ ಹಾಳಾಗ ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್ ಲೈಫ್ ಬಾಯ್ ಎಲ್ಲಿದ್ಯು ಅಲ್ಲಿದೆ ಅದರ ನೀರು ತಣ್ಣಗಿದೆ ಸುಮ್ಮನೆ ಮಗ ತಳ್ಕೊಬಿಡದ ಏನಯ್ಯ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ ಅಯ್ಯೋ ನೀರ್ ತಣ್ಣಗಿತ್ತು ಅದಕ್ಕೆ ಫೇಸ್ ಬಾತ್ ಸರಿ ಹೋಯ್ತಾ ವೈರ್ ಬಿಚ್ಚೋಗಿತ್ತಯ್ಯ ನೋಡಯ್ಯ ನ್ಯೂಟ್ರಲ್ ಫೇಸ್ ಬೇರೆ ಬೇರೆ ಆಗಿತ್ತು ಒಂದಕ್ಕೊಂದು ಶಾರ್ಟ್ ಆಗೋಬಿಟ್ಟಿದ್ರೆ ಫ್ಯೂಸೇ ಮೆಲ್ಲಿಗೆ ಮೂಗ್ ಕುಯ್ದು ಬಿಟ್ಟಿರಾ ಹೌದು ಇವೆರಡು ಟಚ್ ಆಗೋಬಿಟ್ರೆ ಹೊಗೆ ಹಾಕ್ಸ್ಕೊಂಡಿವ ಇದಾಗಿದ್ದಕ್ಕೆ ಪರವಾಗಿಲ್ಲ ಅದೇ ವಾಷಿಂಗ್ ಮಿಷಿನ್ ಮಿಕ್ಸಿ ನಿಮ್ ಮನೇಲಿ ಇದೆಯಲ್ಲ ಫ್ರಿಜ್ ಆಗೋಗ್ಬಿಟ್ಟಿದ್ರೆ ಏಕದಂ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು ಫ್ರಿಜ್ ಬಿಸಾಕ್ಬೇಕಾಯ್ತಾ ಕಟ್ತೀನಿ ಅದಕ್ಕೆ ಅಲ್ಲಿ ಚಿತ್ರಾನ್ನ ಮಾಡಿಟ್ಟಿದೆ ತಿಂದ್ರಾ ಆ ತಿಂದೆ 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 ಹೇಗಿತ್ತಿರಿ ಅಯ್ಯೋ ನೀನ್ ಮಾಡಿದ್ ಅಂದ್ರೆ ಹೇಳ್ಬೇಕಾ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆ ಬರ್ಲ ಆಫೀಸ್ ಟೈಮ್ ಆಯ್ತು ನೋಡು ಫ್ರಿಜ್ ನ ತುಂಬಾ ಚೆನ್ನಾಗಿ ನೋಡ್ಕೊ ಆಮೇಲೆ ಯಾರು ಏನ್ ಕೇಳಿದ್ರು ಇಟ್ಬಿಡು ನನಗೇನೋ ಟೆನ್ಷನ್ ಸುಮ್ಮನೆ ಏನೋ ಅನ್ಬಿಟ್ಟಿರ್ತೀನಿ ಬರ್ಲ ನಿಮ್ಮಜ್ಜಿ ಗೋತಾ ಲಕ್ಷ್ಮಿ ಏನ್ರಿ ಫ್ರಿಜ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ ಮತ್ತೆ ಹಾಕ್ಬಿಡು ಸ್ವಿಚ್ ಹಾಕೋದನ್ ಮರ್ತ್ಬಿಟ್ರಾ ನಾನ್ ಹಾಕ್ತೀನಿ ತಗೊಳ್ಳಿ ಯಾಕವ್ರೆ ತಗೊಳ್ಳಿ ಅಣ್ಣ ನೀವು ಅಯ್ಯ ನೀವು ಏನಮ್ಮ ಇದೆಲ್ಲ ಕಾರಣ ಕೇಳ್ಬಾರ್ದು ಗೊತ್ತು ಫ್ರಿಡ್ಜು ಸತ್ಯನಾರಾಯಣ ಪೂಜೆ ಅದಕ್ಕಲ್ವಾ ಸ್ವೀಟ್ ಕೊಡ್ತಾ ಇರೋದು ಇನ್ನೇನಕ್ಕೆ ಆಹಾ ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರೆಷ್ಟು ಜನ ಅನ್ನಂತೆ ಸ್ವೀಟ್ ಕೊಟ್ಟಿದ್ದಾರೆ ಸುಮ್ನೆ ತಿನ್ನು ಅಂತೂ ನಮ್ ಸುಧಾಮನ್ ಸ್ಟಾರ್ ಚೇಂಜ್ ಆಗಿ ಬಿಡ್ತಲ್ಲ ಚೇಂಜ್ ಆಗ್ಲಿ ಬಿಡು ದಿನ ಒಂದೊಂದು ಸ್ವೀಟ್ ಸಿಗ್ತಾ ಇರುತ್ತಲ್ಲ ಏನಕ್ಕೆ ಸ್ವೀಟ್ ಕೊಡ್ತಾ ಇದ್ಯಾ ಹೇಳಲ್ಲ ಅಯ್ಯ ನಲಿ ಬೇಡ ಹೇಳ ಹೇಳಿಲ್ಲ ಪರವಾಗಿಲ್ಲ ಹೇಳ ಏನ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ ಥ್ಯಾಂಕ್ ಯು ಏನು ತಣ್ಣಗಿದಿಲ್ಲ ಏನು ತಣ್ಣಗಿದೆ ಫ್ರಿಜ್ ವಾಟರ್ ರೀ ಯಾವ ಫ್ರಿಜ್ ನಮ್ಮನೆ ಫ್ರಿಜ್ ನಮ್ಮನೆ ಫ್ರಿಜ್ ಹೌದ್ರಿ ನಮ್ ಫ್ರಿಜ್ ಸರಿಯಾಗಿ ಇದೆಯಾ ಸರಿಯಾಗಿದೆ ರೀ ಹಾ ನಾನೊಂದ್ ವಿಷಯ ಹೇಳೋದನ್ ಮರ್ತ್ ಬಿಟ್ಟಿದ್ದೆ ಏನು ಬೆಳಗ್ಗೆ ನೀವು ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟು ಹೋದ್ರಲ್ಲ ನಾನು ಹೋಗಿ ಸ್ವಿಚ್ ಹಾಕ್ದೆ ಅನ್ಲೇಬೇಕಲ್ವಾ ಹೋಗೇನು ಬಂತು ರೀ ಬರ್ಲೇಬೇಕಲ್ವಾ ನನಗಂತೂ ಅಳುನೇ ಬಂದ್ಬಿಡ್ತು ಗೊತ್ತಾ ಅಯ್ಯೋ ಇಂಥ ಒಳ್ಳೆ ಫ್ರಿಜ್ ಹಾಳಾಗ್ ಹೋಯ್ತಲ್ಲ ಅಂತ ನಾನಂತೂ ದೇವ್ರನ್ ಬೇಡ್ಕೊಂಡೆ ಹರ್ಕೆನ ಹೊತ್ಕೊಂಡಿರಿ ಮತ್ತೆ ಈ ಫ್ರಿಜ್ ಸರಿಯಾಗಿ ಇದೆ ಏನ್ ಪವಾಡ ಹೋಯ್ತಾ ಪವಾಡನೇ ರೀ ಅದೇನೋ ಆಶ್ಚರ್ಯ ಮಧ್ಯಾಹ್ನ ಹಾ ಸರ್ವೆ ಅಂತ ಫ್ರಿಜ್ ಕಂಪ್ನಿಯವ್ರು ಬಂದಿದ್ರು ಅವ್ ಯಾರು ಹೇಳಿದ್ರಂತೆ ನಮ್ಮನೇಲಿ ಫ್ರಿಜ್ ಬಂದಿದೆ ಅಂತ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ನಾನು ಹೀಗೀಗ ಆಯ್ತು ಅಂತ ಹೇಳ್ತೇರಿ ಅದಕ್ಕೆ ಅವ್ರು ಏನಂದ್ರು ಗೊತ್ತಾ ಡೋಂಟ್ ವರಿ ಮೇಡಮ್ ಇದು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಆಗಿರೋದು ನಿಮಗ್ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸೆಲ್ ಫೋನ್ ಅಲ್ಲಿ ಫೋನ್ ಮಾಡಿದ್ರು ತಕ್ಷಣ ಯಾರೋ ವ್ಯಾನ್ ಅಲ್ಲಿ ಬಂದು ಮೋಟರ್ ಚೇಂಜ್ ಮಾಡ್ಬಿಟ್ರು ಅವ್ರ ಮನೆ ಹಾಳಾಗೋಗ್ಲಿ ಅವ್ರು ಎಷ್ಟು ಖುಷಿ ಆಗಿದ್ರು ಗೊತ್ತಾ ಇಂಥ ಏರಿಯಾದಲ್ಲಿ ಫ್ರಿಜ್ ಇಟ್ಕೊಂಡಿದ್ದಕ್ಕೆ ಆಮೇಲೆ ಏನ್ ಮಾಡಿದ್ರು ಗೊತ್ತಾ ಏನ್ ಮಾಡಿದ್ರು ನಂದೊಂದು ಫೋಟೋ ತೆಕ್ಕೊಂಡ್ರು ರೀ ಫ್ರಿಜ್ ಪಕ್ಕದಲ್ಲಿ ಮದ್ವೆ ಸೀರೆ ಇತ್ತಲ್ಲ ಆ ಮದ್ವೆ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡೆ ನಾಳೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ
ಹಾಳಾದ್ರು. ಫ್ರಿಜ್ನ ಬರ್ನ್ ಮಾಡಕ್ ಹೋಗಿ ನನ್ನ ಪ್ಲಾನೇ ಬರ್ನ್ ಆಗೋಯ್ತಲ್ಲ. ಸರ್ ಸರ್ ಬಾಸ್ ಕರೀತವ್ರೆ. ಏನ್ ಗ್ರಾಚಾರನು? ಏನ್ರಿ ನಿಮ್ ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ. ಯಾರಿಗೋ ಕೊಡ್ಬೇಕಾಗಿರೋ ಸಾಲನ ಯಾರಿಗೋ ಕೊಟ್ಟಿದ್ದೀರಲ್ಲ ನೋಡ್ರಿ ಇಲ್ಲಿ. ಸಾರಿ ಸರ್. ಏನ್ರಿ ಸಾರಿ? ಯಾಕೋ ಸುಧಾಮ ಡಲ್ಲಾಗಿದ್ಯಾ? ಶ್ರೀಧರ ಯಾಕೋ ಇತ್ತೀಚೆಗೆ ನನಗೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಇಲ್ಲ ಕಣೋ. ನನಗನ್ಸುತ್ತೆ ಎಲ್ಲ ಅದ್ ಬಂದ್ಮೇಲೆ ಆಗಿದ್ದು ಅಂತ. ಏನ್ ಬಂದ್ಮೇಲ? ಇನ್ಯಾವ್ದು? ಆ ಫ್ರಿಡ್ಜ್ ಬಂದ್ಮೇಲೆ. ಅದ್ ಬಂದ್ಮೇಲೆ ನಾನ್ ಸಲ ಮಾಡಿದೆ. ಆ ಫ್ರಿಡ್ಜ್ ಏನಾರು ಅಂದ್ರೆ ನಿನ್ಗೆ ಇಲ್ದಿರೋ ಪಾಪ ಸುತ್ಕೊಳ್ಳುತ್ತೆ ಲವ್. ಆ ಫ್ರಿಡ್ಜ್ ಬಂದ್ಮೇಲೆ ನೀವು ಹೊಸ ಸೋಫಾ ಸೆಟ್ ತಗೊಂಡೆ, ಮನೆ ಹೊಸದಾಗಿ ಬಣ್ಣ ಹೊಡಿಸ್ದೆ, ಸತ್ಯನಾರಾಯಣ ಪೂಜೆ ಮಾಡಿಸ್ದೆ, ನಿನ್ಗೇನೋ ಕೆಟ್ಟದಾಗಿದೆ? ಇಲ್ಲ ಕಣೋ, ಎಲ್ಲ ಕೆಟ್ಟದೇ ಆಗಿದ್ದು. ಅದಕ್ಕೆ ಭಾಸ್ಕರ್ ಬೈದ್ರು. ನಾನ್ ನಿದ್ರೆ ಮಾಡಿ ಮೂರ್ ದಿನ ಆಯ್ತು ಕಣೋ. ಹೌದಾ? ಒಂದ್ ಕೆಲಸ ಮಾಡಪ್ಪ, ನನ್ಗೊಬ್ರು ಬಾಬಾ ಪರಿಚಯ ಇದಾರೆ, ನಾನ್ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಖಂಡಿತ ಅವ್ರು ನಿನ್ ಮನಸ್ಸಿಗೆ ಶಾಂತಿ ಸಿಗುವಾಗ ಮಾಡ್ತಾರೆ. ನನಗೂ ಕೆಲವು ಸಲ ಡಿಸ್ಟರ್ಬ್ ಆದಾಗ ನಾನು ಅವ್ರ ಹತ್ರನೇ ಹೋಗೋದು. ಹೌದಾ? ಅಯ್ಯೋ ಆ ಪುಣ್ಯಾತ್ಮನ ಮೊದಲು ನೋಡ್ಬೇಕು ನಡಿಯಪ್ಪ. ತಡಿ ತಡಿ ತಡಿ, ಹಾಗೆಲ್ಲ ಸುಮ್ನೆ ಹೋಗ್ಬಿಡಕ್ಕಾಗತ್ತಾ? ಅವ್ರಿಗೆ ಮೊದಲು ಫೋನ್ ಮಾಡ್ಬೇಕು, ಆಮೇಲೆ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ಕೆಲಸ ಎಲ್ಲ ನಾ ಮಾಡ್ತೀನಿ, ನೀ ಸಮಾಧಾನವಾಗಿ ಹೋಗಿ ಕೂತ್ಕೋ. ನಡಿ ನಡಿ ನಡಿ. ಇದೆ ಕಣ ಬಾ ಗುರುವೆ. ಗುರುವೆ ಗುರುವೆ. ಯಾರು? ನಾನೇ ನಾನೇ, ಸ್ವಲ್ಪ ಸ್ವಾಮೀಜಿ ನೋಡ್ಬೇಕಾಗಿತ್ತು. ಬನ್ನಿ ಒಳಗಡೆ ಇದೆ. ನೀನ್ ಇಲ್ಲೇ ಕೂತ್ಕೋ, ನಾ ಮಾತಾಡ್ಕೊಂಡ್ ಬರ್ತೀನಿ. ಬಾಬಾ ಏನಯ್ಯ, ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ? ನಮಸ್ತೆ ಬಾಬಾ. ಬಾಬಾ ನಿನಗ ಒಳ್ಳೇದು ಮಾಡ್ಲಿ. ಆ ಶ್ರೀಧರ, ಏನಪ್ಪ ಸಮಾಚಾರ? ಅದು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬಹಳ ಅಪ್ಸೆಟ್ ಆಗಿದ್ದಾನೆ, ನನ್ ತುಂಬಾ ಕ್ಲೋಸ್ ಬಾಬಾ. ಓಹೋ. ಅದು ಅವನೊಂದು ಫ್ರಿಡ್ಜ್ ತಗೊಂಡ, ಅದ್ರ ಜೊತೆಗೆ ಸೋಫಾ ಮಿಕ್ಸಿ ಗ್ರೈಂಡರ್ ಎಲ್ಲಾ ಬಂತು, ತುಂಬಾ ಮರ್ಯಾದೆನೂ ಬಂತು. ಏನು ಅಂದ್ರೆ ಸ್ವಲ್ಪ ಸಾಲ ಆಯ್ತು ಅಷ್ಟೇ. ಅವನ್ ಅನ್ಕೊಂಡಿದ್ದಾನೆ ಇದೆಲ್ಲ ಫ್ರಿಡ್ಜ್ ಇಂದಾನೆ ಆಗ್ತಾ ಇದೆ ಅಂತ. ಮನಸ್ಸು ತುಂಬಾ ಕಲವಲ ಆಗ್ಬಿಟ್ಟಿದೆ. ತಾವೇನಾದ್ರೂ ಮಾಡ್ಬೇಕು ಬಾಬಾ. ಅರ್ಥವಾಯ್ತು ಅರ್ಥವಾಯ್ತು. ನೀನ್ ಹೋಗಿ ಆ ಬಾಲಕನನ್ನ ಒಳಗಡೆ ಕಳಿಸು. ಸುಧಾಮ ಬಾಬಾ ಅಪಾಯಿಂಟ್ಮೆಂಟ್ ಕೊಡು. ಅಯ್ಯೋ, ಹತ್ತು ನಿಮಿಷ ಆದ್ಮೇಲೆ ಹೋಗ್ಬೇಕಂತೆ, ಮೆಡಿಟೇಟ್ ಮಾಡ್ತಿದ್ದೆ. ಫ್ರಿಡ್ಜ್, ಸಾಲ, ಸೋಫಾ, ಗ್ರೈಂಡರ್, ಮಿಕ್ಸಿ, ಬಿಳಿ ಫ್ರಿಡ್ಜ್, ಭೂತ, ಬಿಳಿ ಭೂತ. ಓಕೆ ಓಕೆ. ಬನ್ನಿ ಹೋಳಿಗೆ. ನಡಿ ಹೊಡ್ಬ. ನೀನು ಬಾರ. ನಾನ್ ಬರಲ್ಲ, ನೀನು ಒಬ್ನೇ ಹೊಡ್ಬಾರ. ಧೈರ್ಯ ಹೊಡ್ಬಾರ. ಓಕೆ ಬಾಬಾ. ಬಾಬಾ ಯಾರು? ನಾನು ಶ್ರೀಧರನ್ ಫ್ರೆಂಡು. ಓಹೋ, ಕುಳಿತುಕೋ ಕುಳಿತುಕೋ ಮಗು. ಧನ್ಯವಾದ. ಅದು ಅರ್ಥವಾಗಿದೆ. ನಿನ್ನ ಚಿಂತೆಗೆ ಕಾರಣವೇನೆಂದು ನನಗೆ ಅರ್ಥವಾಗಿದೆ. ಮಧ್ಯರಾತ್ರಿಯಲ್ಲಿ ಬಿಳಿ ಭೂತ ಒಂದು ನಿನ್ನ ಮನೆಯನ್ನ ಹೊಕ್ಕಿದೆ. ಹೌದು ಹೌದು ಬಾಬಾ. ಆ ಭೂತದ ಆತ್ಮ ಒಳಗಡೆ ಯಾವಾಗಲೂ ತಣ್ಣಗಿರುತ್ತೆ, ಹೊರಗಡೆ ಬೆಚ್ಚಗಿರುತ್ತೆ. ಅದು ಸ್ವಲ್ಪ ಸಮಯ ನಂತರ ಗಡಗಡಗಡ ಅಂತ ಶಬ್ದ ಮಾಡುತ್ತೆ. ತುಂಬ ಹೊತ್ತು ನಿಶ್ಶಬ್ದವಾಗಿದ್ದು ಬಿಡುತ್ತೆ. ಹೌದು, ಅದು ನಿನ್ನ ಮನೆಯ ಉತ್ತರ ಭಾಗದಲ್ಲಿ ಅಮಾವಾಸ್ಯ ರಾತ್ರಿಯಲ್ಲಿ ಭದ್ರವಾಗಿ ಬಂದು ಕುಳಿತುಕೊಂಡಿದೆ. ಹೌದು ಅಯ್ಯೋ, ಹೌದು ಬಾಬಾ ಹೌದು. ಅದರಿಂದಾಗಿ ನಿನ್ನ ಮನೆಯ ವಾಸ್ತುವೆಲ್ಲ ಅಸ್ತವ್ಯಸ್ತವಾಗಿ ನೀನು ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದು. ಹೌದು ಅಯ್ಯೋ, ಹೌದು ಬಾಬಾ ಬಾಬಾ ಬಾಬಾ. ಒಳ್ಳೆಯದು. ಇದಕ್ಕೆ ಪರಿಹಾರ ಏನ್ ಬಾಬಾ? ಕಾಣಿಕೆ. ಅಯ್ಯೋ, ಭೂತ ಸಾಮಾನ್ಯದಲ್ಲ. ಅದು ಅಷ್ಟು ಸುಲಭವಾಗಿ ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ. ಅದನ್ನ ಜವಾಬ್ದಾರಿ ಹೋದ್ರೇನೆ ನಿನ್ನ ಮನೆ ಬಿಟ್ಟು ಹೋಗೋದು. ಆಯ್ತು ಬಾಬಾ,
ನೀವ್ ಹೇಳ್ದಂಗೆ ಜಾಡಿಸ್ ಒತ್ತು ಓಡಿಸ್ತೀನಿ ಬಾಬಾ. ಎಲ್ಲ ಹೋಯ್ತಲ್ಲ ಬಾಬಾ, ಕಾಸು ಹೋಯ್ತು, ನಿಮ್ದೆ ಹೋಯ್ತು ಬಾಬಾ. ಬಾಬಾ 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 ಇದಕ್ಕೊಂದು ಸ್ಟೇಬಿಲೈಸರ್ ಬೇಕು ರೀ, ಇಲ್ದಿದ್ರೆ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗುತ್ತಂತೆ, ಹೋದ್ಸಲ ಅದರಿಂದನೇ ಸುಟ್ಟು ಹೋಯ್ತಂತೆ. ನನಗೆ ಕಂಪನಿಯವರು ಹೇಳಿದ್ರು ರೀ. ನನ್ನ ಹತ್ರ ದುಡ್ಡಿಲ್ಲ ಕಣೆ. ಅಲ್ಲ ರೀ, ದುಡ್ಡಿಲ್ಲ ಅಂದ್ರೆ ಹೇಗೆ? ಸ್ಟೇಬಿಲೈಸರ್ ಇಲ್ಲ ಅಂದ್ರೆ ಫ್ರಿಜ್ ಕೆಟ್ಟ ಹೋಗುತ್ತೆ. ಹೋಗ್ಲಿ, ಹಾಳಾಗಿ ಹೋಗ್ಲಿ, ಕೆಟ್ಟ ಹೋಗ್ಲಿ. ಏನ್ರಿ ಹಾಗಂದ್ರೆ? ಅಪ್ಪಾಡೆ ಬೇಡ, ಉಪಯೋಗಿಸದೇ ಬೇಡ. ಅಲ್ಲ ರೀ, ಮುಂದಿನ ಮನೆಯವರು ಹಿಂದಿನ ಮನೆಯವರು ಏನಾದ್ರೂ ಇರ್ತಾನೆ ಇರ್ತಾರೆ, ಅವ್ರಿಗೆ ನಾನು ಏನಂತ ಹೇಳಿ? ಲೇ, ಅವರು ಇವರು ಇಡ್ತಾರೆ ಅಂತ ನನ್ನ ಫ್ರಿಜ್ ತಗೊಂಡ್ಬಂದಿದ್ದು, ಅವ್ರು ಏನಾದ್ರು ಅನ್ಕೊಂಡು ಹಾಳಾಗೋಗ್ಲಿ. ಹಾಳಾಗಿ ಹೋಗ್ಲಿ, ನಾ ನಿಮಗಂತೂ ಯೋಗ್ಯತೆ ಇಲ್ಲ. ನಾನು ಕಾಲಿಟ್ಟ ಗಳಿಗೆಯಿಂದ ಅದೃಷ್ಟ ತಾನಾಗೆ ಬಂತು, ನಿಮಗಂತೂ ಅದನ್ನು ಉಡಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಏನಂದೆ? ನೀನು ಕಾಲಿಟ್ಟಿದ್ದಕ್ಕೆ ನನಗೆ ಅದೃಷ್ಟ ಅಂತ. ಲೇ, ನೀನ್ ಬಂದಿದ್ದೇ ಬಂದಿದ್ದು, ಆಳು ಮೂಳು ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡು ನಾನು ದೊಡ್ಡ ಸಾಲ್ಗಾರ ಆಗೋಬಿಡ್ತೀನಿ. ಇನ್ನೊಂದ್ ಎರಡು ದಿನ ಆಮೇಲೆ ಅಣ್ಣೆ ಮುಂದೆ ದೇವಸ್ಥಾನ ಮುಂದೆ ಕುತ್ಕೊಂಡ ಯಾಪ ಅಂತ ತಿರ್ಪೇತಂಗ ಆಗ್ಬಿಡ್ತೀನಿ. ಏನ್ ಸುಧಾಮ, ಗಂಡ ಹೆಂಡತಿ ಬಹಳ ಸರಸ ಸಲ್ಲಾಪದಲ್ಲಿ ಇರೋ ಹಾಗಿದೆ. ಅದೇ ಯಾವ್ದೋ ಫ್ರಿಜ್ಜು ಫ್ರಿಜ್ಜು ಅಂತ ಒಂದ್ ಡ್ರಾಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಲ್ವೇನೆ? ಅಯ್ಯೋಯ್ಯೋಯ್ಯೋ, ನಿನ್ ಹೆಂಡತಿಗೆ ತುಂಬಾ ನಾಚಿಕೆನಪ್ಪ. ಹೌದೌದು, ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು ಇಡೀ ಒಳಗೆ. ಕೊತ್ತಿರಿ ಸೊಪ್ಪು ಬಾಳ ತಂದಿದ್ದೀರಿ, ಇಡ್ಬೇಕಾದ ಫ್ರಿಡ್ಜ್ ನಲ್ಲಿ ಇಡಿ ಇಡಿ. ನೀವೇನ್ ಇಟ್ಟಿದ್ದೀರಿ? ನಾನು ಮೊಸರು ಇಟ್ಟಿದ್ದೀನಿ, ಬರ್ಲಪ್ಪ. ನಮಸ್ಕಾರ. ನನಗಿಂತ ಗತಿಯೋ, ಯಾವ ಹಳೆ ಜನುಮದ ಪಾಪಕ್ಕಿದು ಫಲವೋ? ಏನಿದು ಗ್ರಹಚಾರ ಕಲಿಯುಗ ರಾಕ್ಷಸ ಅವತಾರ? ಮಾನವ ಬಾ ಬಾ ಬಾ. ಭೂತವ? ನೋ ನೋ ನೋ. ಹಾಸಿಗೆಯಷ್ಟೇ ಕಾಲು ಚಾಚು, ಅತಿಯ ಆಸೆ ಇದು ಗತಿಗೇಡು, ಅದಕ್ಕೆ ಹೀಗಿರುವುದು ನನ್ನ ಪಾಡು. ಎಲ್ಲಿದೆ ನೆಮ್ಮದಿ, ಎಲ್ಲಿದೆ ನೆಮ್ಮದಿ, ಎಲ್ಲಿದೆ ನೆಮ್ಮದಿ?
ನಾನು ಕರೆದೆ ಮನೆಗೆ ದೂರದ ಬೆಟ್ಟ ನುಣ್ಣಗೆ ಅನ್ನು ಸತ್ಯ ತಿಳಿಯಿತು ನನಗೆ ಹೀಗೆ ನನ್ನೆ ಕಾಡುತ್ತೈತೋ ನನ್ನ ಯಾಕಿಂಗೆ ಕಾಡುತ್ತೈತೋ ಹಾಸಿಗೆಯಷ್ಟೇ ಕಾಲು ಚಾಚು ಅತಿಯ ಆಸೆ ಇದು ಗತಿಗೇಡು ಅದಕ್ಕೆ ಹೀಗಿಹುದು ನನ್ನ ಪಾಡು ಎಲ್ಲಿದೆ ನೆಮ್ಮದಿ ಎಲ್ಲಿದೆ ನೆಮ್ಮದಿ ಬಾಡು ಅಂದದ ಕನಸು ನುಚ್ಚು ನೂರು ಆಗಿ ಹೂದು ನಿತ್ಯಾನರ ನನ್ನ ಬಾಳ ಗೋಳನ್ಯಾರಲಿನ ಹೇಳುವುದು ಅಳುವುದು ನಗುವುದು ಇರುವುದು ಏನ್ರಿ ಏನಾಯ್ತು ಫ್ರಿಡ್ಜ್ ಇಲ್ಲ ಇದೆಯಾ ಇಲ್ಲ ಇದೆಯಲ್ಲ ಏನಾಯ್ತ್ರಿ ಹಾಳಾದ ಫ್ರಿಡ್ಜ್ ದಯ್ಯಾದಂಗ ಬಂದ ಅದಕ್ಕೊಂದ್ ಕಷ್ಟಂಗ ಆಗ್ಬಿಡ್ತು ಕಣೆ ನಿಮಗ್ ಫ್ರಿಡ್ಜ್ ಅಂದ್ರೆ ಆಗಲ್ವಲ್ಲ ಅದಕ್ಕೆ ಏನೇನೋ ಕನಸು ಬೀಳ್ತಾ ಇದೆ ಸುಮ್ನೆ ಬಿದ್ಕೊಳ್ರಿ ಈ ಫ್ರಿಡ್ಜ್ ನನ್ನ ಮನೇನೆ ಹಾಳು ಮಾಡ್ಬಿಡ್ತು ಅಮ್ಮ ಕೆಲಸ ಮಾಡ್ತಾ ಇದೆ ತುಂಬಾ ಕೆಲಸ ಇದೆ ಕಣ ಅಯ್ಯೋ ಬಿಟ್ಬಿಟ್ಟು ಬಾಪ ಹೇಳ್ತೀನಿ ಬಾರಪ್ಪ ಇಲ್ಲಿ ಕುತ್ಕೋ ಏನಾಯ್ತು ನೋಡಪ್ಪ ರಾತ್ರಿ ಎಲ್ಲ ನಮ್ಮ ಮನೆ ಫ್ರಿಡ್ಜು ಬಿಳಿ ಬೂತು ತರ ನನ್ನ ಕಾಡ್ತಾ ಇತ್ತು ಆ ಬಾಬಾ ಹೇಳ್ದು ಸತ್ಯ ಆಗೋಯ್ತಪ್ಪ ಏನ್ ಹೇಳಿದ್ರು ಬಾಬಾ ಬಾಬಾ ಏನ್ ಹೇಳಿದ್ರು ಗೊತ್ತಾ ನಿಮ್ಮ ಮನೇಲಿ ಒಂದು ಬಿಳಿ ಭೂತ ಇದೆ ಅಂದ್ರು ನನಗ ಆಗ ಗೊತ್ತಾಗ್ಲಿಲ್ಲ ಈಗ ಯೋಚನೆ ಮಾಡ್ದಾಗ್ಲೇ ಗೊತ್ತಾಗಿದ್ದು ಆ ಬಿಳಿ ಭೂತ ಬೇರೆ ಯಾವುದೂ ಅಲ್ಲ ನಮ್ಮ ಮನೆ ಫ್ರಿಡ್ಜು ಅಂತ ಅದನ್ನ ಒದ್ರೆ ಹೋಗಲ್ವಂತೆ ಜಾಡ್ಸ್ ಒದ್ರೆ ಅಂತ ಹೋಗೋದು ಅಯ್ಯ ನನ್ನ ಹೆಂಡತಿ ಗೊತ್ತಾಗ್ದಿರೋತ್ರ ಅದನ್ನ ಒದ್ದು ಓಡಿಸಕ್ ಒಂದು ಐಡಿಯಾ ಕೊಡಪ್ಪ ಒಂದ್ ಕೆಲಸ ಮಾಡೋಣ ನನಗ್ ಗೊತ್ತಿರೋನೊಬ್ಬ ಇಸ್ಮಾಯಿಲ್ ಅಂತ ಇದ್ದಾನೆ ಅವನಿಗೆ ಹೇಳಿದ್ರೆ ಕೆಲಸ ಸಲೀಸಾಗತ್ತೆ ಯಾರವನು ಅಯ್ಯೋ ಅವನೊಬ್ಬ ದೊಡ್ಡ ಫ್ರಿಡ್ಜ್ ಕಳ್ಳಾಕಣೋ ಬೆಂಗಳೂರಿನಲ್ಲಿ ಯಾವುದೇ ಫ್ರಿಡ್ಜ್ ಕಳ್ತಾನ ಆದ್ರೂ ಇದು ಇವಂದೇ ಕೆಲಸ ಅವನೊಂದು ದೊಡ್ಡ ನೆಟ್ವರ್ಕ್ ಇದೆ ಅವನ್ ಹೋಗಿ ಹೇಳ್ಬಿಡಣ ಏನಂತ ಏನಂತ ಹೇಳೋದು ಗುರುವೆ ನಮ್ಮನೆ ಫ್ರಿಡ್ಜ್ ನ ಪಿಕಪ್ ಮಾಡ್ಬಿಡಪ್ಪ ಅಂತ ನೀನ್ ಹೆಂಡತಿ ಅನ್ಕೊಂತಳೆ ಫ್ರಿಡ್ಜ್ ಕಳ್ತನ ಆಯ್ತು ಅಂತ ಫ್ರಿಡ್ಜ್ ಹೋಯ್ತು ಹೆಂಡತಿಗೂ ಗೊತ್ತಾಗಲ್ಲ ಆಹ್ ಎಂತ ಐಡಿಯಾ ಮರ್ಯಾ ಮೊದ್ಲು ಕೆಲಸ ಮಾಡ್ಸು ಅರೆ ಪಿಕಪ್ ಅಂದ್ರೆ ನಮ್ದಕ್ಕೆ ಬಾಸಲಿ ಕಳ್ತನ ಸಮೇ ಕಳ್ತನ ಅದೇ ಕಳ್ತನ ಇವನ್ ಮನೇಲಿ ಮಾಡ್ಬೇಕು ಅರೆ ಇಸ್ಕಿ ಇವ್ರದಕ್ಕೆ ಮನೇಲಿ ಕಳ್ತನ ಮಾಡಕ್ಕೆ ಇವ್ರದ ಮುಂದೆ ಡೀಲ್ ಮಾಡ್ತಾರೆ ಗೊತ್ತಿದೆ ನಿಂಗೆ ಅಲ್ಲೇ ಇರೋದು ಅದಕ್ಕೆ ನಾವು ಬಂದಿರೋದು ಅರೆ ಸಿದ್ಧರ್ ಬಾಯ್ ಏ ಉಲ್ಟಾ ಸೀದಾ ದಂದಾಯಿ ಇದು ಬಹಳ ಕಷ್ಟ ಇದಾರೆ ಈಗ ನಾನೇನ್ ಮಾಡ್ಬೇಕು ಇವ್ರ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆ ಅದು ಬಂದಾಗಿಂದ ಇವ್ನ ಬ್ಯಾಡ್ ಲಕ್ ಶುರು ಆಗಿದೆ ನೀನ್ ಹೇಗಾದ್ರೂ ಮಾಡಿ ಆ ಫ್ರಿಡ್ಜ್ ನ ಇವ್ರ ಮನೆಯಿಂದ ಕದಿಬೇಕು ಆ ವಿಷಯ ಇವ್ನ ಹೆಂಡತಿಗೆ ಮಾತ್ರ ಗೊತ್ತಾಗಬಾರದು ಬೇಗಂ ಕ ಸಮಾಚಾರ ಇವ್ರದ ಮನೆಯಲ್ಲಿ ಇವ್ರದ ಬೇಗಂಗೆ ಹೈ ಪ್ರೆಷರ್ ಇಲ್ಲಿ ಇವ್ರಿಗೆ ಲೋ ಪ್ರೆಷರ್ ಹೌದು ಸ್ಮೈಲ್ ಅರೆ ಸ್ಮೈಲ್ ಇಸ್ಮೈಲ್ ಇಸ್ಮೈಲ್ ನೋಡಿ ಸಾಬ್ ಏ ಶ್ರೀಧರ್ ಏನ ಶ್ರೀಧರ್ ನಮ್ದು ಚಟಿಕಾ ದೋಸ್ತ ಇವ್ರದಗೋಸ್ಕರ ನಾವು ಈ ಡೀಲ್ಗೆ ಒಪ್ಕೊಂಡಿದ್ದಾರೆ ಆದ್ರೆ ನೀವ್ ಮಾತ್ರ ಮಿಸ್ ಮಾಡದೆ ನಮ್ದು ಕನ್ವಿನಿಯನ್ಸ್ ಕೊಟ್ಬಿಡ್ಬೇಕು ಎಷ್ಟಪ್ಪ 420 ನನ್ನ ಮನೆ ಫ್ರಿಡ್ಜ್ ಕದಿಯಕ್ಕೆ ನಾನ್ 420 ರೂಪಾಯಿ ಕೊಡ್ಬೇಕಾ 420 ನನ್ನ ಮಕ್ಕಳಪ್ಪ ಇವರು ಅರೆ ಏನ್ ಸಾಬ್ ಹಿಂಗ್ ಹೇಳ್ತೀರಾ ನಿಮ್ದು ಫ್ರಿಡ್ಜ್ ಗೆ ಕಳ್ತನ ಮಾಡಕ್ಕೆ ನಮ್ದಕ್ಕೆ ಗಾಡಿಗೆ ಬೇಡ ಹುಡುಗರಿಗೆ ಬೇಡ ಅಸ್ಟೆಂಟ್ ಗೆ ಬೇಡ ಇವ್ರಿಗೆ ಪೇಮೆಂಟ್ ಕೊಡ್ಬೇಡ 420 ರೂಪಾಯಿ ಜಾಸ್ತಿ ಕಣಪ್ಪ ಅರೆ ಆಯ್ಸನೆ ಇಸ್ಮಾಯಿಲ್ ಆತ ಬರೀ ಸಂಬಳದಲ್ಲಿ ಬದುಕೋ ವ್ಯಕ್ತಿ ಗಿಮ್ಳ ಒಂದ್ ಪೈಸನು ಸಿಕ್ಕಲ್ಲ ಏನಾದ್ರು ಡಿಸ್ಕೌಂಟ್ ಮಾಡು ಸಂಬಳಗೆ ನಂಬ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಕಷ್ಟನೇ ಇದೆ ಹೋಗ್ಲಿ
400 ರೂಪಾಯಿ ಕೊಟ್ಬಿಡಿ ಸಾಬ್ ರಿಸ್ಕ್ ಎಲ್ಲ ನಮ್ದೇ ರಿಸ್ಕ್ ಯಾವುದು ಇಲ್ಲ ಕಣಪ್ಪ ಕಿಟಕಿ ಬಾಗಿಲ ಹತ್ತಕ್ಕೆ ನಾವೇ ಕೋಆಪರೇಟ್ ಮಾಡ್ತೀವಲ್ಲ ಅಲ್ಲ ಸಾಮಿ ನಿಮ್ದಕ್ಕೆ ಕೋಆಪರೇಟ್ ಮಾಡ್ತೀರಾ ನಿಮ್ದಕ್ಕೆ ಬೇಗಂಗೆ ಕೋಆಪರೇಟ್ ಮಾಡ್ತಾರೆ ಅವರು ಪೊಲೀಸ್ಗೆ ಹೋಗಿ ಪಿನ್ಗೆ ಹೊಡೆದ್ರೆ ನಮ್ದು ತಟ್ಟೆಗೆ ಹಿಡ್ಕೊಂಡು ಹೋಗಬೇಕಾಗ್ತದೆ ರಿಸ್ಕ್ ಇಲ್ಲ ಆಯ್ತು ಮುಗಿಸ್ಬಿಡಪ್ಪ ಆಯ್ತು ಸಾಬ್ ನಿಮ್ದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಮ್ದಕ್ಕೆ ನಮಾಜ್ಗೆ ದಿನ ಸ್ಯಾಟರ್ಡೇ ಇಲ್ಲ ಅವತ್ತು ನಿಮ್ದು ಕೆಲಸ ಮುಗಿಸ್ಬಿಡ್ತಾರೆ ಅರೇ ಸಾಬು ನಮಾಜ್ಗೆ ದಿನ ಸ್ಯಾಟರ್ಡೇ ಇಲ್ಲ ಶುಕ್ರವಾರಗೆ ಆ ಶುಕ್ರವಾರ ಆದ್ಮೇಲೆ ಸ್ಯಾಟರ್ಡೇ ಬರೋದಿಲ್ಲ ಅವತ್ತು ರಾತ್ರಿ 2:30 ರಿಂದ 3 ಗಂಟೆ ಒಳಗೆ ಬಂದು ನಿಮ್ದು ಫ್ರಿಡ್ಜ್ ಏನೋ ಪಿಕ್ ಅಪ್ ಮಾಡ್ತಾರೆ ಆ ಸಾಬ್ ನಿಮ್ದು ಮನೆಗೆ ನಾಯಿ ಇದ್ದರೆ ಅಯ್ಯೋ ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ ನಾಯಿ ಎಲ್ಲಿಂದ ಇಟ್ಟಾಕ್ಲಪ್ಪ ಒಳ್ಳೆ ಕೆಲಸ ಮಾಡಿದ್ರಿ ಈ ನಾಯಿಗೆ ಇದ್ರೆ ನಮ್ದು ದಂಧೆಗೆ ಬಹಳ ಡೇಂಜರ್ ಆಗ್ತದೆ ಈ ಪೊಲೀಸರಲ್ಲ ಅವರದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಬಹುದು ಈ ನಾಯಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ಕೆ ಆಗಕ್ಕಿಲ್ಲ ಅದಕ್ಕೆ ನೀವೇನ್ ಮಾಡಿ ಈಗ ನಮ್ದಕ್ಕೆ ಅಡ್ವಾನ್ಸ್ ಕೊಡಿ ಸ್ಯಾಟರ್ಡೇ ನೈಟ್ಗೆ ಬಂದು 2:30ಗೆ ನಿಮ್ದು ಫ್ರಿಡ್ಜ್ ಏನೋ ಪಿಕಪ್ ಮಾಡ್ತಾರೆ ಅಯ್ಯ ಇಸ್ಮಾಯಿಲ್ಗೆ ಹೇಳ್ಬಿಡಾನೆ ನಮಾಜ್ಗೆ ನೆಕ್ಸ್ಟ್ಗೆ ದಿನಾಗಿ ಇಲ್ಲಿಗೆ ಡಮಾರ್ಗೆ ಇಲ್ಲಿಗೆ ಹಳಾಗಿ ಹೋಗ್ತದೆ ನಮ್ದು ಟ್ರ್ಯಾಕ್ ಕ್ಲಿಯರ್ ಏನ್ರಿ ತುಂಬಾ ಖುಷಿಲಿ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಿದ್ದೀರಾ ಅದು ಅಲ್ಲ ಕಣೆ ನಾ ಫ್ರಿಡ್ಜ್ ನ ಯಾವಾಗ ತಂದಿದೀನಿ ಅಂತ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೆ ಓಹೋ ಅಷ್ಟೇ ಲೆಕ್ಕ ಮಾಡ್ತಿದ್ದೀರಾ ನಾನಂತೂ ಮರ್ತೇ ಬಿಟ್ಟಿದ್ದೆ ರೀ ಲಕ್ಷ್ಮಿ ಬನ್ನಿ ಬನ್ನಿ ಲಕ್ಷ್ಮಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಇಡಿ ಇಡಿ ನೆಕ್ಸ್ಟ್ ದಿನ ಇಡ್ತೀನಾ ಅವನ ಹಾಳಾಗ ಹೋಗುತ್ತೆ ಇನ್ನೇನ್ ಹೋಗುತ್ತೆ ರೀ ನಿಮ್ಮ ಅಜ್ಜಿ ಕ್ವಾಣೆಗೆ ಹೋಗುತ್ತೆ ಅಂದ್ರೆ ಕ್ವಾಣೆಲಿ ಇಡ್ತೀನಿ ಅಂತ ಹೇಳ್ತಿದ್ದೆ ಕಣಿ ಬಿಡ 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 ಈ ಫ್ರಿಡ್ಜ್ ಹಾಲಲ್ಲಿ ಇದ್ರೇನೆ ಚೆನ್ನ ಸುಧಾಮ ಹಾಯ್ ಓ ಏನಿದು ಕಾರ್ಪೊರೇಷನ್ ಲಾರಿಲಿ ಕಸ ತುಂಬ ತುಂಬಿದಾರಲ್ಲ ನಾನು ಎಷ್ಟು ಸಾರಿ ಹೇಳಿದೀನಿ ಮೇಲಿನ ಚೇಂಬರ್ ಅಲ್ಲಿ ಏನು ಇಡೋದು ಬೇಡ ಅಂತ ಕೊತ್ತಂಬರಿ ಸೊಪ್ಪು ಇದೆಲ್ಲಿದ್ರೇನಂತೆ ಇದೇನೋ 10 ರೂಪಾಯಿ ಟೊಮ್ಯಾಟೋಗೆ ಇದಕ್ಕೆ 10,000 ರೂಪಾಯಿ ಫ್ರಿಡ್ಜ್ ಬೇಕಾ ಇದೇನಿದು ಅಯ್ಯೋ ಮೀನ್ ಬಡಿ 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 ಇದು ನಮ್ಮ ತರಕಾರಿ ಫ್ರೆಶ್ ಆಗಿರ್ಬೇಕು ಇದನ್ನ ಎಲ್ಲಿಗೆ ಅನ್ಸೋದು ಇದು ಸರಿಯಾದ ಜಾಗ ಶ್ರೀಕಂಡ್ ಮುಟ್ಟಿ ಅದೇನಪ್ಪ ಹಂಗ ಮೆತ್ತ ಇದ್ಯಾ ಏನ್ರಿ ಅದು ನೋಡಯ್ಯ ಫ್ರಿಡ್ಜು ಬಂದಾಗ ಹೇಗಿತ್ತು ನನ್ ತಲೆ ಇದ್ದ ಹಾಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆದ್ರೂ ಯಾಕ್ರಿ ಅನ್ಸಿದ್ದು ಏನಯ್ಯ ಹೀಗೆ ಕೇಳ್ತಾ ಇದ್ಯಾ ಗಣೇಶನ ಸ್ಟಿಕ್ಕರ್ ಒರಿಜಿನಲ್ಲು ಇವತ್ತು ಫ್ರಿಡ್ಜ್ ಬಂದ ದಿನ ಮಂಗಳವಾರ ಗಣೇಶನ ವಾರ ಅಯ್ಯೋ ಈ ಫ್ರಿಡ್ಜ್ ನಾಳೆ ಟಾಟಾ ಹೇಳತ್ತರಿ ಓ ಇದು ಟಾಟಾ ಹೇಳೋರಿಗೆ ಪಾಠ ಹೇಳ್ಕೊಡುತ್ತೆ ಕಣಯ್ಯ ಇದು ಇರ್ಬೇಕಯ್ಯ ಯಾಕೆ ಅಂದ್ರೆ ಇದ್ ಮೇಲೆ ಇದ್ರ ಒಳಗೆ ಏನೇ ಇತ್ತು ಯಾವ ದೋಷಾನೂ ಬರೋದಿಲ್ಲ ನೋಡು ನಾನು ಮೊದಲೇ ಮಡಿ ಯಾರ್ಯಾರೋ ಎಲ್ಲೆಲ್ಲೋ ಇಟ್ಟಿದ್ನಲ್ಲ ನಾನು ಮುಟ್ಟೋನಲ್ಲ ಇದ್ ಇದ್ರೆ ಯಾವ ದೋಷಾನೂ ಇರಲ್ಲ ಕಣಯ್ಯ ಗಣೇಶನ್ ಸ್ಟಿಕ್ಕರ್ ಹೇಗಿದೆ ಅಮ್ಮ ತುಂಬಾ ಚೆನ್ನಾಗಿದೆ ನೋಡಯ್ಯ ನೀನೇನಾದ್ರೂ ಸ್ಟಿಕ್ಕರ್ ಕಿತ್ತ ಹಾಕ್ಬಿಟ್ರೆ ಆಮೇಲೆ ನಾನು ಏನ್ ತಂದು ಒಳಗೆ ಇಡೋದೇ ಇಲ್ಲ ಅಪವಿತ್ರೋ ಪವಿತ್ರೋ ಭವ ಅಮ್ಮ ಇದ್ರ ಬಗ್ಗೆ ನೀವೇ ಗಮನ ಹರಿಸ್ಬೇಕು ಬರ್ಲೇನಯ್ಯ ಅಮ್ಮ ಬರ್ಲಾ ಓಸಿಲಿ ಇಡೋದಲ್ದೆ ಮಡಿ ಬೇರೆ ಕೇಳು ಸ್ಟಿಕ್ಕರ್ ಬೇರೆ ಅಂತ ಸಾವನೆ ಹೋಗ್ಲಿ ಬಿಡ್ರಿ ಪಾಪ ಅವ್ರ ಭಕ್ತಿ ಅವ್ರಿಗೆ ಲೇ ಭಕ್ತಿ ಜಾಸ್ತಿ ಆದ್ರೆ ಸೈಟ್ ಬಾರ್ ಎಂಟಿ ಆಗೋನಲ್ಲ ಅಲ್ಲಣ್ಸ್ಕೊಳಕ್ ಹೇಳಿ ರೀ ಸುಧಾಮ್ ಅವರೇ ಬನ್ನಿ ಬನ್ನಿ ನಿಮ್ದು ಸ್ವಲ್ಪ ಚಟ್ನಿ ಉಳಿದಿತ್ತು ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಯ್ಯೋ ಚಟ್ನಿ ತಳದ ಸೇರ್ಕೋಬಿಡಿದೆ ಒಂದ್ಸರಿ ನೆಕ್ರೆ ಖಾಲಿ ಆಗ್ಬಿಡುತ್ತೆ ಅದು ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ ನನ್ ಹೆಂಡತಿ ಮಾಡಿದ್ದು ಬಹಳ ರುಚಿಯಾಗಿದೆ ನಾಳೆ ಮತ್ತೆ ದೋಸೆ ಮಾಡ್ತೀನಿ ಅಂತ ಹೇಳಿದ್ದಾಳೆ ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ ಆಯ್ತಾಯ್ತು ನಿಮ್ ಕೈಯಾರ ಇಟ್ಬಿಡಿ ಆಯ್ತಪ್ಪ ಅಯ್ಯೋ ಬನ್ನಿ ಬಂದೆ ನನ್ನ ಮಕ್ಕಳ್ರ ಇನ್ನು ಏನೇನ್ ಇಡ್ತೀರಾ ಎಲ್ಲಾ ಇಡ್ರಿ ನಮಾಜ್ಗೆ ನೆಕ್ಸ್ಟ್ ದಿನಾಗಿ ಸ್ಮೈಲ್ಗೆ ಬರ್ತಾರೆ ಲಪ್ಟಾಯಿಸ್ಕೊಂಡೆ ಹೋಗ್ತಾರೆ ಆಮೇಲೆ ಇಡಿ ಕಚ್ಕೊಂಡು ಬಂದ್ಬಿಡಲ್ಲ
ಫ್ರಿಜ್ ಯಾಕ್ರಿ ನೋಡಿ ನೀನು ಸ್ವಲ್ಪ ಹೊತ್ತು ಈ ಕಡೆ ಮನ್ಕೋ ನಾನು ಆ ಕಡೆ ಮನ್ಕೊಂಡು ಫ್ರಿಜ್ ನ ತಪ್ಕೊಂತೀನಿ ಕಡೆ ಮಾರೆ ಬೇಡರಿ ನನ್ ಕೈಲಾಗಲ್ಲ ನೀವೇ ಆ ಕಡೆ ಮಾರೆ ಬರಲಿ ಬರಲಿ ಬಿಟ್ರೆ ಬಿಟ್ರೆ ಎಲ್ಲ ಏನಿದು ಫ್ರಿಡ್ಜ್ ಬಿಸಿ ಆಗಿದೆ ಯಾವನೇ ಅವನ ಅಡ್ಕಸ್ವಿ ಕಳ್ತನ ಮಾಡೋನು ಬಾಗಿಲು ತಟ್ತಾನ ಅಡ್ಕಸ್ವಿ ನನ್ನ ಮಕ್ಕಳು ತಂದು ನಿಮ್ಗೆ ಬುದ್ಧಿ ಗಿದ್ದಿ ಇದೆಯೇನ್ರಿ ಬಾಗಿಲು ತಕ್ಕೊಂಡು ಮನಗಿದ್ದೀರಲ್ಲ ಸರ್ ಸರ್ ಮೆತ್ತಗ್ ಮಾತಾಡಿ ಸರ್ ನಮ್ಮ ಹೆಂಗಸರು ಮನಗವ್ರೆ ಸರ್ ಯಾಕ್ರಿ ಮೆತ್ತಗ್ ಮಾತಾಡ್ಬೇಕು ಅಲ್ಲರಿ ಇವತ್ತಿನ ದಿವಸ ಹಾಕಿರೋ ಬಾಗಿಲುಗಳನ್ನೆಲ್ಲ ಆರೇ ಕೋಲಾಕಿ ಮೀಟಿ ಒಳಗಿರೋದನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಹೊರಟೋಗ್ತಾರೆ ಅಂತದ್ರಲ್ಲಿ ನೀವು ಬಾಕಲ್ನ ತೆರಕೊಂಡು ಬನ್ರಪ್ಪ ನಮ್ಮ ಮನೆಗಿರೋದ್ರಲ್ಲ ಒತ್ಕೊಂಡೋಗಿ ಅಂತ ವೆಲ್ಕಮ್ ಬೋರ್ಡ್ ಹಾಕಿರೋ ತರ ಕಾಣ್ತಾ ಇದೆ ಇಲ್ಲ ಸರ್ ಟಿವಿ ನೋಡ್ತಿದ್ನ ನಿದ್ರೆ ಬಂದ್ಬಿಟ್ಟು ಹಂಗೆ ಮನ್ಕೊಂಡ್ಬಿಟ್ಟೆ ಸರ್ ಹೌದೌದು ಮನೆ ಕಂಬಿಡ್ತೀಯ ನಾಳೆ ದಿವಸ ಗಳ್ತನ ಆಯ್ತು ಅಂದ್ರೆ ಪೊಲೀಸ್ನವ್ರು ಏನ್ ಕತ್ತೆ ಕಾಯ್ತಾ ಇದ್ರಾ ಅಂತ ಕೇಳ್ತಾರೆ ರೇ ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ ಯಾರು ಮನೆ ಬಾಕ್ಲ ಹಾಕಿವ್ರೆ ಯಾರು ಮನೆ ಕಿಟಕಿ ಹಾಕಿವ್ರೆ ಅಂತ ಚೆಕ್ ಮಾಡಿ ಮನೆಗೆ ಇಬ್ಬಿಬ್ರು ಪಿಸಿಗಳನ್ನ ಕಾವಲಾಕಾಗುತ್ತೇನ್ರಿ ಇದೇನ್ ವಿಜಯನಗರ ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೀರಾ ಬಾಕಲ್ನ ತೆರ್ಕೊಂಡು ಮನೆ ಕಳಕ ಹೋಗ್ರಿ ಬಾಕ್ಲ ಹಾಕೊಂಡು ಬಿದ್ಕೊಳ್ಳಿ ತಾನು ಬಗದ್ರೆ ದೈವ ಅವನ್ ಬಗಿತು ನಂಗಾಯ್ತು ನನ್ನ ಮಗನ್ ಎತ್ಕೊಂಡು ಹೋಗ್ಲಿ ಅಂದ್ರೆ ಹಾಳಾಗೋಯ್ತು ಎಲ್ಲ ನಮಾಜ್ಗೆ ಎಷ್ಟು ದಿನ ಏನ್ ಸರ್ ನಮ್ ನಿದ್ರೆ ಎಲ್ಲ ಹಾಳ್ಬಾಬಿಟ್ರಲ್ಲ ಸರ್ ಈಗ ಒಂದು ವ್ಯಾನ್ಗೆ ಏನಾದ್ರು ಬಂತೇನ್ರಿ ನಮ್ಗೇನ್ ಗೊತ್ತಾ ಸರ್ ನಾನು ಮನ್ಕೊಂಡಿದ್ದೆ ಮೋಸ್ಟ್ಲಿ ನಿಮ್ ವಯಸ್ಸಳ ಇರ್ಬೇಕು ಅದ ವಯಸ್ಸಳ ವ್ಯಾನ್ ಸೌಂಡ್ ನಮಗೆ ಗೊತ್ತಾಗಲ್ವೇನ್ರಿ ಇದು ವಯಸ್ಸಳ ವ್ಯಾನ್ ಸೌಂಡ್ ಅಲ್ಲ ಯಾವುದೋ ಗುಜರಿ ವ್ಯಾನ್ ಸೌಂಡ್ ಇರ್ಲಿ ನನ್ನ ಮಕ್ಕಳು ನಮ್ ಕಣ್ ತಪ್ಸಿ ಅದ್ ಎಲ್ಲೋಗ್ತಾರೆ ನಾನು ನೋಡ್ತೀನಿ ಹಾಕೊಳ್ರಿ ಬಾಗ್ಲು ಸರ್ ಬಾಗಲ್ನ ತೆಗಿಸ್ತೀರಾ ಆಮೇಲೆ ಹಾಕುವಂತೀರಾ ನಮ್ ಸರ್ ಬಂದ್ರಿ ಓಡಿ 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 ಎಸ್ಕೇಪ್ ಅರೆ ಗುಜರಿ ಮಾತಾಡ್ರೆ ಕ್ಯಾಬ್ ಹೋಗ್ತೀಯ ರಕ್ಕ ಫೋನ್ ರಕ್ಕ ಇಸ್ಮಾಯಿಲ್ ಏನ್ ಹಿಂಗ್ ಮಾಡ್ಬಿಟ್ಟೆ ಇಸ್ಮಾಯಿಲ್ ಅರೆ ಏನ್ ಮಾಡೋದು ಬಿಡಿ ಸಾಬ್ ಅವತ್ ರಾತ್ರಿ ಇರೋದು ಮನೆ ಮುಂದೆ ನಾವು ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದು ಆ ಪೊಲೀಸ್ ನವರು ನಮ್ಮಿಂದನೆ ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದ್ಬಿಟ್ರು ಏನ್ ಮಾಡೋದು ಸಾಬ್ ಆಗ್ಲಿಲ್ಲ ಸಾಬ್ ನೀವೇನ್ ಥಿಂಕಿಂಗ್ ಮಾಡ್ಬಿಡಿ ಸಾಬ್ ನಮ್ದು ಹೇಳದ್ ಮೇಲೆ ಕೆಲಸ ಮಾಡೇ ಮಾಡ್ತಾರೆ ನಿಮ್ದು ಫ್ರಿಡ್ಜ್ ಗೆ ಪಿಕಪ್ ನಾವು ಮಾಡೇ ಮಾಡ್ತಾರೆ ಅಯ್ಯೋ ಯಾವ ಮಾಡ್ತೀವಿ ಹೇಳಪ್ಪ ಅರೆ ಅರೆ ಭಾಷಾ ಆರ ಇದಾರೆ ಸರ್ ಈ ಬುಡಾನ್ ಸಾಬ್ ಇಲ್ಲ ಬುಡಾನ್ ಸಾಬ್ ಇವ್ರದ್ದು ಏರಿಯಾಗೆ ನೈಟ್ ಬಿಟ್ಟಿಗೆ ಒಂದು ಯಾವತ್ತ ಇದೆ ಕಲ್ಲು ಗುರುವಾರ ಸಾಬ್ ಗುರುವಾರ ಇದೆ ಸಾಬ್ ಗುರುವಾರ ಇದಾರೆ ಗುರುವಾರ ನಿಮ್ ಕಾಮ ಆಗೋಗ್ಬಿಡ್ತದೆ ಈ ಬುಡಾನ್ ಸಾಬ್ ಇಲ್ಲ ಅವನು ನೈಟ್ ಬೀಟ್ ಮಾಡಕ್ಕಿಲ್ಲ ಪೋಟ್ಕೊಂಡ್ಬಿಟ್ಟು ಫ್ಲಾಟ್ ಆಗ್ಬಿಡ್ತಾರೆ ಆವತ್ತಿನ ನಿಮ್ ಫ್ರಿಡ್ಜ್ ಗೆ ನಾವು ಪಿಕಪ್ ಮಾಡ್ಬಿಡ್ತಾರೆ ಆದಷ್ಟು ಬೇಗ ಮಾಡಪ್ಪ ಖಂಡಿತ ಮಾಡ್ತೀಯ ತಾನೆ ಅರೆ ಗ್ಯಾರಂಟಿಗೆ ಮಾಡ್ತೀನಿ ಸಾಬ್ ನಮ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ ಬಾಸಾಗೆ ಬಿಡಕ್ಕಿಲ್ಲ ಅರ್ಥ ಆಯ್ತಾ ಆಯ್ತು ನೋಡಿಯಪ್ಪ ಟೈಮ್ ಆಯ್ತು ಇದಕ್ಕೆ ಏ ಫ್ರಿಡ್ಜು
ಮನೆ ಮುಂದೆ ಹೊಗೆ ಹಾಕ್ಬಿಟ್ಟು ಬಾಯ್ ಪಡ್ಕೊಂಡು ಸೀನ್ ಕೊಡ್ತೀನಿ ಅಂದ್ರೆ ಡೈರೆಕ್ಟ್ ರಮೇಶ್ ಸಲಾಸೇಕರು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನಿಮ್ಮ ಅಯ್ಯ ನಮ್ಮ ಮನೆ ಫ್ರಿಜ್ ನೇರ ಒತ್ಕೊಂಡು ಹೋಗ್ಬಿಟ್ರಮ್ಮ. ಚೆನ್ನಾಗಿತ್ತು, ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರೇನೆ ಒಂದ್ ತುತ್ತು ಊಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ, ಈಗೇನ್ ಮಾಡ್ಲಿ? ಅಯ್ಯಯ್ಯೋ ಸುಧಾಮ, ನನ್ ತಂಗ್ಳನ್ನ ಎಲ್ಲಪ್ಪ ತಗೊಂಡೋಗಿಡ್ಲಿ? ಇದ್ದಿದ್ದೆ ಈ ವಟಾರದಲ್ಲಿ ನಿಮ್ಮ ಮನೇಲೆ ಫ್ರಿಜ್, ಈಗ ಅದು ಇಲ್ದಂಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು, ಇಲ್ಲೇ ಈ ವಟಾರದಲ್ಲೇ ಯಾರೋ ಕತ್ತಿರೋದು ಅಂತ. ಅಯ್ಯೋ ನೋಡ್ಕಂಡೆ ಮಾಡಿರ್ತಾರೆ ಜನಕ್ಕೆ ಬಹಳ ಬಹಳ ಹೊಟ್ಟೆ ಕಿಚ್ಚು. ನನಗೆ ಗೊತ್ತಿತ್ತು ಇನ್ನು ಹೀಗೆ ಆಗುತ್ತೆ ಅಂತ. ಅಯ್ಯೋ ಏನು ಮಾಡಿ, ಆ ಕಳ್ಳರು ಬಂದಿರೋದು ನನ್ ಕೊತ್ತಿರಿ ಸೊಪ್ಪಕ್ಕೋಸ್ಕರನೇ, ಫ್ರಿಜ್ಗೋಸ್ಕರ ಅಲ್ಲ. ನನ್ನ ನನ್ ಕೊತ್ತಿರಿ ಸೊಪ್ಪನ ಕಂಡ್ರೆ ಇಲ್ಪ ಅವಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡ್ರಿ ಎಲ್ಲೋಗ್ಲಪ್ಪ ನಾರಾಯಣ. ಅಯ್ಯೋ ಭಯಪಡ್ಕೊಳ್ಳಿ. ಅಯ್ಯೋ ಯಾಕೆಲ್ಲ ಪಡ್ಕೊತಾ ಇದ್ದೀರಾ, ಏನಾಯ್ತು ಸರ್? ಅದು ನಮ್ ಫ್ರಿಡ್ಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಪಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಡ್ಜ್ ಸಿಕ್ಬಿಡ್ತಾ? ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ ಆಗಲ್ಲ. ಹ್ಮ್, ಬನ್ನಿ ನಿಮ್ದ ನಿಮ್ದಲ್ವ ಫೈಂಡ್ ಔಟ್ ಮಾಡಿ. ಹ್ಮ್, ನೀನ್ ಇಲ್ಲೇ ಇರು, ನಾನ್ ನೋಡ್ಕೊ ಬರ್ತೀನಿ. ನೀವ್ ನಡ್ರಿ ಸರ್, ತಗ್ಲಾಕ್ಬಿಡಿ ನೋಡ್ರಿ. ಗಣೇಶ್ ಸ್ಟಿಕ್ಕರ್ ಇದೆ, ಇದೇ ತಾನೇ ನಿಮ್ ಫ್ರಿಡ್ಜ್? ಹೌದು ಸರ್, ಈ ಪೀಡೆ ನಮ್ದು ಸರ್, ನಮ್ದು. ಇದು ನಮ್ದೇ ಫ್ರಿಡ್ಜ್ ರೀ, ಸದ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳಿಸಕ್ ಆಗಲ್ಲಮ್ಮ, ಪೊಲೀಸ್ ಸ್ಟೇಷನ್ ಗೆ ಬರ್ಬೇಕ್, ಕಂಪ್ಲೇಂಟ್ ಕೊಡ್ಬೇಕು, FIR ಬರಿಬೇಕ್, ಕೋರ್ಟ್ ಹೋಗ್ಬೇಕು, ಇಷ್ಟೆಲ್ಲೋ ಇದೆ ಪ್ರೊಸೀಜರ್ ರೀ ಮಿಸ್ಟರ್. ಪೊಲೀಸ್ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಕೊಡಿ. ಅದ್ ಸರಿ ಸರ್, ಇದ್ ಹೆಂಗ್ ತಗ್ಲಾಕೊಂತ ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಣ್ರಿ, ಔಟ್ ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನಾವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ, ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೆ? ಅದ್ರ ಕೃಪೆಯಿಂದಲೇ ಫ್ರಿಜ್ಜು ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ ಸ್ವದಿಬೇಕು ಅಂದ್ರೆ ಸರ್. ಯಾಕಯ್ಯ? ನಮ್ಮ ಫ್ರಿಡ್ಜ್ ನ ಹುಡ್ಕೊಟ್ರಲ್ಲ ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಕ್ತಾನೆ ಮೈಯನ್? ನಾನು ಮಾಮೂಲು ನಾಲ್ಕೂವರೆಗೆ ಎದ್ದು ಹಲ್ಲು ಉಜ್ಜಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರ್ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೋತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬಂಕಿಗೆ ಚೆನ್ನಾಗಿ ವ್ಯಾಪಾರ. ನಾನು ಪೆಟ್ರೋಲ್ ಬಂಕಿಗೆ ಹೋದ್ನ, ಸ್ಟ್ಯಾಂಡ್ ಹಾಕಿದ್ನಾ, ಪೆಟ್ರೋಲ್ ಹಾಕಿಸ್ತಾ ಇದ್ನ, ಮುಂದೆ ಇಟ್ಗೆ ತಗೊಂಡ್ ಬುಳ್ಳೆ ಜೊತೆ ಹಾಕ್ಬಿಡ್ತು. ಏನಾಯ್ತು ಮಗಳಯ್ಯ? ಮುಂದೆ ಯೋಚನೆ ಮಾಡಿದೆ, ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ತಕ್ಷಣ ಜ್ಞಾಪಕ ಬಂತು, ಇದು ನಮ್ದೇ ಬುರ್ಜು. ನಿಂದೇ ಬುರ್ಜು ಗಣೇಶನ್ ಕೃಪೆ. ನನಗೆ ಯಾಕೋ ಅನುಮಾನ ಬಂತು, ಇವ್ರು ಯಾರೋ ಕಳ್ದಿರ್ಬೇಕು ಅಂತ. ಯೋಚನೆ ಮಾಡಿ ಆ ಪೆಟ್ರೋಲ್ ಬಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾ ಬರೋ ತನಕ ವ್ಯಾನ್ ನ ಮುಂದೆ ಕೊಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಪೆಟ್ರೋಲ್ ಬ್ಯಾಂಕ್ ಹತ್ರ ನೋಡ್ತೀನಿ. ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕಿದ ಮೇಲೆ ಅವ್ರು ನನ್ ಕೈ ಸಿಕ್ಲೇಬೇಕು. ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಆಯ್ತಾನೆ,
ಹುಳಿ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ. ಫ್ರಿಡ್ಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಡ್ಜ್ ಸಿಕ್ತು, ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು. ಎಳ್ಕೊಂಬಾರ ಅವನ್ನ. ಸುಮ್ಕಿರಿ ಸಾಬ್, ನಿಮ್ದು ಮಾತು ಕೇಳಿದಕ್ಕೆ ನಮ್ಗೆ ಬೆಂಡತ್ತಿ ಬ್ರೇಕ್ ಹಾಕಿದ್ದಾರೆ ಸಾಬ್. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಸಾಬ್. ಇವ್ರದ್ದು ಮನೇಲಿ ರಾಬರಿ ಮಾಡುವಂತ ಹೇಳಿ ಇವರೇ ಸಾಬ್ ಹೇಳಿದ್ದು. ಹೌದು ಸಾಬ್, ಇವಯ್ಯ ಇಲ್ಲ, ಇವಯ್ಯ ನಮ್ಮ ಅಂಗಡಿಗೆ ಬಂದು ಇವ್ರದ್ದು ಫ್ರಿಡ್ಜ್ಗೆ ಪಿಕಪ್ ಮಾಡಕ್ಕೆ ಹೇಳಿದ್ರು. ನಾವು 420 ರುಪೀಸ್ ಹೇಳಿದ್ವಿ. ಇವಯ್ಯ ಚೌಕಾಸಿ ಮಾಡಿ 400 ರುಪೀಸ್ ಕೊಟ್ರು ಸಾಬ್. ಆ ಫ್ರಿಡ್ಜ್ ಇದೆಲ್ಲ ಸಾಬ್ ಫ್ರಿಡ್ಜು, ಅದು ಬಂದಾಗಿಂದ ಇವ್ರದ್ದು ಮನೇಲೆಲ್ಲ ಕೆಡ್ದು ಆಗ್ತದಂತೆ. ಇವ್ರದ್ದು ಬೇಗಮಿಲ್ಲ, ಇವ್ರು ಇವ್ರಿಗೆ ತಕ್ಕೊಂಡು ಲವ್ ಮಾಡೋದು ಬಿಟ್ಬಿಟ್ಟು ಆ ಫ್ರಿಡ್ಜ್ಗೆ ತಕ್ಕೊಂಡು ಲವ್ ಮಾಡ್ತಿದಾರಂತೆ ಸಾಬ್. ಇವ್ರ ಮನೇಲಿ ಯಾವಾಗಲೂ ಇದಕ್ಕೆ ವಾರಂತೆ ಸಾಬ್. ಇದನ್ನೆಲ್ಲ ನೋಡಿ ಪಾಪ ಇವ ಹಿಂಗೆ ತಲೆ ಕಟ್ಬಿಟ್ಟು ನನ್ನ ತವ ಬಂದು ಫ್ರಿಡ್ಜ್ಗೆ ಪಿಕಪ್ ಮಾಡಕ್ ಹೇಳಿದ್ರು ಸಾಬ್. ನಾವು ಮಾಡ್ಬಿಟ್ಟಿವಿ ಸಾಬ್. ಇದೇನಿದೆ ಸಾಬ್, ಆಗಿದ್ದಿದೆ ಸಾಬ್, ಸಚ್ ಸಾಬ್. ಏನ್ರಿ ಇದು, ನೀವೇ ಕಳ್ತನ ಮಾಡಿಸಿ ಪೊಲೀಸ್ ಅವ್ರ ಮೇಲೆ ಗುಬೆ ಕುಡಿಸ್ತಾ ಇದೀರಾ? ಏನ್ರಿ ನೀವೇ ಕಳ್ತನ ಮಾಡಿಸಿದ್ರ? ಅಲ್ಲ ಕಣೆ, ಅಲ್ರಿ ಎಲ್ರು ಕಳ್ಳರನ್ನ ಹಿಡಿಬೇಕು, ಕಳ್ತನ ಕಮ್ಮಿ ಮಾಡಿಸ್ಬೇಕು ಅಂತಿದ್ರೆ ನೀವು ಕಳ್ತನ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನೇ ಒದ್ದು ಒಳಗಡೆ ಹಾಕ್ಬೇಕು. ಬೇಡಿ ಸರ್, ತಪ್ಪಾಯ್ ಸರ್, ಕ್ಷಮಿಸಿ ಸರ್, ಪ್ಲೀಸ್ ಸರ್. ನಾಳೆ ಅವನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದೇನಿದೆಯೋ ಬಂದು ವಿಟ್ನೆಸ್ ಹೇಳ್ಬಿಟ್ಟು ಹೋಗಿ. ಆಯ್ತು ಸರ್. ಮನೆ ಯಜಮಾನ ಆಗಿದ್ಕೊಂಡು ನೀವೇ ಕಳ್ತನ ಮಾಡಿಸ್ತೀರಲ್ರಿ, ನಾಚಿಕೆ ಆಗಲ್ಲ ನಿಮ್ಗೆ? ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗೋಕ್ ಮುಂಚೆ ನಾನೇ ಊರ್ ಬಿಟ್ಟು ಹೋಗ್ತೀನಿ. ನೋಡು, ಹಠ ಮಾಡ, ನಮ್ಮ ಮಾತು ಕೇಳು. ನಿಮಗಂತೂ ಅದನ್ನ ತರೋ ಯೋಗ್ಯತೆ ಇಲ್ಲ. ದೇವರು ಕೊಟ್ಟು ವರನ ಕಾಲಲ್ಲಿ ಒದ್ರು ಅಂತಾರಲ್ಲ ಹಾಗೆ. ನೋಡಿ, ನಾನ್ ತಂದಿದ್ದು ಬೇಕಾದ್ರೆ ಓದಿತೀನಿ, ಇಲ್ಲ ಎತ್ತೆಸಿತೀನಿ. ಅದನ್ನ ಕೇಳೋದ್ ನೀನ್ ಯಾರು? ನೀವೇ ದುಡ್ಡು ಕೊಟ್ಟು ತಂದಿದ್ರಿ ಇಲ್ವಲ್ಲ? ಏನೋ ನನ್ನ ದೃಷ್ಟಿ ಬಂತು. ಆದ್ರೆ ಫ್ರಿಡ್ಜ್ ಒಂದಿದ್ರೆ ಸಾಕ? ಸೋಫಾ, ಮಿಕ್ಸಿ, ಗ್ರೈಂಡರ್, ಫ್ಯಾನ್, ಟಿವಿ ಇದೆಲ್ಲ ಎಲ್ಲಿಂದ ಬಂತು? ನನ್ನ ಮುಖ ನೋಡಿ ಲಲಿತಾ ಅವ್ರು ಕೊಡ್ಸಿದ್ರು. ಆದ್ರೇನಂತೆ, ದುಡ್ಡು ಯಾರು ಕೊಡ್ತಾ ಇರೋದು? ನಿನ್ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಾನ್ ಕೊಡ್ತಾ ಇರೋದು. ಅಮ್ಮ, ನಾವ್ ಎಲ್ಲಿಗೆ ಹೋಗೋದಮ್ಮ? ನೋಡು, ಬತ್ತಿಯೋ ಇಲ್ವಾ ಈಗ? ನೋಡು, ಇದೆಲ್ಲ ಚೆನ್ನಾಗಿರಲ್ಲ, ದಯವಿಟ್ಟು ನನ್ನ ಮಾತು ಕೇಳು. ಹೇಳಕ್ಕೂ ಕೇಳಕ್ಕೂ ಏನೂ ಇಲ್ಲ. ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ನೀವು ಫ್ರಿಡ್ಜ್ನ ವಾಪಸ್ ತರಲೇಬೇಕು. ನೀನು ಫ್ರಿಡ್ಜ್ ಇಲ್ಲ ಅಂದ್ರೆ ಮನೇಲಿ ಇರೋಲ್ವಾ? ಇರಲ್ಲ ರೀ. ನೀನು ಫ್ರಿಡ್ಜ್ನ ಮದ್ವೆ ಅದ್ಯಾ ಇಲ್ಲ ನನ್ನ ಮದ್ವೆ ಅದ್ಯಾ? ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನ್ ಇರಲ್ಲ ಅಂದ್ರೆ ಇರಲ್ಲ. ಏ, ಒಂದ್ ಹೆಣ್ಣಿಂಗ್ಸ್, ನಿನಗೆ ಎಷ್ಟು ಅಹಂಕಾರ ಇರ್ಬೇಕಾರೆ. ನಾನೊಬ್ಬ ಗಂಡ್ಸು, ನನಗೆ ಎಷ್ಟು ಸ್ವಾಭಿಮಾನ ಇರ್ಬಾರ್ದು. ಹೋಗ್ತೀಯಾ? ಹೋಗ್. ಅದು ಎಷ್ಟು ದಿವಸ ಆಯ್ತ ಅಂತ ನಾನು ನೋಡ್ತೀನಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ದವರು ಮನೇಲಿ ದುಡ್ಡು ಕೊಟ್ಟು ಕಳ್ತನ ಮಾಡಿಸೋದಿಲ್ಲ ರೀ. ಇಡೀ ಕಾನೂನಿಯವ್ರು ನನ್ನ ಗೌರವದಿಂದ ನೋಡ್ತಾ ಇದ್ರು ಗೊತ್ತಾ? ಇವಾಗ ನನ್ನ ತಲೆ ತಗ್ಸೋ ಹಾಗೆ ಮಾಡಿದಿರಲ್ರಿ ನೀವು. ಸ್ವಾಭಿಮಾನ ಅಂತ ಸ್ವಾಭಿಮಾನ, ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋದಿಲ್ಲ. ನೋಡು, ಕೊನೆದಾಗ ಹೇಳ್ತಾ ಇದ್ದೀನಿ, ಮನೆ ಬಿಟ್ಟು ಹೋಗ್ತಾ ಇದ್ಯಾ, ಅದ್ರ ಪರಿಣಾಮನ ನೀನೇ ಹೆದರ್ಸ್ಬೇಕಾಗತ್ತೆ. ಎದುರಿಸ್ತೇನ್ರಿ, ಆದ್ರೆ ಇಲ್ಲಿರೋದಿಲ್ಲ. ಕಳ್ತನ ಮಾಡಿಸೋ ಗಂಡನು ಕಳ್ಳನ ಥರನೇ. ಕಳ್ಳನ ಹೆಂಡತಿ ಅಂತ ಅನ್ಸ್ಕೊಂಡಿರೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡು ಲಕ್ಷ್ಮಿ, ನನ್ನ ಮಾತು ಕೇಳು. ಕೇಳೋದಿಲ್ಲ ರೀ, ನಾನು ಹೋಗ್ತಾ ಇದ್ದೀನಿ. ಅಜ್ಜಿ, ಅಜ್ಜಿ, ಅಜ್ಜಿ! ಅಯ್ಯೋ ನನ್ ಪುಟ್ಟ, ಬಂದ್ಯಪ್ಪ. ಲಕ್ಷ್ಮಿ ಚೆನ್ನಾಗಿದ್ಯಮ್ಮ? ಎಲ್ಲ ನಿಮ್ಮಪ್ಪ ಲಕ್ಷ್ಮಿ ಅಳಿಂದ್ರೆ ನಿನ್ ಜೊತೆ ಬರ್ಲಿಲ್ವಾ? ಅವ್ರಿಗೆ ತುಂಬಾ ಕೆಲ್ಸ ಇತ್ತು ಅಜ್ಜಿ, ನನಗೂ ಬೇಜಾರಾಗೋಗಿತ್ತು. ನಿಮ್ಮನ್ ನೋಡ್ಬೇಕು ಅನಿಸ್ತಿತ್ತು. ಇವನ ಬೇರೆ ರಜೆ ಇತ್ತಲ್ಲ, ಇವನ ಅಜ್ಜಿ ನೋಡ್ಬೇಕು ನೋಡ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದ. ಅದಕ್ಕೆ ಒಂದ್ 4 ದಿವಸ ಆರಾಮಾಗಿದ್ದು ಹೋಗೋಣ ಅಂತ ಬಂದ್ವಿ ಅಜ್ಜಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಮ್ಮ. ಏನಾಯ್ತು? ಏನಾಗ್ಬೇಕು? ನನ್ನ ಹೆಂಡತಿಗೆ ನಾವೇ ಫ್ರಿಡ್ಜ್ ಕಳ್ತನ ಮಾಡಿಸಿದ ಗೊತ್ತಾಗೋಯ್ತಪ್ಪ. ಹೋಗ್ಲಿ ಬಿಡು. ಏನ್ ಹೋಗ್ಲಿ, ಹೋಗಾಯ್ತು ಅಂದ್ರೆ ಜಗಳ ಮಾಡ್ಕೊಂಡು ಮಗುನು ಕರ್ಕೊಂಡು ತೋಳ್ ಮನೆ ಹೊರಟೋದ್ಲಪ್ಪ. ಅಯ್ಯಯ್ಯೋ, ಫ್ರಿಡ್ಜ್ ಗತಿ? ಫ್ರಿಡ್ಜ್ ಅದು ಪೊಲೀಸ್ ಸ್ಟೇಷನ್ ಇದೆಯಪ್ಪ. ಆ SI ಅದೆಂತದಪ್ಪ ಅದು? ಆ FIR, ಆ ಕೋರ್ಟ್ ಅಂತ ಹೇಳ್ತಾವನಪ್ಪ. ಯಾವ ಸ್ಟೇಷನ್? ಬನ್ಶಿಗ್ರಿ ಸ್ಟೇಷನ್. ಇನ್ಸ್ಪೆಕ್ಟರ್ ಹೆಸರು ಏನಾದ್ರು ಗೊತ್ತಾ? ಅವನ ಹೆಸರು ಪುರುಷೋತ್ಪ ಅಂತ. ಸಾರಿ ಬಿಡು, DCP ನಾಗರಾಜ್ ನನ್ನ ಫ್ರೆಂಡ್, ಫೋನ್ ಅಲ್ಲಿ ಮಾತಾಡ್ತೀನಿ ಬಾ. ಅಯ್ಯೋ, ಅದೇನ್ ಮಾಡ್ತೀಯ ಮಾಡಪ್ಪ. ಗುರುವೆ, ಪುರುಷೋತ್ತಮ ಅವರು? ಅವ್ರಿಲ್ಲ ಸರ್. ಎಲ್ಲೋದ್ರಪ್ಪ? DCP ಫೋನ್ ಮಾಡಿದ್ರು, ಯಾರೋ ಸುಧಾಮನ್ ಅವ್ರ ಫ್ರೆಂಡ್ ಕಳೆದೋಗಿ ಸಿಕ್ಕಿದೆ ಅಂತ ಪರ್ಸನಲ್ ಕೊಡಕ್ ಹೋಗಿದ್ದಾರೆ. ಮನೆಗೆ ಹೋದ್ರ? ಏಯ್ ನಡಿಯೋ, ಓಡು ಓಡು. ನೋಡಿ ಸರ್, ಆ ಇಸ್ಮಾಯಿಲ್ ಅನ್ನೋನು ರೆಗ್ಯುಲರ್ ಥೀಫ್. ಅವನ ಮೇಲೆ ನಮಗೆ ಬಹಳ ದಿವಸದಿಂದ ಡೌಟ್ ಇತ್ತು, ಅದಕ್ಕೆ ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ವಿ. ಸರ್ 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 ಸರ್
ಆ ಫ್ರಿಡ್ಜ್ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ ನಾನೇ. ಆ ಸ್ಟಿಕ್ಕರ್ ಮಹಾತ್ಮೆಯಿಂದಾನೆ ಅದು ನಮಗೆ ಸಿಕ್ಕಿದ್ದು. ನಾನೇ ಪೊಲೀಸ್ನವರಿಗೆ ಫೋನ್ ಮಾಡಿದ್ದು. ಏನ್ರೆ ಸ್ಟಿಕ್ಕರ್ ಬಂದ್ರೆ ಈ ಕಡೆ ನೋಡಿ ಸರ್, ಅದೇನಾಯ್ತು ಅಂದ್ರೆ ನಮಗೆ ಇನ್ಫಾರ್ಮೇಶನ್. ನೀವು ಬನ್ನಿ, ನೀವು ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಸರ್, ಬಿಡ್ರಿ, ಬನ್ನಿ 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 ಸರ್. ನಾನೇ ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ ಅಂತ, ಬೇಕಾದ್ರೆ ಇವ್ರನ್ನ ಕೇಳಿ. ಹೌದೌದು ಇವ್ರೇ. ಹೌದಾ ಸರ್? ಸರ್ ಸರ್, ನನ್ನ ಫೋಟೋ ತಕೊಳ್ಳಿ ಸರ್, ನಾನು ಹೇಳಿದ್ದೆಲ್ಲ ಬರ್ಕೊಳ್ಳಿ ಸರ್, ನಾನ್ ಇಂಟರ್ವ್ಯೂ ಮಾಡಿ ಸರ್. ಇದೇನೆ ಇದು ಪ್ರಶ್ನವನ್ನ ಹತ್ರ ನಾನ್ ಸ್ಕೋಪ್ ತಗೊಳ್ಳೋಣ ಅನ್ಕೊಂಡಿದ್ರೆ ಇದ್ಯಾವನ ಬಾಲ್ಟಿ ಬಂದಲ್ಲ ಸ್ಕೋಪ್ ತಗೊಳ್ಳೋಕೆ ಸರ್. ನಾನು ಮಾಮೂಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಬೇಕಂತ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗ್ತೀನಿ, ಅಲ್ಲಿ ನೋಡ್ತೀನಿ. ಇದನ್ನ ವ್ಯಾನ್ ನಲ್ಲಿ ತಗೊಂಡ್ಬಂದಿದ್ರು ಸರ್, ನಾನ್ ಹಾಕಿದ ಸ್ಟಿಕ್ಕರ್ ಇತ್ತು. ಆಗ ನನಗೆ ಗೊತ್ತಾಯ್ತು, ತಕ್ಷಣ ಅನುಮಾನ ಬಂತು, ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಅಯ್ಯೋ, ಈ ಪೊಲೀಸ್ನವ್ರು ಬರೋದು ತಡ ಆಯ್ತು ಸರ್. ನಾವು ಬಿಡ್ತೀವಾ ರಪ್ಪ ಅಂತ ಆರ್ ಟಿ ಓ ಆಫೀಸ್ಗೆ ಹೋಗಿ ರೆಕಾರ್ಡ್ ತೆಗೆಸಿ ಅವ್ನ ಹಿಡಿದು ಸ್ಟೇಷನ್ ಅಲ್ಲಿ ಕೂರಿಸಿದೀವಿ. ಹೌದಾ ಸರ್? ಹಾಗಾದ್ರೆ ಒಂದೊಂದು ಫೋಟೋ ಬೇಕಲ್ಲ. ರೇ ಸ್ವಾಮಿ, ಕಷ್ಟಪಟ್ಟು ಹಿಡಿದಿರೋರು ನಾವು. ನಮ್ ಫೋಟೋ ಹಾಕದ್ ಬಿಟ್ಟು ಯಾರೋ ಕಳ್ಳನ ಫೋಟೋ ಹಾಕ್ತೀರಾ? ರೀ ಪೊಲೀಸ್ ತೋರೆ, ಈಗಿನ ಪೇಪರ್ ಮುಖಪುಟದಲ್ಲಿ ಕಲರ್ದಿದ್ರೇನೆ ಪೇಪರ್ ಚೆನ್ನಾಗಿ ಸೇವ್ ಆಗೋದು ಅಲ್ವೇ? ಆಯ್ತು ಬಿಡ್ರಿ, ಇಬ್ಬರದು ಫೋಟೋ ತೆಗಿಯೋಣ, ನಿಂತ್ಕೊಳ್ಳಿ. ಚೆನ್ನಾಗಿ ತೆಗಿಯ. ಲಕ್ಷ್ಮಿ ಬಂದಂಗ ಫ್ರಿಡ್ಜ್ ಮನೆಗೆ ಬಂದ್ಬಿಟ್ಟಿದ್ಯಲ್ಲ ಸರ್. ಇವ್ರೇ ಫ್ರಿಡ್ಜ್ ಓನರು ಸುಧಾಮ ಅಂತ. ನಮಸ್ಕಾರ. ನಮಸ್ಕಾರ ಸುಧಾಮ. ಫ್ರಿಡ್ಜ್ ಒಳಗಿಡ್ಬೇಕು, ಮನೆ ಬಿಗಿದ್ಕೆ ಕೊಡು. ಬೀಗ ಬೀಗ ನನ್ನ ಹತ್ರ ಇಲ್ಲಪ್ಪ. ಓ, ಎಲ್ಲೋ ಇರ್ಬೇಕು ನೋಡಿ, ಹುಡುಕೊಳಯ್ಯ. ನನ್ನ ಹೆಂಡತಿ ಎಲ್ಲೋ ತಗೊಂಡೋಗ್ಬಿಟ್ಟಿದಾಳೆ, ನನ್ನ ಹತ್ರ ಇಲ್ಲಪ್ಪ. ನೋಡಯ್ಯ, ನನ್ನ ಹತ್ರ ಇಲ್ಲಪ್ಪ. ಪೂಜಾನಿ ಬಾಯ್ಲಿ. ಹಾ, ಪೂಜೆ 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 ಮಾಡು, ಬೇಗ 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 ಬಾ ಬಾ ಬಾ. ಓಂ ಗಣೇಶಾಯ ನಮಃ, ಓಂ ಶಿವಕಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಭೂತವಾಹನಾಯ ನಮಃ, ಓಂ ನೀನ್ ಯಾಕೆ ಆಯ್ಕೊಂಡೆ? ನನ್ನ ಹೆಂಡತಿ ಬಂದ್ಮೇಲೆ ಚಟ್ಟಿ ಮಾಡಿಸ್ಕೊಂಡು. ಯಾವ ಪೀಡೆಗಳಿಲ್ಲ ಬಂದೇನಪ್ಪ. ನೀನ? ನಾನು ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ಸಾಕು ಸುಮ್ಮನೆ ಇರು, ಬೀಕೆ ಸಿಕ್ತಾ? ನಮ್ಮನೇಲಿ ಸೊಪ್ಪಿನ ಸಾರು ಉಳ್ಕೊಂಡಿದೆ, ಒಳಗಿಟ್ರೆ ತಂದಿಟ್ಬಿಡ್ತೀನಿ. ಅಯ್ಯೋ, ನನ್ನ ಹೆಂಡತಿ ಊರ್ಗೆ ಹೋಗ್ಬೇಕಾರೆ ಬೀಗನ ಬ್ಯಾಗಲ್ಲಿ ಹಾಕೊಂಡು ಮರ್ತು ಎತ್ಕೊಂಡು ಹೋಗ್ಬಿಟ್ಟವಳೆ. ಬೀಗ ಇಲ್ಲ. ಹೌದು ಲಕ್ಷ್ಮಿ, ಬಹಳ ದಿವಸದಿಂದ ಕಾಣಿಸ್ತಾ ಇಲ್ಲ, ಬೇಗ ಬರೋಕ್ ಹೇಳ್ಬಿಡಪ್ಪ, ಫ್ರಿಡ್ಜ್ ಇಲ್ದೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಹೌದು, ನೀನ್ ಎಲ್ಲಿ ಮಲ್ಕೊಂತೀಯ? ಈ ಫ್ರಿಡ್ಜ್ ನ ಕಾಯ್ಬೇಕಲ್ವಾ, ಅದಕ್ಕೆ ಗೋಣಿ ಚೀಲ ಹಾಕೊಂಡು ಕವಳಾತ ತರ ಇಲ್ಲೇ ಮಲ್ಕೋತೀನಿ. ಹೌದೌದು, ಅದು ಮುಖ್ಯವಾದ ಕೆಲಸ. ನೋಡು, ಕಳ್ಳರು ಗಿಳ್ರು ಏನಾದ್ರೂ ಬಂದ್ರೆ ನನ್ ಕೂಗು, ನಾನು ಓಡ್ ಬಂದ್ಬಿಡ್ತೀನಿ. ಹ್ಯಾಕ್ ಹೋಗ್ತೀಯ? ಅಯ್ಯೋ, ಟ್ರೈಲ್ ತೋರಿಸ್ತಾ ಇದೀನಿ. ನಿನ್ನ ಎಲ್ಲ ಬರೀ ಹುಡುಗಾಡ್ತಾನೆ ಇವ್ನು ಯಾವಾಗ್ಲೂ. ಮತ್ತೆ ಎಸ್ಕೇಪ್ ಆಗ್ಬಿಡ. ಆಲ್ ವಾಟ್ ಆರ್ ಹ್ಯಾಪಿ ಡೇಸ್ ಔಟ್ ಆಫ್ ಮೈಂಡ್. ಅಮ್ಮ ಗಾಡಿ ಬೇಕು. ಬರಿ ಅಮ್ಮ ಗಾಡಿ. ಬರಿತೀಯ ಇಲ್ವಾ? ನಂಗ್ ನನ್ ಡ್ಯಾಡಿ ಬೇಕು. ಅಯ್ಯೋ, ಇನ್ನೊಂದು ಸರಿ ಡ್ಯಾಡಿ ಗಿಡಿ ಅಂದ್ರೆ ಏನ್ ಮಾಡ್ತೀನಿ ನೋಡು. ಕತ್ತೆ ಬಿಡು. ಡ್ಯಾಡಿ ಅಪ್ಪ ಅಂಬಾಸುತ ಅಮರ ವಿನುತ ಏಕದಂತ ವಿಘ್ನೇಶ್ವರ, ವಿನಯದಿಂದ ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇದುವರೆಗೂ ನಾನು ನಿನಗೆ ಏನು ಹೇಳಲಿಲ್ಲ, ಕೇಳಲಿಲ್ಲ, ಅಡ್ಬಿಡ್ಲಿಲ್ಲ, ನೆಟ್ಟಗೆ ನಿಂತ್ಕೊಂಡಿಲ್ಲ. ಆದ್ರೆ ಈಗ ಅಂತ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿದೆ, ಅಡ್ಬಿದ್ದು ನೆಟ್ಟಗೆ ನಿಂತ್ಕೊಳ್ಳೋದು ಏನು ಅಂತ ನಿನ್ನನ್ನು ಕೇಳ್ಬೋದಪ್ಪ. ಕಷ್ಟನೋ ಸುಖನೋ, ಗಂಡ ಹೆಂಡತಿ ನೆಮ್ಮದಿಯಾಗಿದ್ದೀವಿ. ಬಿಳಿ ಭೂತ ಯಾವಾಗ ನಮ್ಮ ಮನೆಗೆ ಬಂತೋ ನನ್ನ ಹೆಂಡತಿ ತವ್ರ ಮನೆಗೆ ಹೊರಟೋದ್ದು. ಬೇಕಾದ್ರೆ ಉಪವಾಸ ಇರ್ಬೋದು, ಆದ್ರೆ ವಿರಹ ವೇದನೆ ಮಾತ್ರ ಸಹಿಸಕ್ಕಾಗಲ್ಲಪ್ಪ. ನಿನಗೆ ಕೈ ಮುಗಿತೀನಿ, ಕಾಲು ಮುಗಿತೀನಿ, 100 ತೆಂಗಿನಕಾಯಿ ಹೊಡಿತೀನಿ. ಹೆಂಗಾದ್ರೂ ಮಾಡಿ ಆ ತಂಗಳ ಪೆಟ್ಟಿಗೆನ ನನ್ನ ಮನೆಯಿಂದ ಓಡಿಸಪ್ಪ. ನಮ್ಮಪ್ಪ ನನ್ನ ತಂದೆ ನಿನಗೆ ಅಡ್ಡ ಬೀಳ್ತೀನಿ, ನಮಸ್ಕಾರ ಮಾಡ್ತೀನಿ. ಸುಧಾಮ
ಸುಧಾಮ ಸುಧಾಮ ಮನೆ ಬೀಗಕ್ಕೆ ಸಿಕ್ಬಿಡ್ತೀನಯ್ಯ ಮತ್ತೆ ಫ್ರಿಡ್ಜ್ನ ಹೊರಗಡೆ ಇಟ್ಟರೆ ಯಾರು ಕತ್ಕೊಂಡು ಹೋಗ್ಬಿಡ್ರೆ ಏನಯ್ಯ ಗತಿ ಈ ಫ್ರಿಡ್ಜ್ನ ಯಾರು ಕದಿಯಕ್ಕಾಗಲ್ಲ ಯಾಕೆಂದ್ರೆ ಇದಕ್ಕೂ ನನಗೂ ಜನ್ಮ ಜನ್ಮದ ಅನುಬಂಧ ನೀನ್ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು ನಾವೆಲ್ಲ ಸೇರಿ ಒಂದು ಸಮಿತಿ ರಚಿಸಿದೀವಿ ಈ ಸಾರಿ ಗಣೇಶೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ನೀನೇ ಅಧ್ಯಕ್ಷನಾಗಬೇಕಯ್ಯ ಅಯ್ಯಯ್ಯೋ ಆ ಜವಾಬ್ದಾರಿ ನಂಗೆ ಹೊರಿಸ್ಬೇಡಿ ನೀವು ಆ ಕೆಲಸ ಮಾಡಿ ನಾನು ಏನ್ ಬೇಕಾದ್ರೂ ಸಹಕಾರ ಮಾಡ್ತೀನಿ ಮೊದಲೇ ನೀವು ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ ಅಂತ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ರಿ ನೀವು ಆ ಕೆಲಸ ಮಾಡಿ ಏನಂತೀರಿ ಸೀನಪ್ಪ ಅವರೇ ಸರಿ ಸರಿ ನೀವು ಹೇಳೋದು ನಿಜ ಅದಕ್ಕೆಲ್ಲ ದುಡ್ಡು ಕಾಸು ಹೊಂದಿಸ್ಬೇಕು ನನ್ನ ಕೈಲಿ ಆಗಲ್ಲಪ್ಪ ದುಡ್ಡು ತಾನೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಲಾಟ್ರಿ ಇಟ್ಬಿಟ್ಟು ಟಿಕೆಟ್ ಮಾರಿಸ್ಬಿಡ ಅಯ್ಯೋ ಯಾರು ತಗೊಳೋದೇ ಇಲ್ಲ ಜನ ದುಡ್ಡೇ ಬಿಚ್ಚೋದಿಲ್ಲ ಮಳೆ ಇಲ್ಲದೆ ಮನಿ ಮಾರ್ಕೆಟ್ ಟೈಟ್ ಆಗ್ಬಿಟ್ಟಿದೆ ನಿಜ ಗಣೇಶ ಉತ್ಸವ ಅಂದ್ರೆ ಯಾರು ಟಿಕೆಟ್ ತಗೊಂಡಿಲ್ಲ ಒಂದ್ ಪ್ರೈಸ್ ಇಟ್ಬಿಟ್ರೆ ಆ ಪ್ರೈಜ ಇಡೋದ ಅದಕ್ಕೆ ಎಲ್ಲಿಂದ ಯಾ ದುಡ್ಡು ತರೋದು ಆಮೇಲೆ ಸಾಮಾನ್ಯ ಫ್ರಿಡ್ಜ್ ಇಟ್ರೆ ಯಾರು ಕೊಂಡ್ಕೊಳ್ಳೋದೇ ಇಲ್ಲ ವಾಷಿಂಗ್ ಮಿಷಿನ್ ಗ್ರೈಂಡರ್ ಮಿಕ್ಸಿನ ಫ್ರಿಡ್ಜ್ ಇಟ್ರೆ ಕೊಂಡ್ಕೊತಾರೆ ಫ್ರಿಡ್ಜ್ನ ಫಸ್ಟ್ ಪ್ರೈಸ್ ಇಟ್ಬಿಟ್ರೆ ಅದಾದ್ರೆ ಆಗುತ್ತೆ ಬಹಳ ಒಳ್ಳೇದಾಯ್ತು ಈ ಫ್ರಿಡ್ಜ್ ಗಣಪತಿಯಿಂದ ನನಗೆ ಬಂದಿತ್ತು ಆ ಗಣಪತಿಗೆ ವಾಪಸ್ ಕೊಟ್ಬಿಡಿ ಒಂದ್ ಕೆಲಸ ಮಾಡಿ ಆದಷ್ಟು ಬೇಗ ಒಂದ್ ಟೆಂಟ್ ನ ಹಾಕ್ಬಿಟ್ಟು ಈ ಫ್ರಿಡ್ಜ್ ನಾಲ್ ಇಟ್ಬಿಡಿ ಆಲ್ ಟಿಕೆಟ್ ಸೋಲ್ಡ್ ಔಟ್ ನಾಳೆ ಯಾವ ಕೆಲಸ ಮಾಡ್ತೀನಯ್ಯ ನಾಳೆ ಬೇಡಿ ಇವತ್ತೇ ಮಾಡಿ ಶುಭ ಶಶಿಗ್ರಂ ಈಗ್ಲೇ ಮಾಡಿ ಸುಧಾಮ ನಿನ್ನ ಮನಸ್ಸು ಫ್ಯಾಷನ್ ಟಿವಿ ತಾಗಿ ಹಂಗಂದ್ರೆ ಅಂದ್ರೆ ಎಲ್ಲ ಓಪನ್ ಅದನ್ನು ನೋಡ್ತೀರ ಎಲ್ಲಾರು ಮಲಗಿದ ಮೇಲೆ 11 ಗಂಟೆ ಮೇಲೆ ನೋಡ್ತೀರಯ್ಯ ನಡೀರಯ್ಯ ಎಲ್ಲ ಬಿಳಿ ಬೂತುವೆ ನೋಡ್ದ ಇವತ್ತು ನಿನ್ನ ಮನೆಗೆ ಸೇರಿಸ್ಲಿಲ್ಲ ಗೆಟ್ ಔಟ್ ಏನು ಇದು ಭೂತ ಹಿಡ್ಕೊಂಡು ಕುಣಿತಾ ಇದೆಯಲ್ಲ ಆ ಭೂತ ಹೋಯ್ತಲ್ಲ ಅದಕ್ಕೆ ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಎಕ್ಸರ್ಸೈಸ್ ಅಬ್ಬಾ ಜೀವನ್ ಲಕ್ಷ್ಮಿ ಎಲ್ಲಪ್ಪ ಜೀವನಲ್ಲಿ ಲಕ್ಷ್ಮಿ ಎಲ್ಲಿ ಅದು ಅವರು ರಜಾ ಅನ್ಬಿಟ್ಟು ಊರ್ಗೆ ಹೋಗಿದ್ದಾರೆ ಚಿಕ್ಕಮ್ಮ ರಜಾನ ಇವಾಗ ಎಂತ ರಜಾನೋ ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ ಇವ್ರಿಗೆ ರಜಾ ಇದ್ದಾಗ ಬೇರೆಯವ್ರಿಗೆ ಓಪನ್ ಇರುತ್ತೆ ಬೇರೆಯವ್ರು ಓಪನ್ ಅಂದ್ರೆ ಇವ್ರು ರಜಾ ಆಗ್ಬಿಡುತ್ತೆ ಅದ್ಯಾವ ಸ್ಕೂಲ್ ಎಲ್ರಿಗೂ ಒಂದೇ ಸಲ ಅಲ್ವಾ ರಜಾ ಕೊಡೋದು ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ ಬಿಟ್ಬಿಡಿ ಎಷ್ಟು ದಿನ ಆಯ್ತು ಹೋಗಿ ಅವನು ನಿನ್ನೆ ಹೋದ ಇನ್ನೊಂದ್ ಎರಡು ದಿನ ವಾಪಸ್ ಬರ್ತಾನೆ ಇನ್ನೂ ಎರಡು ದಿನ ಆಗುತ್ತಾ ಜೀವನ್ ನನ್ ಕನ್ಸಲ್ ಬಂದ್ಬಿಟ್ಟಿದ್ದ ಅವನು ಹುಷಾರಾಗಿದ್ದಾನೆ ತಾನೆ ಅಯ್ಯೋ ಅವ್ನ್ ಏನಾಗಿದೆ ಚಿಕ್ಕಮ್ಮ ಗುಂಡ್ಕಲ್ ಇದ್ದಂಗಿದ್ದಾನೆ ಬನ್ನಿ ನಾವು ಸೆಟ್ಲ್ ಆಗೋಣ ಸುಧಾಮ ನಂಗೆ ಯಾಕೋ ಜೀವನ್ ನೋಡ್ಬೇಕು ಅನಿಸ್ತಿದೆ ಅವ್ರ ಊರಿಗೆ ಹೋಗಿ ಬರೋಣ ಬಾರ ಜೀವನ್ ಏನ್ ಲಕ್ಷ್ಮಿ ಚೆನ್ನಾಗಿದ್ಯಾ ಕೈಕಾಲ್ ಮುಖ ತೊಳ್ಕೋ ಬಾಮಾ ಇಳಿಯಲ್ಲ ಕಚ್ಕೋಬಿಟ್ಟವನೆ ನೋಡಿ ನನ್ನ ನಿನ್ನ ವಿಚಾರ ಏನೇ ಇದ್ರು ನಾನು ನೀನು ಇಬ್ರು ಕುತ್ಕೊಂಡೇ ಸೆಟ್ಲ್ ಮಾಡ್ಕೊಳ್ಳೋಣ ನೋಡು ನಮ್ ಚಿಕ್ಕಮ್ಮನ ಮುಂದೆ ಗೊತ್ತಾಗೋದ್ ಬೇಡ ನೋಡು ನಾನು ಸುಮ್ಮನೆ ಇದ್ಬಿಡ್ತೀನಿ ನೀನು ಸುಮ್ಮನೆ ಇದ್ಬಿಡು ಆಯ್ತಾ ಮಾಡೋದೆಲ್ಲ ಮಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತೀರಾ ಅದೆಲ್ಲ ಆಗೋದರಿ ಸುಧಾಮ ಊಟಕ್ಕೆ ಬರೋ ಆ ಬಂದೆ ಬಂದೆ ಬರಲು ಫುಡ್ ಇಳಿಸಣ ಬಾರೋ ಶ್ರೀಕಂಠ ಮೂರ್ತಿಗಳೇ ಪ್ರೈಸ್ ಇಟ್ಟಿದ್ದಾರೆ ಒಂದ್ ಹತ್ತು ಟಿಕೆಟ್ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಿಡಿ ಅಡ್ಜಸ್ಟ್ ಇಲ್ಲ ಪರ್ಚೇಸ್ ಇಲ್ಲ ಕೊಟ್ಟಿ ತಗೊಂಡು ಹೋಗಯ್ಯ ಕೊಟ್ಬಿಡಿ ಸರ್ ಒಂದು ಬುಕ್ ಅಂತ ಕೊಡಯ್ಯ ನಿಮ್ಗೆ ಬರುತ್ತೆ ಸ್ವಲ್ಪ ಇರಿ ಇರಿ ಶ್ರೀಕಂಠ ಮೂರ್ತಿ ಸ್ವಲ್ಪ ಆ ಕಡೆ ನಡಿ ಪರ್ಸನಲ್ ನಾವು ಮಾರಿರೋ ಟಿಕೆಟ್ ನಂಬರ್ ನ ಟ್ರಾದಲ್ ಹಾಕೋದೇ ಬೇಡ ನಮ್ಮ ಹತ್ರ ಇರೋ ಟಿಕೆಟ್ ನಂಬರ್ ನೇ ಟ್ರಾದಲ್ ಹಾಕೋಣ ಬರ್ಲೇಬೇಕು ಅಂದಾಗೆ ಹೇಗ್ ಬಂತ ಹೇಳು ಗಣೇಶನ್ ಕೃಪೆ ಇಲ್ಲ ನಾನು ಸ್ಟಿಕ್ಕರ್ ಅನ್ಸಿದ ಮೇಲೆ ಫ್ರಿಡ್ಜ್ ಬಂದಿದ್ದು ಹೌದಲ್ವಾ ಅಂದ್ಮೇಲೆ ಫ್ರಿಡ್ಜ್ ನಮಗೆ ಬರಬೇಕು ನಮಗೆ ಅಂದ್ರೆ ನಮ್ಮಿಬ್ಬರಿಗೂ ಹಂಚ್ಕೊಳ್ಳೋಣ ಹೆಂಗ್ರಿ ಹಂಚ್ಕೊಳ್ಳೋದು ಕಟ್ಟರ್ಸಕ್ಕಾಗತ್ತ ಲೋ ಸೀನಪ್ಪ ನಾನು ಕ್ಯಾಶ್ ಅಂದ್ರೆ 3,000 ರೂಪಾಯಿ ಕೊಟ್ಬಿಡ್ತೀನಿ ಫ್ರಿಡ್ಜ್ ನಾನು ಇಟ್ಕೋತೀನಿ ಶ್ರೀಕಂಠ ಮೂರ್ತಿ ನಾನು ದೇವ್ರೆ ದೊಡ್ಡವನು ಅನ್ಕೊಂಡ್ಬಿಟ್ಟೆ ದೇವ್ರಿಗಿಂತ ನೀನೇ ದೊಡ್ಡವನು ಕಣಯ್ಯ ನಮಸ್ಕಾರ ಮಾಡಯ್ಯ ನಮಸ್ಕಾರ ಚಿಕ್ಕಮ್ಮ ನಾನು ಹೊರಡ್ತೀನಿ ಬಂದ್ 4-5 ಗಂಟೆ ಆಗಿಲ್ಲ ಆಗ್ಲೇ ಹೊರಡ್ತೀಯ ಇಲ್ಲ ಆಫೀಸ್ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು ಅದಕ್ಕೇನೆ ನಾನು ನೀನು ನಿನ್ ಹೆಂಡತಿ ಮಗನ ಕರ್ಕೊಂಡು ಹೋಗಕ್ ಬಂದ್ಯೋ ಅಥವಾ ಈ ಚಿಕ್ಕಮ್ಮನ ಇಲ್ಲಿ ಬಿಟ್ಟು ಹೋಗಕ್ ಬಂದ್ಯೋ ಇಲ್ಲ ಪಾಪ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ ಟೌನ್ ಮನೇಲಿ ಇದಾಳಲ್ಲ ಪಾಪ ಇನ್ನೊಂದ್ 4 ದಿನ ಇರ್ಲಿ ಅಂತ ಇಲ್ಲ ಇಲ್ಲ ಮಮ್ಮಿನೋ ಡ್ಯಾಡಿನೋ ಜಗಳ ಆಡಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಹೌದಾ
ನೋಡ್ತೀಯಾ, ಮಕ್ಕಳ ಕೈಲಿ ಯಾವತ್ತು ಸುಳ್ಳು ಹೇಳ್ಸಕ್ ಆಗಲ್ವೋ? ನೀವು ಜಗಳ ಆಡಿದ ವಿಷಯ ನಂಗೆ ಗೊತ್ತಿಲ್ಲ ಅನ್ಕೊಂಡ್ರ? ನಾ ಇಲ್ಲಿಗೆ ಬಂದದ್ ಯಾಕೆ ಗೊತ್ತಾ? ಯಾಕೆ ಚಿಕ್ಕಮ್ಮ? ಅಜ್ಜಿ ಕಾಗ್ದ ಬರ್ತಿದ್ರು ಎಲ್ಲೋ ಏನೋ ತೊಂದರೆ ಆಗಿದೆ ಅಂತ. ಹೇಳ್ರಪ್ಪ ನಿಮ್ ತೊಂದ್ರೆ ಏನು ಅಂತ ಹೇಳಿ. ಏನ್ ಮಾಡಿದ್ರಿ ಅಂತ ಹೇಳ್ರಿ. ಯಾಕ್ರಿ ಮುಚ್ಚಿಟ್ಕೋತೀರಾ? ಇವ್ರು ಏನ್ ಮಾಡಿದ್ರು ಗೊತ್ತಾತೆ? ನಮ್ಮ ಮನೆಗೊಂದು ಫ್ರಿಜ್ ಬಂದಿತ್ತು ಅತ್ತೆ ಲಾಟ್ರಿಲಿ, ಅದು ಬಂದ ಮೇಲೆ ನಮ್ಮ ಮನೆಗೊಂದು ಲಕ್ಷಣ ಬಂದ ಹಾಗಾಗಿತ್ತು. ಮನೆಗೆ ಟಿವಿ ಗಿವಿ ಸೋಫಾ ಎಲ್ಲ ಬಂದ್ಬಿಟ್ಟಿತ್ತು. ಮನೆ ಬಹಳ ಲಕ್ಷಣವಾಗಿತ್ತು ಕಣೆ. ಆ ಫ್ರಿಜ್ ಬಂದ್ಮೇಲೆ ನಮಗೆಲ್ಲ ಒಳ್ಳೇದಾಯ್ತು ಅತ್ತೆ. ಇವ್ರಿಗೆ ನನ್ ಮೇಲಿರೋ ಕೋಪಕ್ಕೆ ಆ ಫ್ರಿಜ್ ಹೇಗಾದ್ರೂ ಹೊರಗೆ ಹಾಕ್ಬೇಕು ಅಂತಿದ್ರು. ಅದಕ್ಕೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಅವ್ರನ್ನೇ ಕೇಳಿ. ಏನು ಅದು? ಅದು ಏನಿಲ್ಲ ಚಿಕ್ಕಮ್ಮ, ಒಂದ್ ಚಿಕ್ಕ ವಿಚಾರ ಅದು. ಅಬ್ಬ ಏನು ಚಿಕ್ಕ ವಿಷಯನ? ಅಲ್ಲರಿ, ನಮ್ಮನೆ ಫ್ರಿಜ್ನ ಕದಿಯೋಕೆ ನೀವೇ ದುಡ್ಡು ಕೊಟ್ಟು ಕಳ್ತನ ಮಾಡಿಸಿದ್ದು ಚಿಕ್ಕ ವಿಷಯನ? ಏನ್ ಏನ್ ಹೇಳ್ತಿದ್ಯಾ? ಇವನ್ ದುಡ್ಡು ಕೊಟ್ಟು ಇವನ್ ಮನೇಲಿ ಇವನೇ ಕಳ್ತನ ಮಾಡಿಸಿದ್ದ? ಏನದು, ಏನ್ ಸರಿಯಾಗಿ ಹೇಳ್ರಪ್ಪ. ಅಯ್ಯೋ ಚಿಕ್ಕಮ್ಮ, ನಿಮ್ಗೆ ಗೊತ್ತಿಲ್ಲ, ಅವನು ಕಳ್ಳ. ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಬಿಟ, ಚೆನ್ನಾಗಿ ಒದೆ ಕೊಟ್ರು. ಅವ್ನ ಎಸ್ಕೇಪ್ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ದೆ ಗೊತ್ತಾ? ನಾನೇ ಕಳ್ತನ ಮಾಡಿಸ್ ಸುಳ್ಳು ಹೇಳ್ಬಿಟ್ಟ. ಇವಳು ಅದನ್ನ ನಂಬ್ಕೊಂಡು ನನ್ ಮೇಲೆ ಮುನಿಸ್ಕೊಂಡು ತವ್ರ ಮನೆಗೆ ಬಂದ್ಬಿಟ್ಲು. ನಾನು ಹೋಗಲೇ ಅದೇ, ನಾನೊಬ್ಬ ಗಂಡಸು, ನನ್ ಸ್ವಾಭಿಮಾನ ಇರಲ್ವಾ? ನಾನು ನೀವು ಕರೆದ್ರೆ ಇಂತ ಬಂದೆ, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ಸಂಸಾರ, ಇದು ಯಾರಾದ್ರೂ ಸೋಲ್ಲೇಬೇಕು. ಇಲ್ಲಾಂದ್ರೆ ಏನಾಗತ್ತೆ? ಎತ್ತು ಏರಿ ಗೆಳ್ದಂಗೆ ಕ್ವಾಣ ನೀರ್ ಗೆಳ್ದಂಗೆ ಆಗ್ಬಿಡುತ್ತೆ. ನೀವ್ ಹೇಳೋದ್ ನಿಜನೇ ಆದ್ರೆ ಎಲ್ರಿ ಮತ್ತೆ ಫ್ರಿಜ್ಜು? ಅಬ್ಬಾ, ಮನೇಲೆ ಇದೆಯಲ್ಲ, ನೀವ್ ನೋಡಿದ್ರ ಚಿಕ್ಕಮ್ಮ? ಫ್ರಿಜ್ ಫ್ರಿಜ್ ಎಲ್ಲಿತ್ತು? ಅದೇ ನೀವು ಕೂತಿದ್ರಲ್ಲ, ಅಲ್ಲೇ ಮೂಲೆಯಲ್ಲಿ ಇತ್ತಲ್ಲ ಚಿಕ್ಕಮ್ಮ. ವೆಂಕಟ ಲಕ್ಷ್ಮಣ್ ಅವ್ರೆ, ಮಿಕ್ಕಿದ್ದು ಪಕ್ಕಿದ್ದು ಇಡ್ತಾರೆ ನೋಡಿ ತಂಗಳ ಪೆಟ್ಟಿಗೆ. ತಂಗಳ ಪೆಟ್ಟಿಗೆನಾ? ನಮ್ಮ ಮನೇಲಿ ತಂಗಳ ಇಡೋದೆಲ್ಲ ನಮ್ಮನೆ ಮಡ್ಕೆಲೆ. ಅಯ್ಯೋ ಅದಲ್ಲ ಅಜ್ಜಿ, ಅದಂಗಲ್ಲ, ಅದ್ರಲ್ಲಿ ಏನಿಟ್ರು ತಣ್ಣಗಿರುತ್ತೆ ಅಂತ. ನಮ್ಮ ಮನೇಲಿ ಮಡ್ಕೆಲ್ ನೀರಿಟ್ರು ತಣ್ಣಗಿರುತ್ತೆ. ಹೋಗ್ಲಿ ಬಿಡು, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಲಕ್ಷ್ಮಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅಲ್ಲ, ಯಾರೋ ತಂಗಳ ಪೆಟ್ಟಿಗೆನ ಕೊತ್ಕೊಂಡು ಹೊಂಟೋದ್ರು ಅಂತ ನಿನ್ ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಇವ್ರೇನೋ ಒಳ್ಳೆಯವ್ರು, ಚಿನ್ನದಂತ ಗುಣ. ಇವ್ರಾಗವತ್ತಿಗೆ ತಿರುಗಿ ಮನೆಗ್ ಬಂದ್ರು ಸರಿ, ಇಲ್ಲ ನಿನ್ನಂಗೆ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ನಿಮ್ ಸಂಸಾರ ಏನಾಗಿರೋದಪ್ಪ? ಗುಡಿಸಿ ಗುಂಡಾಂತರ ಆಗಿ ಯಕ್ಕುಟ್ಟೋಗಿ ನಾಷ್ಟ ಆಗ್ಬಿಡ್ತೀವಿ. ಇದೆಲ್ಲ ತೌರ್ ಮನೆಗ್ ಬರಕೊಂಡ್ ನೆವ, ಈಗ ಬರ್ತಾಳ ಕೇಳಿ. ಈಗ ಫ್ರಿಜ್ ಇದೆ ತಾನೆ, ನಾನ್ ಖಂಡಿತ ಬಂದೇ ಬರ್ತೀನಿ. ನೋಡಿದ್ರ ವೆಂಕಟ ಲಕ್ಷ್ಮಣರೇ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಇದ್ರ ಮಧ್ಯೆ ನಾವೇನಾದ್ರೂ ಹೋದ್ರೆ ನಮ್ಗೆ ಮರ್ಯಾದೆ ಇಲ್ಲ. ಸುಧಾಮ, ನಿನ್ ಹೆಂಡತಿ ಮಗನ್ ಕರ್ಕೊಂಡು ನಾಳೆನೆ ಹೊರಡ್ತಾ ಇರು. ಇಲ್ಲ ಚಿಕ್ಕಮ್ಮ, ಅಪರೂಪಕ್ಕೆ ಇವಳು ತೌರ್ ಮನೆಗೆ ಬಂದಿದ್ದಾಳೆ, ನೀವು ಬಂದಿದ್ರಿ, ನೀವೆಲ್ಲ ನಾಕ್ ದಿನ ಇಲ್ಲೇರಿ, ನಾನ್ ನೋಡಾಕ್ತೀನಿ. ಅಯ್ಯೋ, ನೀವು ನಾಲ್ಕು ದಿವಸ ಇದ್ದು ಸಂತೋಷವಾಗಿ ಹೋಗೋರಂತಪ್ಪ? ಇಲ್ಲ ಇಲ್ಲ, ನಾನು ಅರ್ಜೆಂಟ್ ಆಗಿ ಹೋಗಿ ವ್ಯವಸ್ಥೆ ಮಾಡಿ ವಾಪಸ್ ತಂದು ಇಟ್ಬಿಡ್ಬೇಕು. ಏನ್ ವ್ಯವಸ್ಥೆ ಮಾಡಿ ವಾಪಸ್ ತರ್ತೀರಾ? ಅದು ಆಫೀಸ್ ಫೈಲ್. ಫೈಲ್ ಸರಿ ಬಿಡಪ್ಪ. ಸುಧಾಮ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀವು ಸಂಸಾರದಲ್ಲಿ ಗಲಾಟೆ ಗಿಲಾಟೆ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಆಯ್ತು ಚಿಕ್ಕಮ್ಮ, ನನ್ ಚಿಕ್ಕಮ್ಮನ್ಗೂ ನನ್ನ ಹೆಂಡತಿಗೂ ನಮ್ಮ ಮನೇಲಿ ಫ್ರಿಜ್ ಇದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಈಗ ನನ್ನ ಹೆಂಡತಿಗೆ ಏನಾಗ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ಈಗ ನೀನೇ ಏನಾರ ಐಡಿಯಾ ಕೊಡು. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ, ಶ್ರೀಗಂಡ್ ಮೂರ್ತಿ ಹತ್ರ ಹೋಗೋಣ, ಫ್ರಿಡ್ಜ್ ವಾಪಸ್ ಕೊಡು ಅಂತ ಕೇಳೋಣ. ಓಕೆ ಬಾವು. ಅಯ್ಯೋ, ಹೇಗಯ್ಯ ಕೊಡಕ್ಕಾಗುತ್ತೆ? ಅದಂಗಲ್ಲ ಶ್ರೀಗಂಡ್ ಮೂರ್ತಿ, ಮನೆಗೆ ಫ್ರಿಡ್ಜ್ ಬಂದಿಲ್ಲ ಅಂದ್ರೆ ಇವ್ನ ಹೆಂಡತಿ ಮನೆಗೆ ಬರಲ್ಲ ಅಂತ ಕೂತಿದ್ದಾಳೆ. ಓ, ಅದು ಮೂರನೇ ನಂಬರ್ ಡ್ರಾ ಆಗಿದೆ. ಅವ್ರು ಬಂದು ಕೇಳಿದಾಗ ನಾನು ಏನಯ್ಯ ಹೇಳೋದು? ಆಮೇಲೆ ಅವ್ರು ನನ್ನ ಫೋಟೋ ಅಂತ ಅನ್ಕೊಳ್ಳೋಲ್ವೇ? ಸರಿ, ಒಂದ್ ಕೆಲಸ ಮಾಡೋಣ, 13ನೇ ನಂಬರ್ನವರು 24 ಗಂಟೆ ಒಳಗಡೆ ಬಂದು ಫ್ರಿಡ್ಜ್ ತಗೊಂಡಿಲ್ಲ ಅಂದ್ರೆ ಫ್ರಿಡ್ಜ್ ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಡೋಣ. ಆಗ್ಬೇಕಾದ್ರೆ ಮಾಡಬಹುದು. ಮೊದಲು ಆ ಕೆಲಸ ಮಾಡು. ನಡಿಯ ನಡಿಪ್ಪ. ಶ್ರೀಗಂಡ್ ಮೂರ್ತಿ, ಏನಯ್ಯ ಇದು? ಕನಸು ಕಂಡಿದ್ದೆಲ್ಲ ಮಣ್ಪಾಲಾಗೋಯ್ತಲ್ಲಯ್ಯ, ಕೈಗ್ ಬಂದಿದ್ ತುತ್ತು ಬಾಯಿಗ್ ಬರ್ಲಿಲ್ವಲ್ಲಯ್ಯ. ಅಷ್ಟು ಸುಲಭದಲ್ಲಿ ನಾನು ಬಿಟ್ಕೊಡ್ತೀನಿ ಏನಯ್ಯ? ಒಂದ್ ಕೆಲಸ ಮಾಡೋಣ, ಫ್ರಿಡ್ಜ್ ನಿನ್ ಮನೆ ತಗೊಂಡೋಗು, ನನಗೆ 4,000 ರೂಪಾಯಿ ಕೊಟ್ಬಿಡಯ್ಯ. ನನಗೆ ಫ್ರಿಡ್ಜ್ ಬೇಡಕಣಯ್ಯ, ಜನಕ್ಕೆ ಕೂತಾದ್ರೆ ನನ್ನನ್ನು ತುಳಿದು ಹಾಕ್ಬಿಡ್ತಾರಷ್ಟೇ. ಅಯ್ಯೋ, ಅದ್ರ ಬಣ್ಣನೇ ಬದಲಾಯಿಸ್ಕೊಡ್ತೀನೋ? ಸುಧಾಮ ಸಹ ಗುರ್ತಿಳಿಬಾರ್ದು, ಹಾಗೆ ಮಾಡ್ಕೊಡ್ತೀನಿ. ಅಪ್ಪ ಶ್ರೀಗಂಡ್ ಮೂರ್ತಿ, ನನಗೆ ಫ್ರಿಡ್ಜ್ ಬೇಡ ಕಣಯ್ಯ, ನನ್ ದುಡ್ಡು ನನಗೆ ಕೊಟ್ಬಿಡಯ್ಯ. ನಾನು ಈಗಾಗಲೇ ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಪೆಂಡಾಲು ಗಿಂಡಾಲು ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ, ನನ್ ದುಡ್ಡು ನನಗೆ ಕೊಟ್ಬಿಡೋ. ಇಲ್ದೆ ಇದ್ರೆ ಚೆನ್ನಾಗಿರೋದಿಲ್ಲ, ಹೋಗ್ಲಿ 50-50 ಮಾಡ್ಕೊಳ್ಳೋಣ. 50-50 ಅದು ನನ್ ಕತ್ತರಿಸಕ್ಕಾಗತ್ತ? ಲವ್ ಸೀನಾ, ಏನು ಕತ್ತರಿಸ್ತೇನೆ? 50-50 ಮಾಡ್ ತೋರಿಸ್ತೀನಿ. ನಾನು ಯಾರು? ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ, ಅಯ್ಯೋ ಶೀರಪ್ಪ, ಯಾಕೆ ಬಡ್ಕೊಂತೀಯ? ದೇವ್ರು ಇಲ್ಲ ಇದ್ದಾನೆ. ಈ ದೇವ್ರಲ್ಲಪ್ಪ, ಆ ದೇವ್ರು. ಅಯ್ಯೋ, ಫ್ರಿಡ್ಜ್ ತಾನೇ ಹೋಗಿರೋದು ಅಲ್ವಲ್ಲ, ಹೋದ್ರೆ ಹೋಗಿ ಬಿಡಯ್ಯ.
ಅಯ್ಯೋ ಫ್ರಿಡ್ಜ್ ಹೋಗ್ಬಿಡ್ತಾ, ನಂದು 12 ನಂಬರು, ಒಂದ್ ನಂಬರ್ ಮಿಸ್ ಆಯ್ತು. ಹೋಗ್ಲಿ ಬಿಡು. ಇಲ್ಲ ಇಲ್ಲ, ಇದು ಸುಮ್ಮನೆ ಬಿಡಬಾರ್ದು. ದೇವಸ್ಥಾನದಲ್ಲಿದ್ದ ವಸ್ತು ಹೋಯ್ತು ಅಂದ್ರೆ ಏನ್ ಅರ್ಥ? ಇದನ್ನ ಸಿಬಿಗೆ ಒಪ್ಪಿಸ್ಲೇಬೇಕು. ಏನಪ್ಪ ಫ್ರಿಡ್ಜ್ ಹೋಗ್ಬಿಡ್ತಾ? ಅಯ್ಯೋ 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 ಅಯ್ಯೋ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಊರಿಂದ ಬೇರೆ ಬರ್ತಾಳೆ, ಅವಳು ಹೆಂಗಯ್ಯ ಮಕ ತೋರಿಸೋದು? ನಮ್ಮ ಚಿಕ್ಕಮ್ಮನ ಗೊತ್ತಾದ್ರೆ ಪರ್ಚಿ ಬಿಡ್ತಾಳೆ. ಅಯ್ಯೋ ಗಣಪತಿ, ನೀನೇ ನನ್ನ ಕಾಪಾಡ್ಬೇಕು. ಏನಪ್ಪಾ ಮಾಡೋದು? ಲೋ ಸೀದರ ಸುಧಾಮ ಬಂದ್ಬಿಟ್ಟಿನಪ್ಪ, ನೋಡೋ ಫ್ರಿಡ್ಜ್ ಹೋಗ್ಬಿಡ್ತಂತೆ. ಯಾಕೆ ಯೋಚನೆ ಮಾಡ್ತೀಯ? ಯಾವುದೇ ನದಿ ಆದ್ರೂ ಸಮುದ್ರನ ಸೇರ್ಬೇಕು, ಹಾಗೆ ಯಾವುದೇ ಫ್ರಿಡ್ಜ್ ಕಳತನ ಆದ್ರೂ ಅದು ನಮ್ಮ ಇಸ್ಮೈಲ್ ಹತ್ರನೇ ಇರ್ಬೇಕು. ನಾನು ಹುಡುಕೊಡ್ತೀನಿ ಬಾ. ನಡಿಯಪ್ಪ. ಇದ್ಯಾರು ಬೇಕೇಳು ಬಾಯ್ ಸಾಬ್. ಅವನೇನಾ ಇಲ್ಲಿ ಇಸ್ಮೈಲ್ ಅಂತಿದ್ರಲ್ಲ, ಅವ್ರು ಎಲ್ಲೋದ್ರು? ಇಸ್ಮೈಲ್? ಓ ಓ ಇಸ್ಮೈಲ್, ಓ ಇಸ್ಕೋ ಪೊಲೀಸ್ ವಾಲೆ ಕರ್ಕೊಂಡು ಹೋಗಿ ಲಾಠಿ ಮೇ ಅಡ್ಡಿ ಹಡ್ಡಿ ತೋಡ್ದಿಯಾ, ಇಸ್ಲಿಯೇ ಏದಂದ ಚೋಡ್ದಿಯಾ. ಈಗ ಎಲ್ಲಿದ್ದಾನೆ? ಓ ಅದು ನಿಮ್ದು ಸ್ವಾಮಿ ಸ್ವಾಮಿ ಆಯ್ತಲ್ಲ, ಗಣಪತಿ ಗಣೇಶ ರೆಫ್ರಿಜರೇಟರ್ ಸರ್ವಿಸ್ ಸೆಂಟರ್ ಅಂತ ದುಕಾನ್ಗೆ ಮಡಿಕೊಂಡವ್ರೆ. ಅದು ಎಲ್ಲಿರೋದು? ಸೀದಾ ಜಾಕೋ ಏ ಲೆಪಟ್ ಮೇ ಮಾರ್, ಏ ಲೆಪಟ್ ಮೇ ಕಳ್ಳ, ಏ ಅಳ್ಳಕ್ಕೆ ಊಬರ್ ಇಸ್ಕಾ ದುಕಾನ್. ಅರೆ ಇಸ್ಮಾಯಿಲ್, ಏನ್ ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹೌದು ಸಾಬ್, ಇವ್ರದ್ದು ಮಾತು ಕೇಳಿ ಆ ಗಣೇಶ ಸ್ಟಿಕರ್ ಇದ್ದ ಫ್ರಿಡ್ಜ್ ನಾವು ಪಿಕಪ್ ಮಾಡ್ದವ, ಪೊಲೀಸರು ನಮ್ಗೆ ಅಂದರ್ ಮಾಡಿದ್ರ, ಒಳಗೆ ಚೆನ್ನಾಗಿ ವರ್ಕ್ ಮಾಡಿದ್ರ, ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಬುದ್ಧಿ ಬಂದಿತ್ತು. ಅದಕ್ಕೆ ಆ ಗಣೇಶ ಹೆಸರು ಮಡಿಗೆ ಈ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸರಿ, ಇವ್ರ ಮನೆ ಫ್ರಿಡ್ಜು ಮತ್ತೆ ಕಳತನ ಆಗ್ಬಿಟ್ಟಿದೆ, ಇಲ್ಲಿಗೆ ಏನಾದ್ರು ಬಂತ? ಬರ್ಲಿಲ್ವಲ್ಲ. ಆದ್ರೆ ಎದ್ರಕೋಬಿಡಿ ಸಾಬ್, ಅದ್ರ ಮೇಲೆ ಗಣೇಶದು ಸ್ಟಿಕರ್ ಐತೆ, ಬಹಳ ಪವರ್ಫುಲ್ ಐತೆ, ಅದು ಬಂದೇ ಬರ್ತದೆ. ಅಯ್ಯೋ, ಅದು ಬರೋದ್ರೊಳಗಡೆ ನನ್ನ ಹೆಂಡತಿ ಬಂದ್ಬಿಡ್ತಾಳಪ್ಪ, ಎಡವಟ್ ಆಗ್ಬಿಡುತ್ತೆ. ಹೆಂಡತಿನಾದ್ರೂ ಬರ್ಲಿ, ನಿಮ್ದು ಗಂಡನಾದ್ರೂ ಬರ್ಲಿ ಸಾಬ್, ದೇವ್ರ ಮೇಲೆ ನಂಬಿಕೆ ಮಡ್ಗಿ, ಸ್ಟಿಕರ್ ಮೇಲೆ ನಂಬಿಕೆ ಮಡ್ಗಿ, ಪವರ್ಫುಲ್ ಐತೆ ಅದು, ದುಬೈನಾಗಿದ್ರು ಬಂದೇ ಬರ್ತದೆ. ಹೋಗಿ ಸಾಬ್, ನೀವು ಹೋಗಿ ಸಾಬ್. ಹಲೋ, ಬಂದ್ಬಿಟ್ಟೇನೆ. ಎಲ್ಲಿದ್ಯಾ? ಹೌದಾ, ನಮ್ಮ ಚಿಕ್ಕಮ್ಮ? ಬಹಳ ಒಳ್ಳೇದಾಯ್ತು, ನೀನು ಅಲ್ಲೇ ಇರು, ಬಂದ್ಬಿಡ್ತೀನಿ. ಮಮ್ಮಿ ಮಮ್ಮಿ, ಡ್ಯಾಡಿ ಬಂದ್ರು. ಎಲ್ಲಿ ಚಿಕ್ಕಮ್ಮ? ಅಜ್ಜಿನ ಅವರು ಫ್ರೆಂಡ್ ಆಗಿದ್ದಾರ್ರಿ, ಒಂದೆರಡು ದಿನ ಅಲ್ಲೇ ಇರ್ತಾರಂತೆ. ಬಹಳ ಒಳ್ಳೇದಾಗೋಯ್ತು. ಯಾಕೆ? ನೀನು ತವ್ರಿಗೆ ಹೋಗ್ಬಿಟ್ಟಿದ್ಯಲ್ಲ, ಈಗ ನಾವಿಬ್ರು ಡಿಂಗು ಡಾಂಗು ಡಿಂಗು ಸಿಂಗು ಸಾಂಗು ಸಿಂಗು. ಇದಕ್ಕೇನು ಕಮ್ಮಿ ಇಲ್ಲ, ನಡೀರಿ ಹೋಗೋಣ. ಮನೆಗೆ ಬೇಡ ನೋಡು, ನೀನು ಪಾಪ ಬಸ್ ಜರ್ನಿ ಮಾಡ್ಬಿಟ್ಟು ಆಯಾಸ ಆಗೋಗ್ಬಿಟ್ಟಿದ್ಯಾ, ಮನೆಗೆ ಬಂದು ಅಡುಗೆ ಮಾಡೋಕ್ಕಾಗಲ್ಲ. ನಾನು ಹೆಂಗಿದ್ರು ರಜಾ ಹಾಕ್ಬಿಟ್ಟಿದ್ನಲ್ವಾ, ಇಬ್ರು ಹೋಟ್ಲಿಗೆ ಹೋಗ್ಬಿಡದ? ಹೋಗ್ತಿಲ್ಲ. ಏನ್ರಿ ನಿಮ್ಗೆ ಇಷ್ಟು ಒಳ್ಳೆ ಪತಿ ಬಂದ್ಬಿಟ್ಟಿದೆ? ಊಟ ಇದೆಯಾ? ಊಟ ಇದೆ ಸರ್. ಸ್ವಲ್ಪ ಕಮ್ಮಿ ರೇಟ್ ಕೊಡಿ. ಸರ್, ಆ ಮಗುಗೂ ಬಿಲ್ ಚಾರ್ಜ್ ಮಾಡ್ತೀರಾ? ಏನ್ ಸ್ವಾಮಿ, ಬಿಟ್ಟು ಬರ್ತದ? ಹೌದು ಸ್ವಾಮಿ, ಚಾರ್ಜ್ ಆಗುತ್ತೆ. ಅಯ್ಯೋ, ಹಂಗಾದ್ರೆ ಬೇಡ ಬಿಡಿ, ಇದ್ರಲ್ಲೇ ತಿನ್ಸ್ಬಿಡ್ತೀನಿ, ಇಲ್ಲೇ ಬಡಿಸಿ. ನೋಡು, ಫುಲ್ಲು ಮೀಲ್ಸು, ಆಮೇಲೆ ಅರ್ಧ ಮರ್ಧ ತಿನ್ಬಿಟ್ಯಾ, ಫುಲ್ಲು ಇಳಿಸ್ಬಿಡ್ಬೇಕು. ಆಯ್ತಾ? ಅವ ತಿನ್ನಿಸ್ತೀನಿ ಇರೋ, ಬಿಡಿ ಬಿಡಿ, ನಾನೇ ತಿನ್ನಿಸ್ತೀನಿ. ಇದೇನಿದು? ಚಟ್ನಿ ಪುಡಿ ಸ್ವಾಮಿ. ಹಾ, ಏನ್ರಿ ಐಸ್ ಕ್ರೀಮ್ ಕೊಡಿಸ್ತೀರಾ? ಅದ ಐಸ್ ಕ್ರೀಮಾ? ಅದು ಮನೇಲಿ ಫ್ರಿಡ್ಜ್ ಇದೆಯಲ್ವೇ, ಅದರಲ್ಲೇ ಮಾಡ್ಕೊಡ್ತೀರಣ್ಣ. ಬಿಡೆ, ಫ್ರಿಡ್ಜ್ ಇದೆ ತಾನೆ, ನಿಮ್ಮ ಅಜ್ಜಿ ಅನ್ನ ಇದೆ ಕಣೆ, ತಿನ್ನಕ್ ಬಿಡೆ. ಬೆಂಗಳೂರು ಇದೆ ಫೇಮಸ್ ಹೋಟ್ಲು. ಮನೆಗೆ ಹೋಗೋಣ. ನಡೀರಿ, ಮನೆಗೆ ಬೇಡ, ಬೇರೆ ಕಡೆ ಎಲ್ಲಾರು ಹೋಗೋಣ. ಇಲ್ಲಿಗೆ ಸಿನಿಮಾಗೆ ಹೋಗೋಣ. ಸಿನಿಮಾಗೆ? ಅಯ್ಯೋ, ಮೇನ್ ಪಿಕ್ಚರ್ ಸ್ಟಾರ್ಟ್ ಆಗ್ಬಿಡುತ್ತೆ ಬೇಗ. ಅಯ್ಯೋ ನಡ್ರಮ್ಮ, ಎಷ್ಟಪಟ್ಟಿಗೆ? 35 ರೂಪಾಯಿ. 35? ಏನು 2 ರೂಪಾಯಿ ಜಾಸ್ತಿ ಮಾಡ್ಬಿಡು. ನಮ್ಮ ಯಜಮಾನ್ ಇಷ್ಟ ಬಂದಾಗೆಲ್ಲ ಜಾಸ್ತಿ ಮಾಡ್ತಾರೆ, ಟಿಕೆಟ್ ತಗೊಂಡು ಹೋಗ್ರಿ ಸುಮ್ಮನೆ. ಟಿವಿನಲ್ಲಿ ಓಸಿ ಕನ್ನಡ ಪಿಕ್ಚರ್ ಹಾಕ್ಬಿಟ್ಟು ಥಿಯೇಟರ್ ಎಲ್ಲ ಬಡವರು ಆಗೋಗ್ಬಿಟ್ಟಾರೆ. ಚಿಲ್ಲರೆ ಕೊಡಪ್ಪ ಬೇಗ. ಡ್ಯಾಡಿ, ಕೂಲ್ ಡ್ರಿಂಕ್ಸ್ ಕೊಡ್ಸು ಡ್ಯಾಡಿ. ನೋಡು, ಮಗುಗೆ ಕೂಲ್ ಡ್ರಿಂಕ್ಸ್ ಕೊಡಿಸ್ತಾ ಇರು, ನಾನು ಒಂದ್ ನಿಮಿಷ ತಗೋತ ಬೇಗ ಕೊಡಿಸ್ಬಿಡು. ಹೋಗು, ಕೂಲ್ ಡ್ರಿಂಕ್ಸ್ ಕೊಡಿ. ಹಲೋ ಶ್ರೀಧರ, ನಾನ್ ಕಣೋ, ನನ್ನ ಹೆಂಡತಿ ಊರಿಂದ ವಾಪಸ್ ಬಂದ್ಬಿಟ್ಟಿದ್ದಾಳೆ, ಅವಳಿಗೆ ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿನೂ ಕೊಡಿಸ್ಬಿಟ್ಟಾಯ್ತು, ಈಗ ಥಿಯೇಟ್ರಲ್ಲಿ ಇದೀನಿ ಕಣೋ. ಈಗ ಅವಳು ಏನಾರು ಮನೆಗೆ ಬಂದ್ಬಿಟ್ಟು ಫ್ರಿಡ್ಜ್ ಇಲ್ಲ ಅಂದ್ರೆ ಮುಂದೋಯ್ತು, ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಕಣೋ. ಏನು ಮಾಡ್ದೀಗ? ನಿಜ ಹೇಳಿದ್ರೆ ವಾಪಸ್ ಹೋಗ್ಬಿಡ್ತಾಳ ಕಣೆ. ನೋಡು ಏನ ಮಾಡಿ. ಇದಕ್ಕೆ ಅಂತ ಬಂದು ಯಾರು ಫೋನ್ ಮಾಡ್ತಿದ್ದೀರಿ? ಅಯ್ಯೋ, ನಮ್ಮ ಆಫೀಸರ್ ಕಣೆ, ರಜಾನ ಎಕ್ಸ್ಟೆಂಡ್ ಮಾಡುವಂತಿದ್ದೆ.
ನಡಿ ನಡಿ ಹೋಗೋಣ ಬರಪ್ಪ ಬರಪ್ಪ. ಡ್ಯಾಡಿ ಅಲ್ಲಿ ಜನ ಎಲ್ಲ ಯಾಕ್ ನಿಂತಿದ್ದಾರೆ? ಅದು ಗಣೇಶನ ಉತ್ಸವ ಬರಲಿ. ಚಿನ್ಪಿಳ್ಳೆ ಕರೆಕ್ಟ್ ಬಂತ ಗೊತ್ತಾಗ್ಬಿಟ್ರೆ. ಏನ್ರಿ ಇದು? ನಾನು ಇಲ್ದೇ ಇದ್ದಾಗ ಏನೇನೋ ನಡೀತಾ ಇದೆ ಈ ವಠಾರದಲ್ಲಿ. ಅಯ್ಯೋ ಅದ್ ಏನೇನೋ ಅಂತ ಆಮೇಲೆ ಹೇಳ್ತೀನಿ, ಬಾರೆ ಹೋಗೋಣ ಮನೆಗೆ. ಅಯ್ಯೋ ಲಕ್ಷ್ಮಿ ಬಂದಿಯಾ? ಈ ತರ ಅನ್ಯಾಯ ಆಗ್ಬಾರ್ದಾಗಿತ್ತು ನೋಡು. ಅನ್ಯಾಯನ? ಏನದು? ವಠಾರದವರೆಲ್ಲ ಸೇರಿ ಗಣೇಶನ ಉತ್ಸವಕ್ಕೆ ಅಂತ ಗಣೇಶನ್ ತಂದಿಟ್ರು. ಪಾಪ ಸುಧಾಮ ಪ್ರೈಸ್ಗೆ ಅಂತ ಫ್ರಿಡ್ಜ್ ನೇ ತಂದಿಟ್ಟ. ಅದು ಕಳ್ತನ ಆಗೋಯ್ತು. ಇದ್ ನಿಂಗ್ ಗೊತ್ತಿಲ್ವಾ? ಏನು ಫ್ರಿಡ್ಜ್ ಕಳ್ತನ ಆಗೋಯ್ತು? ಏನ್ರಿ ಇದು? ಫ್ರಿಡ್ಜ್ ಮನೇಲೇ ಇದೆ ಅಂತ ಹೇಳಿದ್ರಲ್ಲ. ಅಯ್ಯೋ ಅದು ಮನೆಯಲ್ಲೇ ಇದೆ ಕಣೆ. ಅಯ್ಯೋ ವೆಂಕಟ್ಜಿಯವ್ರೆ, ನನ್ನ ಹೆಂಡತಿ ಬೆಳಗ್ಗೆಯಿಂದ ಸಾಕಾಗ್ ಬಂದವಳೆ. ಬೆಳಗ್ಗೆ ಎಲ್ಲ ಹೇಳಿದ್ರಂತೆ ಬರ್ಲ. ಏನ್ರಿ ಅದು? ಅವ್ರು ಹೇಳ್ತಾ ಇರೋದೆಲ್ಲ ನಿಜನಾ? ಏ ಅವಳ ಬುದ್ಧಿ ಇಲ್ಲ ಬಾರೆ ಒಳಗೆ. ಲಕ್ಷ್ಮಿ, ನಾನು ಬೆಳಗ್ಗೆಯಿಂದ ನಿನಗೆ ಹೇಗೆ ಹೇಳ್ಬೇಕು ಅಂತ ಒತ್ತಾಡ್ತಾ ಇದ್ದೆ. ಅದು ನೀನು ಕೋಪ ಮಾಡ್ಕೊಂಡು ತೋರ್ ಮನೆಗೆ ಹೋಗ್ಬಿಟ್ಟಿಲ್ಲ. ಮಾರನೇ ದಿನ ಪೊಲೀಸರು ಬಂದು ಫ್ರಿಡ್ಜ್ನ ವಾಪಸ್ ಕೊಟ್ಬಿಟ್ಟೋದ್ರು. ಇದಾದ್ಮೇಲೆ ಶ್ರೀಕಂಠ ಮೂರ್ತಿ ಅವ್ರು ಬಂದು ಈ ರೀತಿ ನಾವು ಗಣಪತಿ ಉತ್ಸವ ಮಾಡ್ತಿದೀವಿ, ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ನೀವೇನಾದ್ರು ಫ್ರಿಡ್ಜ್ನ ಇಟ್ಬಿಟ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಸಹಾಯ ಮಾಡಿ ಅಂದ್ರು. ಅದಕ್ಕೆ ಫ್ರಿಡ್ಜ್ ಕೊಟ್ಬಿಟ್ರ? ಆಗಲ್ಲ ಕಣಿ, ನೀನ್ ಚೆನ್ನಾಗಿ ಆಲೋಚನೆ ಮಾಡು. ಆ ಫ್ರಿಡ್ಜ್ ಬಂದ ಮೇಲೆ ತಾನೆ ನಮ್ಗೆ ಇಷ್ಟೆಲ್ಲ ಕಷ್ಟ ಬಂದಿದ್ದು. ನಾನು ನೀನು ಯಾವತ್ತಾರು ಒಂದಿವಸ ಹೋದ್ರೂ ಜಗಳ ಆಡಿದ್ವ, ಆ ಫ್ರಿಡ್ಜ್ ಬಂದ ಮೇಲೆ ತಾನೆ ಜಗಳ ಆಡಿತು. ಅದಕ್ಕೆ ನಾನು ದರಿದ್ರ ಅಂತ ಭಾವಿಸ್ಬಿಟ್ಟೆ. ಆ ದೇವ್ರಿಗೆ ಅರ್ಕೆ ಹೊತ್ಕೊಂಡೆ ನೀನು ವಾಪಸ್ ಬಂದ್ಬಿಡ್ಲಿ ಅಂತ. ಅದು ಅಲ್ಲದೆ ಅದು ಗಣಪತಿಯಿಂದ ಬಂದಿದ್ದು, ಗಣಪತಿಗೆ ವಾಪಸ್ ಹೋಗ್ಲಿ ಅಂತ ಕೊಟ್ಟೆ. ಅಲ್ಲಿ ನೋಡಿದ್ರೆ ಕಳ್ತನ ಆಗೋಗ್ಬಿಟ್ಟಿದೆ. ಅದು ಯಾವಾದ್ರೂ ಹಾಳಾಗೋಗ್ಲಿ, ನೀನ್ ಮಾತ್ರ ದಯವಿಟ್ಟು ತವ್ರ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ನಿನ್ನ ಪಾಪನ ಬಿಟ್ಟು ನನ್ನ ಕೈನಲ್ಲಿ ಬದುಕೋಕಾಗೋಲ್ಲ. ಒಂದ್ ವೇಳೆ ಬೇಕೇ ಬೇಕು ಅಂತಂದ್ ಹೇಳು, ನನ್ ಸಾಲ ಮಾಡಿದ್ರು ವಾಪಸ್ ತಗೊಂಡ್ಬರ್ತೀನಿ. ನೀವೇನು ಸಾಲ ಮಾಡಕ್ ಹೋಗ್ಬೇಡಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ. ಲಕ್ಷ್ಮಿ, ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ಈ ಫ್ರಿಡ್ಜ್ ಮಿಕ್ಸಿಗೋಸ್ಕರ ನಾವಿಬ್ರು ಜಗಳ ಮಾಡೋದ್ ಬೇಡ ರೀ. ನಮ್ಮಿಬ್ರು ಜಗಳದಲ್ಲಿ ಪಾಪ ಜೀವನ್ ಬಡವಾಗ ಹೋದ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನು ಬಿಟ್ಟು ನನ್ಗೊಬ್ಳಿಗೆ ಇರೋಕಾಗಲ್ಲ ರೀ. ಅದು ನನಗೆ ನನ್ನ ತವ್ರ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಯ್ತು. ಇನ್ನು ಯಾವತ್ತು ನಾನು ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ ರೀ. ನಮ್ಮಿಬ್ರು ಮಧ್ಯೆ ಒಂದ್ ವೇಳೆ ಜಗಳ ಬಂದ್ರು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ರೀ. ಲಕ್ಷ್ಮಿ, ನೀನ್ ಬರೀ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ರೀ. ಆ ಫ್ರಿಡ್ಜ್ ಇದ್ದ ಜಾಗದಲ್ಲಿ ಬೇರೆ ಏನಾದ್ರೂ ಇಡೋಣ. ಇಲ್ದಿದ್ರೆ ಆ ಜಾಗ ಖಾಲಿ ಖಾಲಿಯಾಗಿ ಕಾಣ್ತೀರಿ. ರೇ, ನಮ್ಮನೇಲಿ ತಂಗಳು ಪಂಗಳು ಇಡೋದಕ್ಕೆ ಫ್ರಿಡ್ಜ್ ಇಲ್ಲ ಕಣ್ರಿ. ಫ್ರಿಡ್ಜ್ ಇಲ್ಲ. ಅರೆ ಫ್ರಿಡ್ಜ್ ಇಲ್ಲ ಅಂತ ಯಾಕೆ ಹೇಳ್ತೀರ ಸಾಬ್? ಫ್ರಿಡ್ಜ್ ಇದಾರೆ, ಬರ್ತಾರೆ. ಏ ಲೇಖ ಯಾರ ಇದಾರೆ? ಆರ ಇದಾರೆ, ಜಲ್ದಿ ಯಾರ ನೋಡೋದ ಸಾಬ್. ನಾನ್ ನಿಮ್ದಕ್ಕೆ ಏನ್ ಹೇಳಿಲ್ಲ, ಈ ಫ್ರಿಡ್ಜ್ ದುಬೈಗೆ ಹೋದ್ರು ಬಂದೆ ಬರ್ತದೆ ಅಂತ ಹೇಳಿಲ್ಲ. ಈ ಸ್ಟಿಕರ್ ಐತಲ್ಲ ಸಾಬ್, ಸ್ಟಿಕರು ಅದ್ರದ್ದು ಪವರ್ ಹಂಗೈತೆ, ಅದಕ್ಕೆ ದೊಡ್ಡ ಗಣೇಶ ಅದು ಪೋಸ್ಟರ್ ಹಾಕ್ಬಿಟ್ಟಿದಾರೆ ನಾವು. ಇದ್ ನಿಮ್ಗೆ ಎಲ್ಲಿ ಸಿಕ್ತು? ಅದಕ್ಕೂ ಒಂದ್ ಕತೆ ಇದಾರೆ ಸಾಬ್. ಏ ಲೇಖ ಯಾರ ಇದಾರೆ? ನೋಡಿ ಸಾಬ್, ಈ ಬಾಂಡ್ಲಿಗೆ ಸ್ವಾಮಿ ನಾಮ ಹಾಕೊಂಡಿಲ್ಲ. ಇವ್ರದ್ದು ಏನ್ ಮಾಡಿದ್ದಾರೆ, ನಿಮ್ದಕ್ಕೆ ಮನೆ ಪಕ್ಕದಲ್ಲೇ ಇಟ್ಕೊಂಡು ಫ್ರಿಡ್ಜ್ ಗೆ ಪಿಕಪ್ ಮಾಡಿ ನಮ್ಗೆ ಮನೆಗೆ ತಗೊಂಡ್ಬಂದಿದ್ದಾರೆ. ನಾವ್ ಅದಕ್ಕೆ ಇವ್ರಿಗೆ ಬಡ್ದಿ ಪಿಕಪ್ ಮಾಡ್ಕೊಂಡ್ ಬಂದಿದ್ರೆ. ಬಾಂಡ್ಲಿ ಸ್ವಾಮಿ, ಏನ್ರಿ ಶ್ರೀಕಂಠ ಮೂರ್ತಿ ನೀವು? ಸುಧಾಮ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಯ್ಯ. ನಮಗಿಲ್ದಿರೋ ಸೌರಭ್ಯ ಇವನಿಗೆ ಯಾಕೆ ಅಂತ ಫ್ರಿಡ್ಜ್ನ ಎಸ್ಕೇಪ್ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದೆ ಇವನು. ನಾನಲ್ಲ ಸುಧಾಮ, ಇವನು ಐಡಿಯಾ ಕೊಟ್ಟಿದ್ದು. ನೀನೇ ಕೊಟ್ಟಿದ್ದು? ನೀನು 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 ಇಷ್ಟೆಲ್ಲ ಅವತಾರ ಆದ್ಮೇಲೆ ಈ ಫ್ರಿಡ್ಜ್ ನಮಗೆ ಬೇಕೇನೆ? ಅಯ್ಯೋ ಬೇಕು ಕಣ್ರಿ, ಬೇಕೇನೆ? ಇಟ್ಕೊಳ್ಳೋಣ ರೀ. ಇಟ್ಕೊಳ್ಳೇಬೇಕು ಸುಧಾಮ. ನೋಡು, ಮೊದಲು ಇದರಲ್ಲಿ ಒಂಟಿ ಗಣೇಶ ಇತ್ತು, ಈಗ ಇಸ್ಮಾಯಿಲ್ ದೊಡ್ಡ ಫೋಟೋ ಅಣಿಸಿದಾನೆ. ಅವನು ಅಣಿಸಿದಾನೆ ಅಂದಮೇಲೆ ನಿನಗೆ ಯಾವ ವಿಜ್ಞಾನೂ ಬರಲ್ಲ. ಸರಿ ಇದೆ ಹೇಳ್ರಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಮಾವಿನ ತಳಿರಿನ ತೋರಣ ಕಟ್ಟು, ಅರಿಶಿನ ಕುಂಕುಮ ಬೊಟ್ಟನು ಇಟ್ಟು, ಅರಿಶಿನ ಕುಂಕುಮ